ಎಲ್ಲರೂ ಟೀ ಕೊಡ. ಆಯ್ತಣ್ಣ. ನನ್ನ ಮಗ ಏನ್ ಮೆರಿತಾವನೆ ಗುರು, ಅವನ್ನ ಸುಮ್ನೆ ಬಿಡ್ಕೊಡ್ದು. ಒಂದ್ ಕೈ ನೋಡ್ತೀನಿ. ಈ ತರ ಓಸಿ ವ್ಯಾಪಾರ ಮಾಡಿ ನಾವು ಬದುಕ್ದಂಗೆ. ನನ್ನೇ ಓಸಿ ಗಿರಾಕಿ ಅಂತ್ಯಾ ನೀ? ನಾಯಿಯೇನ್ ಏನ್ ಮಾಡ್ತೀನಿ ನೋಡಿ. ಇದು ನಮ್ಮ ಪವಿತ್ರ ಭಾರತ ದೇಶದ ಭವಿಷ್ಯ ಕಣ. ಯಾವ ಮಗುವಿನಲ್ಲಿ ಯಾವ ಮಹಾತ್ಮ ಗಾಂಧಿ ಅಡಗಿದ್ದಾನೋ, ಯಾವ ಭಗತ್ ಸಿಂಗ್ ಅಡಗಿದ್ದಾನೋ ಯಾರು ಹೇಳ್ತಾರೆ ನೋಡಿ ಅಮ್ಮ. ಈ ಭವಿಷ್ಯನ ಗೂಂಡಾಗಳಿಂದ ರೌಡಿಗಳಿಂದ ಕಾಪಾಡೋದು ನಿಮ್ಮ ನಮ್ಮ ಪವಿತ್ರ ಕರ್ತವ್ಯ. ಪರವಾಗಿಲ್ಲ, ಇವನೇ ನಾವು ಹೊಸ್ತಾ ಬಂದಿರೋ ಎಸ್ಐ. ಹೌದು ಗುರು. ಗುಡ್ ಮಾರ್ನಿಂಗ್ ಗುರು. ನೀನ್ ಹೇಳಿದ ಉಪದೇಶ ಅರ್ಥ ಆಗ್ಲಿಲ್ಲ, ಆದ್ರೂ ಚೆನ್ನಾಗಿದೆ. ನನ್ನ ಹೆಸರು ಕಾಳ. ಏನ್ ಹಾಗೆ ನೋಡ್ತೀಯ? ನಾನು ಏರಿಯಾಗೆ ದಾದಾ. ನನ್ನ ಹೆಸರು ಹೇಳಿದ್ರೆ ಹಾಲ್ ಕುಡಿಯೋ ಮಕ್ಕಳು ಉಚ್ಚ ಹೋಯ್ಕೋತಾರೆ. ಬೇಕಾದ್ರೆ ಆವಾಗ ಬಂದು ನೋಡ್ತಿರೋ ಕಾಳಯ್ಯನವ್ರೆ. ಆವಾಗ ಅವಾಗ ಬಂದ್ ನೋಡಿ ಅಂತ ಹೇಳಿ ಅಡ್ರೆಸ್ ಹೇಳ್ದೇನೆ ಹೋಗ್ತಾ ಇದ್ದೀರಲ್ಲ. ಅಡ್ರೆಸ್? ದಾದಾ ಅಲ್ಲ, ನಿಮ್ ಹೆಸರು ಕೇಳಿದ್ರೆ ಹಾಲು ಕುಡಿಯೋ ಮಕ್ಕಳು ಚಡ್ಡಿಲಿ ಹುಚ್ಚೋಯ್ಕೋತಾರಲ್ಲ. ನನ್ನ ಹೆಸರು ಸಬ್ ಇನ್ಸ್ಪೆಕ್ಟರ್ ಟಿ ಆರ್ ಅರ್ಜುನ್ ಕಣೋ. ನನ್ನ ಹೆಸರು ಕೇಳಿದ್ರೆ ನಿನ್ನಂತ ರೌಡಿಗಳು ಗುಂಡಾಗಳು ಚಡ್ಡಿಲಿ ಕಕಾಸ್ ಮಾಡ್ತಾರೆ. ಕಾನ್ಸ್ಟೇಬಲ್ಸ್, ಫಸ್ಟ್ ಏಡ್ ಮಾಡಿಸ್ಬಿಟ್ಟು ಸ್ಟೇಷನ್ಗೆ ಕರ್ಕೊಂಬನ್ನಿ. ಹಲೋ, ಯಾರು? ಓ, ಡಾಕು ಮಂಗಲ್ ಸಿಂಗ. ನಮಸ್ಕಾರ ಸ್ವಾಮಿ. ಸರ್, ಡಾಕು ಮಂಗಲ್ ಸಿಂಗ. ಒಂದ್ ನಿಮಿಷ. ಹೌದಯ್ಯ, ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಸೆಕ್ರೆಟರಿ. ನೀನ್ ಸ್ವಲ್ಪ ಮುಸ್ತೀಯ? ಏನಿಲ್ಲ, ಅದೇ ನಮ್ಮ ಅಸ್ಟೆಂಟ್ ಇಂಜಿನಿಯರು, ತುಂಬಾ ಸ್ಟ್ರಿಕ್ಟ್ ಅಂತೆ. ಅವ್ರನ್ನ
ಕರೆಂಟು, ನೀರು, ಆಸ್ಪತ್ರೆ, ಸ್ಕೂಲು ಇವೆಲ್ಲ ಇಲ್ದೇ ಇರೋ ಸಸ್ಯಶ್ಯಾಮಲವಾದ ವಾತಾವರಣದ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡಿ. ಹಾ ಅಷ್ಟೇ, ಒಳ್ಳೇದು 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 ಒಳ್ಳೆ ಕೆಲಸ ಮಾಡಿದ್ರಿ. ಅಪ್ಪ ಅಪ್ಪ ಏನೋ ಮೇಲ್ಕೋಟೆ, ಆ ಹೆಸರಿಡ್ದು ಕರಿಬೇಡಿ ಅಂತ ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ. ಯಾಕೋ ಏನೋ ನನಗೆ ಆ ಹೆಸರು ಇಡ್ಸೋದಿಲ್ಲ. ಅಲ್ವೋ ಸಾಕ್ಷಾತ್ ಮೇಲ್ಕೋಟೆ ರಂಗನಾಥ ಸ್ವಾಮಿ ಹೆಸರು, ಆ ಹೆಸರು ನಿಂಗೆ ಇಟ್ಟ ಮೇಲೆ ಅಲ್ವೇನು? ನಾನಿಷ್ಟು ದೊಡ್ಡ ವ್ಯಕ್ತಿ ಆಗಿದ್ದು ನಿಜ ಹುಟ್ಟ ಮಗುಗೆ ಆ ಹೆಸರು ತಿನ್ನಿದ್ದಕ್ಕೆ ನನ್ನ ಹೆಂಡತಿ ಗರ್ಭಿಣಿ ಆಗ್ಬಿಟ್ಲು. ನೀವು ಸ್ವಲ್ಪ ಸುಮ್ಮನೆ ರೀ, ನಾವು ತಗೊಂಡಿರೋ ಬೋರಿಂಗ್ ಕಾಂಟ್ರಾಕ್ಟ್ ವಿಷಯ ಅಸೆಂಬ್ಲಿಲಿ ದೊಡ್ಡ ಹಗರಣ ಆಗಿದೆ. ಕಾಂಟ್ರಾಕ್ಟ್ ತಗೊಂಡು 6 ತಿಂಗಳಾದ್ರೂ ಒಂದ್ ಬೀದಿಲಾದ್ರೂ ಒಂದ್ ಬೋರಿಂಗ್ ವೆಲ್ ಕಾಣಿಸ್ತಿಲ್ಲ, ಕಡೇ ಪಕ್ಷ ಒಂದ್ ಬೋರಿಂಗ್ ಹಾಕಿರೋ ಗುರ್ತಾದ್ರೂ ತೋರಿಸಿ ನಮ್ ತಪ್ಪು ನಾವು ಒಪ್ಕೊಂಡು ರಾಜೀನಾಮೆ ಕೊಡ್ತೀವಿ ಅಂತ ಪ್ರತಿ ಪಕ್ಷದವರು ಹಗರಣ ಮಾಡ್ತಿದ್ದಾರೆ. ನೀನೊಂದ್ ಕೆಲಸ ಮಾಡು, ನಾವ್ ಹಾಕ್ಸಿರೋ ಬೋರಿಂಗ್ ಎಲ್ಲ ಕಳ್ಳರು ಹೊತ್ಕೊಂಡೋದು ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡು. ನಾನು ಪ್ರತಿಪಕ್ಷದವ್ರು ಬೇಕು ಅಂತ ಮಾಡಿರೋ ಗಲಾಟೆ ಅಂತ ಒಂದ್ ಪ್ರೆಸ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಕಳ್ಳರು ಹೊತ್ಕೊಂಡೋಗ ನಾವು ಬೋರಿಂಗೇ ಹಾಕ್ಸಿಲ್ವಲ್ಲ. ಅಯ್ಯೋ ಹುಚ್ಚ, ಬೋರಿಂಗ್ ಹಾಕದೇ ಇದ್ರು ಕೊಂಡ್ಕೊಂಡಾಗ್ರ ಸ್ಥಿತಿ ಇದೆ. ಸರ್ವೆ ಮಾಡಿಸಿದಾಗ ಇಂಜಿನಿಯರ್ ರಿಪೋರ್ಟ್ ಇದೆ, ಮೇಲಾಗಿ ಗ್ರಾಮ ದೇವತೆಗಳು ಅಂದ್ರೆ ಪಟೇಲ್ರು, ಮುನ್ಸಿಪಾಲ್ರು, ಶಾರ್ವಕರು ಸಹಿ ಇದೆ. ಇಷ್ಟೆಲ್ಲ ಇರುವಾಗ ಹಾಕ್ಸಿದ ಬೋರಿಂಗ್ಗಳು ಏನಾಯ್ತು? ರೆಕ್ಕೆ ಬಂದು ಹಾರೋಯ್ತು ಅಂತ ಹೇಳ್ತೀಯಾ? ಸರ್ ಒಂದ್ ಐಡಿಯಾ. ಏನು? ಹೆಗ್ಗಳು ನುಂಗಾಗಿರ್ಬೋದು ಅಂತ ರಿಪೋರ್ಟ್ ಮಾಡ್ಬಿಟ್ರೆ? ನೀನ್ ಸ್ವಲ್ಪ ಮುಚ್ಕೊಳ್ತೀಯಾ? ಎಲ್ಲ ಸಿಕ್ಕಾಕೊಳ್ಳ ಪಾಯಿಂಟ್ಸ್ ಹೇಳು. ನೋಡು ಮೇಲ್ಕೋಟೆ, ಲಂಚಕ್ಕೆ ಸಹಿ ಹಾಕೋರು, ವಿಸ್ಕಿ ಬಾಟ್ಲಿಗೆ ಪರ್ಮಿಟ್ ಸ್ಯಾಂಕ್ಷನ್ ಮಾಡೋರು, ಮಂಚದ ಸುಖಕ್ಕೋಸ್ಕರ ಟೆಂಡರ್ಗಳು ಸಿಕ್ಕುವ ಕಾಲ ಇರೋವರೆಗೂ ಕಾವೇರಿ ನದಿನೇ ಏನು ವಿಧಾನಸೌಧನೇ ಅಡಮಾನಿಟ್ರು ಕೇಳೋರಿರಲ್ಲ. ನೋಡು ಅರ್ಜೆಂಟ್ ಆಗಿ ಹೋಗಿ ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಕೊಡು. ಹಲೋ ಎಮ್ ಎಲ್ ಎ ಅಪ್ಪಣ್ಣ ಹಿಯರ್. ಏನಪ್ಪ ಏನು ವಿಷಯ? ಸರ್ ಹೊಸ್ದಾಗ ಬಂದಿದ್ದಲ್ಲ ಇನ್ಸ್ಪೆಕ್ಟ್ರು, ಅವ್ ನಮ್ಮ ಕಾಳಿಂಗ್ ಕೈ ಕಾಲು ಮುರಿದು ಲ್ಯಾಕಪ್ ತಗೊಂಡಿದ್ದೆ ಸರ್. ಓ, ಆ ಸಬ್ ಇನ್ಸ್ಪೆಕ್ಟರ್ಗೆ ಕಾಳಯ್ಯ ನಮ್ಮ ಮನುಷ್ಯ ಅನ್ನೋದು ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತಾದ್ಮೇಲೆ ಕಾಲು ಮುರಿ ಹೋಗ್ಬಿಡ್ತಿರೋದು. ಎಲ್ಲ ಬಡ್ಡಿ ಮಗನೇ, ಬುರುಡೆ ಗಟ್ಟಿ ಆಗಿದೆ ಅಂತ ಬಂಡೆ ಗಟ್ಟಿಕ್ಕಿ ಕೊಡ್ತಾನ ಮುಟ್ಟಾಳ. ಶಾಂತಿ ಶಾಂತಿ ಅಪ್ಪಣ್ಣ, ಫೋನ್ ಮಾಡು. ಯಾರಿಗೆ? 444-20-420. ಯಾರು ಸರ್? ಎಸ್ ಪಿ. ಅಪರಾಧಿಗಳನ್ನ ಹಿಡಿಯೋದು ನಮ್ಮ ಡ್ಯೂಟಿನೇ ಇರಬಹುದು, ಆದ್ರೂ ಕೆಲವು ಸಲ ಕೆಲವು ಸಂದರ್ಭಗಳಲ್ಲಿ ನಾವು ಡ್ಯೂಟಿ ಮಾಡೋದೇ ಅಪರಾಧವಾಗುತ್ತೆ. ನೋಡು, ನಮ್ಮದು ಕರ್ಮಭೂಮಿ, ನಾವು ಕರ್ಮಕ್ಕೆ ತಲೆ ಬಾಗಿಸ್ಲೇಬೇಕು. ಸಾರಿ ಸರ್, ನನಗೆ ಕರ್ತವ್ಯ ಗೊತ್ತಿದೆ ಹೊರತು ಈ ಕರ್ಮ ಹಣೆ ಬರ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ನಾನು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ನಿನ್ನ ಹಾಗೆ ಅಂದ್ಕೋತಾ ಇದ್ದೆ, ಆದರೆ ಜೀವನದ ಅನುಭವ ನನಗೆ ಪಾಠ ಕಲಿಸ್ತು. ನಾವು ಅಪರಾಧಿಗಳನ್ನ ಅರೆಸ್ಟ್ ಮಾತ್ರ ಮಾಡಬಹುದು, ಆದರೆ ಅವರು ಅಪರಾಧನೂ ಮಾಡಬಲ್ರು, ಅದನ್ನ ನಮ್ಮ ತಲೆಗೂ ಕಟ್ಟಬಲ್ರು. ಇರ್ಬೋದು, ಆದ್ರೆ ಯಾರೋ ಯಾವಾಗಲೋ ಏನೋ ಮಾಡ್ತಾರೆ ಅಂತ ಹೇಳಿ ನನ್ನ ಕರ್ತವ್ಯನ ಮರೆಯೋ ಅಭ್ಯಾಸ ನನಗಿಲ್ಲ. ಅಂದ್ರೆ ನನ್ನ ಸಲಹೆ ಏನು ಕೇಳಲ್ಲ, ಕಾಳ ಏನು ಬಿಡಲ್ಲ ಅಂತ ತಾನೆ? ಸರ್, ಇಂಥ ಒಬ್ಬ ದೊಡ್ಡ ರೌಡಿನ ಬಿಡುಗಡೆ ಮಾಡಬಹುದು ಅಂತ ಮೇಲಧಿಕಾರಿಯಾಗಿ ನೀವು ಈ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಿ, ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋ ಉದ್ಯೋಗಿಯಾಗಿ ನಾನು ಅಂದ್ಬಿಡ್ತೀನಿ. Release him. Sir, I'm sorry to say, sir, but I pity you. Why? ಸರ್, ನಿಮ್ಮಂತ ಒಬ್ಬ ಸೀನಿಯರ್ ಆಫೀಸರ್, ಆಫ್ಟರ್ ಆಲ್ ಒಬ್ಬ ರೌಡಿಗೋಸ್ಕರ ಪಡ್ತಿರೋ ಶ್ರಮ ನೋಡಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಭವಿಷ್ಯ ಏನಾಗುತ್ತೋ ಅಂತ ಭಯ ಆಗುತ್ತೆ. ನೋಡ ಮಿತ್ರ, ಬೆಂಕಿ ಇದೆ ಅಂತ ಮನೆಯೆಲ್ಲ ಚೆಲ್ಲಾಡಿದ್ರೆ ಮನೆ ಹತ್ಕೊಳ್ಳುತ್ತೆ, ಅಧಿಕಾರ ಇದೆ ಅಂತ ಕಂಡು ಕಂಡು ಕಡೆ ಚಲಾಯಿಸಿದ್ರೆ ಮಂಡೆ ಹೊಡೆಯುತ್ತೆ. ನೀನ್ ಕೊಟ್ಟು ಏಟಿ ನೋವು ಹೋದ್ರು ನಿನ್ ಜ್ಞಾಪಕ ಮಾತ್ರ ಹೋಗಲ್ಲ. ಬರ್ತೀನಿ. ನಾನು ಮೊದ್ಲು ಹೇಳಿಲ್ವಾ ಸಾರ್, ತಿಳಿದಾರೆ ತುಳಿದ್ರೆ ಒಳ್ಳೇದಾಗುತ್ತೆ ಸಾರ್. ಇವನೇನ್ ಸಾಮಾನ್ಯ ಅಲ್ಲ ಸರ್, ಆ ಬಿಸಿಕಟ್ಟೆ ದತ್ತು ಪುತ್ರ ಸರ್. ಇವನು ದತ್ತು ಪುತ್ರನೇ ಆಗ್ಲಿ ಸ್ವಂತ ಮಗನೇ ಆಗ್ಲಿ, ಕಾನೂನಿಗೆ ಎಲ್ರು ಒಂದೇ. ಅಪರಾಧಿ ಶಿಕ್ಷೆಯಿಂದ ತಪ್ಪಿಸ್ಕೊಂಡ್ರು ಪೊಲೀಸ್ನ ಡಿಸಿಪ್ಲಿನ್ ತಪ್ಪಾರ್ದು, ಅದೇ ನನ್ನ ಸಿದ್ಧಾಂತ. ಸಗಣಿಯಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ನೀನ್ ಯಾರಿಗಾದೆಯೋ ಎಲೆ ಮಾನವ. ಏಯ್ ಆಟೋ, ಏನಪ್ಪ ಬಾಡಿಗೆ ಬರ್ತೀಯಾ? ಎಲ್ಲಿಗೆ? ಮಂಡಿಪೇಟೆಗೆ ಬರ್ತೀನಿ. ಮೀಟರ್ ಚಾರ್ಜ್ ಮೇಲೆ 2 ರೂಪಾಯಿ ಕೊಡಬೇಕು. ಯಾಕೆ? ಮೀಟರ್ ಚಾರ್ಜ್ ಮಾತ್ರ ಕೊಡ್ತೀನಿ. ಮೀಟರ್ ಚಾರ್ಜು ನಿಮಗೆ,
ನಿಮ್ ಲಗ್ಗೇಜ್ ಯಾರು ಕೊಡ್ತಾರೆ? ಲಗ್ಗೇಜ್ ನನ್ನ ಹತ್ರ ಇದೆ. ಏನ್ ಗುರು, ನಿನ್ನ ಪರ್ಸನಾಲಿಟಿನೇ ಭಾರಿ ಲಗ್ಗೇಜ್. ಹೌದು ಗುರು, ನಿನ್ ಬಲಗೈ ಮಂಗಳೂರು, ಎಡಗೈ ಬೆಂಗಳೂರು, ಬಾಡಿ ಮೈಸೂರು, ನಿನ್ ಕಾಲುಗಳು ಬೆಳಗಾಂ ಬಳ್ಳಾರಿ. ನಿನ್ನ ಬಾಡಿನ ನೋಡ್ತಾ ಇದ್ರೆ ಇಡೀ ಕರ್ನಾಟಕದ ಮ್ಯಾಪ್ ನೋಡಿದಷ್ಟು ಸಂತೋಷ ಆಗುತ್ತೆ. ಮದುವೆಗೆ ಮೊದಲು ಕಸರತ್ ಮಾಡ್ತಾ ಇದ್ದೆ. ಮದುವೆ ಆದ್ಮೇಲೆ ಬಿಟ್ಬಿಟ್ಟಿರ್ಬೇಕು ಅಂತ ಕಾಣಿಸುತ್ತೆ. ಅತ್ತೆ ಗುರು 2 ರೂಪಾಯಿ ಜಾಸ್ತಿ. ತಲೆಟ ಮಾಡಬೇಡ, ಮೇಲೆ ಬಾಡಿಗೆ ಕೊಡಲ್ಲ. ಮೀಟ್ ಚಾರ್ಜ್ ಎಷ್ಟೈತೋ ಅಷ್ಟೇ ಕೊಡೋದು. 100 ಸಲ ಹೇಳಿದೆ, ನನ್ನ ಮಗನೇ ಬೆಳ್ಳಂ ಬೆಳಗ್ಗೆ ಎದ್ದು ನಿನ್ನ ಮುಖ ತೋರಿಸ್ಬೇಡವೋ, ಬೇವಾರ್ಸಿ ಗಿರಾಕಿ ಸಿಗುತ್ತೆ ಅಂತ. ನಿನ್ನ ಬಗ್ಗೆ ಅಲ್ಲ ಗುರು. ಅತ್ತಿ ಅತ್ತಿ ಅತ್ತಿ, ಅಯ್ಯೋ ಅಡ್ಡ ಅಡ್ಡ ಅಡ್ಡ, ಜಾಗ ಸೇರ್ತೀವೋ ಇನ್ನು. ಕಳೆದ್ರೆ ಅರ್ಧ ಊರಿಗೆ ಆಗುತ್ತೆ ಆಹಾರ. ದೇಶದಲ್ಲಿ ಇಂಥವ್ರು 4 ಜನ ಇದ್ರೆ ಸಾಕು, ದಶವಾರ್ಷಿಕ ಯೋಜನೆ ಬಂದ್ರು ಅಕ್ಕಿಗೆ ಬರಾನೆ. ಏನೇ ಅಂತಿದ್ಯಾ? ಎಲ್ಲಾಗರ ಓಟ್ನ ಕ್ರಾಂತಿ ಪಕ್ಷಕ್ಕೆ ಹಾಕೋದ, ಸ್ವತಂತ್ರ ಪಕ್ಷಕ್ಕೆ ಹಾಕೋದ ಅಂತ ಅಂದ್ಕೊಂತ ಇದ್ದೆ. ಏ ರಾಜಾ, ಅಪ್ಪನೆಲ್ಲಾದ್ರೂ ನೋಡ್ದೇನೋ? ನೋಡ್ತಾನೆ, ಸಾರ ಅಂಗಡಿಗೆ ಹೋಗಿದ್ನ. ಏಯ್, ಇವತ್ತು ಅಪ್ಪ ಕುಡಿಯಲ್ಲ ಕಣೋ. ಬೆಳಿಗ್ಗೆ ಹೋಗ್ಬೇಕಾರನ್ನ ಹೇಳಿದ್ದೀನಿ, ನಿನ್ ಸ್ಕೂಲ್ ಹಣ ಕಟ್ಬೇಕು, ಕುಡಿದ ಹಣ ಜೋಪಾನಕ್ ತಗೊಂಬ ಅಂತ. ಮನುಜ ಶರೀರ ವೀರು. ಅಲ್ಲ ನೋಡು, ಬರ್ತೇವೆ. ಏನು ಸುಖ ಇದು, ಏನು ಸುಖ? ಮನುಜ ಶರೀರ ವಿದೇನು ಸುಖ. ಕುಡ್ದು ಕುಡ್ದು ತೂರಾಡ್ತಿದ್ರೆ ಸುಖ ಎಲ್ಲಿಂದ ಸಿಗತ್ತೆ? ಅವ್ನು ಸ್ಕೂಲ್ಗೆ ದುಡ್ಡು ಕಟ್ಬೇಕು, ಕುಡಿಬೇಡ ಅಂತ ಗೆಳಿ ಹೇಳ್ದಂಗೆ ಹೇಳ್ದೆ. ಕೇಳಿದ್ಯಾ ನೀನು? ನಿನ್ ಬುದ್ಧಿ ನೀ ಹೇಳ್ಬಿಡ್ತೀಯ? ಅವ್ನು ಸ್ಕೂಲ್ ಕಟ್ಟಕ್ಕಲ್ಲ, ಇವಾಗ ನಾನೇನ್ ಮಾಡ್ಲಿ? ಅವನೀಗ ಓದ್ದೆ ಹೋದ್ರೆ ಪ್ರಪಂಚ ಮುಳುಗೋಗ್ತದ? ಓದು 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 ಅಂತ ಹೇಳಿ ಅವನ್ನ ಹಾಳು ಮಾಡಿದೋಳೆ ನೀನ್. ಎಲ್ಲರೂ ಕೂಲಿ ಕಳಿಸಿದ್ರೆ 4 ಕಾಸಾದ್ರೂ ತರೋಣ. ಇವನಿಗೆ ನಿಕ್ಕರ್ರು ಬಂದಿನ ಬೇರೆ ಕೇಳು. ನನ್ನ ಮಗ ಓದಿ ಉದ್ಧಾರ ಮಾಡೋದೇನು? ಓದ್ದವ್ರಿಗೆಲ್ಲ ಸರ್ಕಾರ ಉದ್ಯೋಗ ಕೊಡ್ತದ? ಮನುಷ್ಯರಿಗೆ ಮದುವೆ ಮಾಡಿದ್ರೆ 10 ಮಕ್ಕಳಾದ್ರೂ ಹುಡ್ತವೆ ಹುಡ್ತವೆ. 2 ಆಫೀಸಿ ಮದುವೆ ಮಾಡಿದ್ರೆ 6 ಉದ್ಯೋಗ ಹುಡ್ತದ? ಏನ್ ಭಾಸ್ಕರ್, ಏನಾಯ್ತು? ಇಟ್ಸ್ ನಾಟ್ ಅನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್, ಇಟ್ಸ್ ಅನ್ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಅಖಿಲ ಭಾರತ ದೇಶದ ನಿರುದ್ಯೋಗಿಗಳೇ, ಬನ್ನಿ ಬನ್ನಿ, ಎಲ್ಲಾ ವಿಟಮಿನ್ ತುಂಬಿರುವ ಕಡಲೆಕಾಯಿ ಇದು. ಬೇಬಿ ಫುಡ್ ನಲ್ಲಾದ್ರೂ ಕಲಬೆರಕೆ ಮಾಡಬಹುದು, ಆದ್ರೆ ಇದ್ರಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿತ್ಯ ಆಫೀಸ್ ಕಲಿಯೋದಕ್ಕೆ ಶಕ್ತಿ ಕೊಡುವ ಚೈತನ್ಯಕಾರಿ ಸ್ವಲ್ಪನೇ ಉಳಿದಿರೋದು. ಬನ್ನಿ ಬನ್ನಿ. ದುಡ್ಡಿಲ್ಲ ಶಾರದಮ್ಮ. ಏನಪ್ಪ ಹೊಸ್ದಾಗಿ ಮಾತಾಡ್ತಿದ್ಯಲ್ಲ, ನಿನ್ನ ಯಾವತ್ತಾದ್ರೂ ದುಡ್ಡು ಕೇಳಿದ್ದೀನ? ಕೊಟ್ಟಾಗಿಸ್ಕೋತೀನಿ. ಈ ಕಡಲೆಕಾಯಿ ತಿಂದೆ ಮಹಾತ್ಮ ಗಾಂಧಿ ಸ್ವರಾಜ್ಯ ಸಂಪಾದಿಸಿದ್ದು. ಅದೇ ಗಾಂಧಿನ ಒಂದು ಉದ್ಯೋಗ ಸಂಪಾದಿಸ್ಕೊಡಕ್ಕಾಗುತ್ತಾ ಕೇಳು. ಅವ್ರು ಈಗಿಲ್ವಲ್ಲ, ಅದಕ್ಕೆ ಅವ್ರು ಬಚಾವಾದ್ರು. ಬಾಬಾಸ್ಕರ್ ಕಡಲೆಕಾಯಿ ತಿಂದು ತಗೋ. ಬೇಡ ಶಾರದಕ್ಕ, ಈಗಲೇ ನಿನ್ನ ಹತ್ರ ಸಾಲ ಬೆಟ್ಟದಷ್ಟಿದೆ. ಇರ್ಲಿ, ದುಡ್ಡು ನಿನ್ನ ಹತ್ರ ಎಲ್ಲೋಗುತ್ತೆ, ಪರವಾಗಿಲ್ಲ ತಗೋ. ಅಮ್ಮ ಹೇಗಿದ್ದಾರೆ? ದರಿದ್ರ ನಾರಾಯಣನ್ ತಾಯಿ ಹೇಗಿರ್ತಾಳೆ? ಕವಿತೆ ಕಟ್ತಾ ಇದೆಯಾ? ನಿಜ ಕವಿತೆ ಹಾಗೆ ಇರೋದು. ನನ್ನನ್ನು ಒಬ್ಬ ಉದ್ಯೋಗಸ್ಥನನ್ನಾಗಿ ಮಾಡ್ಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾ ತನ್ನ ರೋಗ ಬೆಳೆಸ್ಕೋತಾ ಇದ್ದಾಳೆ. ಇಂಥ ಕೈಲಾಗದಲ್ಲ ಇಟ್ಕೊಂಡು ಏನ್ ಕೆಲಸ ತೆಗಿತೀಯ? ಈ ಮುದುಕಿ ಕೆಲಸ ಮಾಡಿ ಸಾಕು, ಅಲ್ಲಿ ದುಡ್ಡು ಕೊಟ್ಟು ಕಳ್ಸು. ಆಯ್ತು ಸರ್. ಹೊಡಿಬೇಡಿ ಬುದ್ಧಿ. ಈ ವಯಸ್ಸಿನಲ್ಲಿ ಆಫೀಸ್ನಾಗೆ ಕೆಲಸ ಮಾಡೋದ? ಮೊದ್ಲೇ ರೋಗ ಬೇರೆ. ರೋಗ ಅಂತ ಮನೆ ಕೂತ್ಕೊಂಡ್ರೆ ನನ್ ಮಗನಿಗೆ ಅನ್ನ ಯಾರು ಹಾಕ್ತಾರೆ? ಅವನ ಕೆಲಸ ಹುಡುಕಕ್ಕೆ ಅಲಿಬೇಕು, ಅವನ ಖರ್ಚಿಗೆ ಕಾಸು ಬೇಕು ಅಂದ್ರೆ ಯಾರು ಕೊಡ್ತಾರೆ? ಏನ್ ಮಾಡ್ತಾನೆ? ಸಾಕು ಸುಮ್ಮನೆರು, ನಿನ್ ಮಗ ಏನು ಎಳೆ ಮಗುನ, ಬೆಳೆದ್ ನಿಂತಿಲ್ವಾ? ಬಿಸಿಲಾಗೆ ಮಳೆಗೆ ಕಲ್ ಕುಟ್ಟಿ ಸಂಪಾದನೆ ಮಾಡಿದ್ದು ನನ್ನ ಮಗ ಅವ್ರ ಅಪ್ಪನಂಗೆ ಕಷ್ಟ ಪಡೋದು ಬೇಡ ಅಂತ ಕಣೆ. ಅವನಿಗೆ ಉದ್ಯೋಗ ಸಿಕ್ಬೇಕು, ಅವನ ನೆಳ್ಳಲ್ಲಿ ಕೂತ್ಕೊಂಡು 4 ಕಾಸು ಸಂಪಾದನೆ ಮಾಡ್ಬೇಕು,
ನೀವು ನೆಮ್ಮದಿಯಾಗಿರೋದನ್ನ ನಾನ್ ಕಣ್ ತುಂಬಾ ನೋಡಿ ಸಂತೋಷ ಪಡ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ ಕಣೆ. ಆದ್ರೆ ಇವತ್ತಿದ್ದಿ ಒಂದು ಆಧಾರನೂ ಹೋಯ್ತು. ಹಾಳಾದ ರೋಗ ಬಂದು ನನಗೆ ನನ್ನ ಮಗನಿಗೆ ಅನ್ಯಾಯ ಮಾಡ್ತಾ ಇದೆ ಕಣೆ. ನನ್ ಮಗ ಬಂದು ಬಸ್ ಕಾಸು ಕೇಳಿದ್ರೆ ನನ್ ಏನ್ ಹೇಳಿ, ನಾನ್ ಏನ್ ಮಾಡ್ಲಿ? ಅಮ್ಮ ನನಗ್ ಕೆಲ್ಸ ಸಿಕ್ತಮ್ಮ. ಅಯ್ಯೋ ನನ್ ಕಂದ, ನೀನು ಪಟ್ಟ ಕಷ್ಟಕ್ಕೆ ಫಲ ಸಿಕ್ತು. ಕಸ್ತೂರಿ, ನಾನ್ ಹೇಳ್ತಾ ಇರ್ಲಿಲ್ಲ ನನ್ ಮಗ ಯಾವತ್ತಾದ್ರೂ ಒಂದಿನ ದೊಡ್ಡ ಮನುಷ್ಯ ಆಗ್ತಾನೆ ಅಂತ. ಏನಮ್ಮ ಮೈ ಇಷ್ಟೊಂದು ಸುಡ್ತಾ ಇದೆ? ಅಯ್ಯೋ ಹುಚ್ಚ, ಈಗ ನಾನು ಮೈ ಸುಡಲ್ವೋ? ನೀನ್ ಕೆಲ್ಸಕ್ಕೆ ಹೋಗ್ಬೇಕು, ಕೈ ತುಂಬಾ ಹಣ ಸಂಪಾದನೆ ಮಾಡ್ಬೇಕು, ಸೂಟು ಬೂಟು ಹಾಕೊಂಡು ಓಡಾಡೋದನ್ನ ನಾನ್ ಕಣ್ ತುಂಬಾ ನೋಡ್ಬೇಕು. ನೀನ್ ಮದ್ವೆ ಮಾಡ್ಕೋಬೇಕು, ನಿನ್ ಮಗುನ್ ನಾನ್ ಎತ್ಕೋಬೇಕು. ಆಮೇಲೆ ನಿನ್ ಕೈಯಾರ ಬೆಂಕಿ ಇಟ್ಟಾಗ ಹಾಗ ನನ್ನ ಮೈ ಸುಟ್ಟೋಗುತ್ತಪ್ಪ. ಸಾಕು ಸುಮ್ಮನಿರಮ್ಮ, ನಾನಿರೋದು ನಿನ್ ಕಳ್ಸೋಕಲ್ಲ. ಕಸ್ತೂರಿ, ಅಮ್ಮನ ಆಸ್ಪತ್ರೆ ಕರ್ಕೊಂಡು ಹೋಗಿ. ಸಾರ್ ಏಟ್ ಬಿದ್ದಿರೋದು ಈ ಕೈಗೆ ಸಾರ್? ನನ್ನ ಅನುಭವ ಏನು, ನನ್ನ ಸರ್ವಿಸ್ ಏನು? ಇಲ್ಲಿ ತನಕ 993,900 ಬ್ಯಾಂಡೇಜ್ ಕಟ್ಟಿದ್ ಗೊತ್ತಾ? ಹಿಂಗೆ ಕಟ್ಟಿದ್ರ? ಪ್ರಿವೆನ್ಷನ್ ಇಸ್ ಬೆಟರ್ ಚೂರ್. ಮುಂದೆ ಈ ಕೈಗೂ ಪೆಚ್ ಬೀಳದಿರ ಹಾಗೆ ಇದೇ ಬ್ಯಾಂಡೇಜ್ ಕಟ್ಟಿದ್ದೀನಿ. ಈ ಕೈಗೆ? ಆ ಕೈಗೆ. ಈಗ್ಲೇ ಕಟ್ಬಿಡಿ ಸಾರ್, ಈಗ್ಲೇ ಕಟ್ಬಿಡಿ ಸಾರ್. ಯಾವ ಸೀಮೆ ಕಾಂಪೌಂಡ್ ರೇ? 5 ರೂಪಾಯಿ ಕೊಡಕ್ ಯೋಗ್ಯತೆ ಇಲ್ಲ, ಈ ಕೈಗೂ ಬ್ಯಾಂಡೇಜ್ ಕಟ್ಬೇಕಂತೆ. ಏನಿದು, ಯಾವ ಬಿಲ್ಲು? ನಮ್ಮ ಆಸ್ಪತ್ರೆಗೆ ಬೇಕಾದ ಮೆಡಿಸಿನ್ಗಳನ್ನ ಕೊಂಡ್ಕೊಂಡ್ವಲ್ಲ, ಆ ಬಿಲ್ಲು. ವೆರಿ ಗುಡ್. ತಕ್ಷಣ ಇವನ್ನೆಲ್ಲ ವಿಷ್ಕಂಠೆ ಅವ್ರ ಮನೆ ಕೊಟ್ಟು ಅವ್ರು ನಮಗೋಸ್ಕರ ಸ್ಪೆಷಲ್ ಆಗಿ ತಯಾರು ಮಾಡಿಟ್ಟಿರೋ ಔಷಧಿಗಳನ್ನ ಇಲ್ಲಿಗೆ ತಂದ್ಬಿಡಿ. ಸರ್, ಈಗಾಗಲೇ ಕುಲಿಗೆಟ್ಟ ಔಷಧಿಗಳನ್ನ ಉಪಯೋಗಿಸಿದೀವಿ ಅಂತ ಜನ ಗಲಾಟೆ ಮಾಡ್ತಾ ಇದಾರೆ. ಪರವಾಗಿಲ್ಲ ಬಿಡ್ರಿ, ನನ್ನ ಸರ್ವಿಸ್ ಪ್ರಾರಂಭ ಆಗಿದ್ದೆ ಇಲ್ಲಿ. ಅಲ್ರಿ, ವಿಷ್ಕಂಠೆನವ್ರು ಕೊಟ್ಟಿರೋ ಔಷಧಿಗಳನ್ನ ಇಲ್ಲಿ ತನಕ ಉಪಯೋಗಿಸ್ತಿರೋದು. ಸತ್ತೋದು ಯಾವ ಮನುಷ್ಯನು ಬದುಕು ಬಂದು ಯಾಕೆ ಹೀಗೆ ಮಾಡಿದೆ ಅಂತ ನಮ್ಮನ್ನು ಕೇಳಿಲ್ಲ ರೀ. ನೋಡಿ, ಉಚಿತವಾಗಿ ಕೊಡೋ ಔಷಧಿ ಅಂದ್ರೆ ವಿಷ ಕೊಟ್ಟರು ಕ್ಯೂನಲ್ಲಿ ನಿಂತು ತಗೋತಾರ ರೀ ನಮ್ಮ ಜನ. ನೋಡಿ, ಇದು ಪ್ರಜೆಗಳ ಆಸ್ಪತ್ರೆ, ನಮ್ದು ಧರ್ಮ ವೈದ್ಯ. ಸರ್ ಸರ್, ಬೆಡ್ 30 ನಂಬರ್ ಪೇಷಂಟು ಇಂಜೆಕ್ಷನ್ ಕೊಟ್ಟ ತಕ್ಷಣ ಸತ್ತೋಗ್ಬಿಟ್ಟ ಸರ್. ಅಲ್ಲಮ್ಮ, ಅವನ ದೊಡ್ಡಪ್ಪನ ಮಗನ, ಚಿಕ್ಕಪ್ಪನ ಮಗನ, ಅವನ್ ಸತ್ತಿದ್ದಕ್ಕೆ ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಸತ್ತಿದ್ದ ಗಾಬರಿ ಅಲ್ಲ ಸರ್, ನಾವು ಕೊಟ್ಟ ಇಂಜೆಕ್ಷನ್ ಎಷ್ಟು ಬೇಗ ಕೆಲಸ ಮಾಡ್ತು ಅಂತ. ಇಷ್ಟೇನಾ ವಿಷಯ? ನೋಡು, ಮೊದ್ಲು ಆ ಇಂಜೆಕ್ಷನ್ ಬಾಟ್ಲ ಚೇಂಜ್ ಮಾಡು, ಮಿಕ್ಕ ವಿಷಯ ನಾನು ನೋಡ್ಕೋತೀನಿ. ಗೋ. ಇಂಜೆಕ್ಷನ್ ತಗೊಂಡ್ರೆ ಸತ್ತೋಗ್ತಾರಾ? ಅಯ್ಯೋ ಸುಮ್ನೆ ಇರು, ಆಸ್ಪತ್ರೆಯಲ್ಲಿ ಇದು ಮಾಮೂಲೆ. ಜನವರಿಯಲ್ಲಿ 3, ಫೆಬ್ರವರಿಯಲ್ಲಿ 5, ಮಾರ್ಚಿಯಲ್ಲಿ 8, ಇಲ್ಲಿವರೆಗೂ 2, ಇನ್ನು ಉಳಿದಿರೋ 6 ಜನ ಯಾರು? ಬೇಡಮ್ಮ ಬೇಡ, ಈ ರೋಗದಾಗೆ ನರಳ್ತೀನೇ ಹೊರ್ತು ಇಂಜೆಕ್ಷನ್ ಬೇಡಮ್ಮ ಬೇಡ. ನಿಂಗೆ ಇಂಜೆಕ್ಷನ್ ಭಯ ಆದ್ರೆ ಮಾತ್ರ ಕೊಡಿಸ್ತೀನಿ, ಸುಮ್ಮನಿರು. ನನ್ನ ದೊಡ್ಡ ಸೊಸೆ ಹೊಟ್ಟೆ ನೋವು ಅಂತ ಒಂದೇ ಒಂದು ಮಾತ್ರೆ ತಗೊಂಡ್ಳು. ಆನು ಇಲ್ಲ ಅವನು ಇಲ್ಲ ಅಷ್ಟೇ. ಲಚ್ಚೇನ್ ದೊಡ್ಡ ಮಗ ವೆಂಕಟೇಶ ಬಲಗಣ್ಣ ನೋವು ಅಂತ ಈ ಆಸ್ಪತ್ರೆಗೆ ಬಂದ. ಈ ಡಾಕ್ಟ್ರ್ ಎಚ್ಚರಿಕೆಯಿಂದ ಪರೀಕ್ಷೆ ಮಾಡಿ 2 ಗಂಟೆ ಕಿತ್ತಾಕ್ಬಿಟ್ರು. ಅಯ್ಯಪ್ಪ, ಪಾಪ ಅವನ 2 ಕಣ್ಣು ಕಳ್ಕೊಂಡು ಈ ಆಸ್ಪತ್ರೆ ಮುಂದೆನೆ ಭಿಕ್ಷ ಬೇಡ್ತಾ ಅವನೆ. ಅಯ್ಯಯ್ಯಪ್ಪ, ಈ ಆಸ್ಪತ್ರೆನೂ ಬೇಡ, ಈ ಔಷಧಿನೂ ಬೇಡ, ನಂಗೆ ಬೇಡಪ್ಪ. ನಾನು ಹೋಗ್ತೀನಿ ಬೇಡ, ಬೇಡ. ಉಸಿರು ಕಟ್ಟಿ ಕೆಮ್ಮು ಹೆಚ್ಚಿ ಚಳಿ ಜ್ವರ ಬಂದಿರೋ ಅತ್ತೆ, ಅತ್ತೆ ಹೋಗೋಣ ಬಾ ನಮ್ಮೂರ ದವಾಖಾನೆಗೆ. ಉಸಿರು ಕಟ್ಟಿ ಕೆಮ್ಮು ಹೆಚ್ಚಿ ಚಳಿ ಜ್ವರ ಬಂದಿರೋ ಅತ್ತೆ, ಉಸಿರು ಕಟ್ಟಿ ಕೆಮ್ಮು ಹೆಚ್ಚಿ ಚಳಿ ಜ್ವರ ಬಂದಿರೋ ಅತ್ತೆ, ಅತ್ತೆ ಹೋಗೋಣ ಬಾ ನಮ್ಮೂರ ದವಾಖಾನೆಗೆ, ಅತ್ತೆ ಹೋಗೋಣ ಬಾ ನಮ್ಮೂರ ದವಾಖಾನೆಗೆ.
ತಾಯಿ, ನಾನ್ ಬರಲ್ಲ. ನಾನು ಬರೆನು ಹುಡುಗಿ ನಮ್ಮೂರ ಆಸಪತ್ರೆಗೆ, ಕೆಂಪು ನೀರ ಕುಡಿಸಿ ಕೊಂಡಾದ ಸೂಜಿ ಚುಚ್ಚುತ್ತಾರೆ. ಆ ಮತ್ತಿಗೆ ತಲೆ ಬಿಡದು, ಆ ಸೂಜಿಗೆ ಜ್ವರ ಬಿಡದು. ನಾನು ಬರೆನು ಹುಡುಗಿ ನಮ್ಮೂರ ಆಸಪತ್ರೆಗೆ, ನಾನು ಬರೆನು ಹುಡುಗಿ ನಮ್ಮೂರ ಆಸಪತ್ರೆಗೆ. ಹೌದಮ್ಮ, ಒಂದ್ಸಲ ಈ ಕೈಗೆ ಹುಣ್ಣು ಬರಲು, ಈ ಕಾಲ್ಗೆ ಮದ್ದು ಕೊಡುವ, ನಿನ್ನ ಕಾಲ್ಗೆ ರೋಗ ಬರಲು, ನನ್ನ ಕೈಯ ಕಟ್ಟಿ ಬಿಡುವ, ಹೊಟ್ಟೆ ನೋವು ಎನ್ನಲು ನಾಳೆ ಬಾರು ಎನ್ನುವ, ಕಣ್ಣು ನೋವು ಎಂದಾಗ ಕಣ್ಣನ್ನೇ ಕಿತ್ತು ಬಿಡುವ. ಬೇಡ ಬೇಡ ತಾಯಿ ಯಮ ಧರ್ಮನಾಸ ಪತ್ರೆಗೆ, ಬೇಡ ಬೇಡ ತಾಯಿ ಯಮ ಧರ್ಮನಾಸ ಪತ್ರೆಗೆ. ಚೀಟಿ ಬರೆಯಲ್ಲಂಚ, ಇವನು ಗೇಟು ತೆಗೆಯಲ್ಲಂಚ, ಆ ನರ್ಸು ಬರಲು ಲಂಚ, ಚಿಕ್ಕ ಡಾಕ್ಟರ್ಗೂ ಲಂಚ, ನಮ್ಮೋರ ನೋಡಲೆಂದು ಹೋದಾಗ ಅಲ್ಲೂ ಲಂಚ. ಧರ್ಮಾಸು ಪತ್ರೆ ಹೆಸರು ತಲೆ ನುಣ್ಣಿಗೆ ಮಾಡೋರು. ಬೇಡ ಬೇಡ ತಾಯಿ ತಗಲ್ ಬಾಜ ದವಾಖಾನೆಗೆ, ಬೇಡ ಬೇಡ ತಾಯಿ ತಗಲ್ ಬಾಜ ದವಾಖಾನೆಗೆ. ನಿಮಗಾಗಿ ಸ್ವಾಮಿ ಇರುವರು, ಒಳ್ಳೆ ಒಳ್ಳೆ ಮದ್ದೆಲ್ಲ ಅವರಿಗೆ ಕುಡಿಸುವರು. ಬೇಡ ಬೇಡ ನನಗೆ ಹಣ ಬಂತ ರಾಸಪತ್ರೆಯು, ಬೇಡ ಬೇಡ ನನಗೆ ಹಣ ಬಂತ ರಾಸಪತ್ರೆಯು. ಶೇಷಮ್ಮನಿಗೆ ತಲೆ ಕೆಟ್ಟು ಹುಚ್ಚಿ ಹಾಂಗೆ ಅರಚುತ್ತಿರೆ, ಔಷಧಿ ಕೊಡು ಎಂದಾಗ ಮನೆಗೆ ಬಾರು ಎನ್ನುವುದೇ. ಒಳ್ಳೆ ಒಳ್ಳೆ ಮದ್ದು ಮಾತ್ರ ಮನೆಯ ದಾರಿ ಹಿಡಿಯುವುದು, ಕೆಟ್ಟು ಹೋದ ಹಾಳು ಮೂಳೆ ನಮಗೆ ಅಲ್ಲಿ ಕೊಡುವುದು. ಬೇಡ ಬೇಡ ತಾಯಿ ನಮ್ಮೂರ ದವಾಖಾನೆಗೆ, ಬೇಡ ಬೇಡ ತಾಯಿ ನಮ್ಮೂರ ದವಾಖಾನೆಗೆ. ನಾನು ಬರೆನು ತಾಯಿ ಗಂಡಾಂತ ತರೋ ಜಾಗತಿ, ನಾನು ಬರೆನು ತಾಯಿ ಗಂಡಾಂತ ತರೋ ಜಾಗತಿ. ಹಾಗಾದ್ರೆ ಯಾವಾಗ ಬರ್ತೀಯ ಆಸ್ಪತ್ರೆಗೆ? ಭೇದ ಮಾಡೋ ರೀತಿ ಆಡಳಿತ ಬದಲಾಗೋದು, ಆಸಪತ್ರೆ ಬದಲಾಗೋದು. ಅಲ್ಲ ನೋಡು, ನಿಮಗೆ ನಮಸ್ಕಾರ ಮಾಡ್ತೀನಿ. ನಂಗೆ ಜುಲ್ಮಾನೆ ಬೇಡ, ಜೈಲ್ ಶಿಕ್ಷೆ ಕೊಡಿ. ಈ ಜೀವ ಸಾಣೆಕಲ್ ಹಾಗೆ ತೇದು ತೇದು ಸೌದು ಹೋಗಿದೆ. ಜೈಲಲ್ಲಾದ್ರೆ ಸುಖವಾಗಿ. ಇವರೆಲ್ಲ ಯಾರು? ತಿಂಗಳು ಕೊನೆ ನೋಡಿ ಸರ್, ಕೇಸ್ ಬುಕ್ ಮಾಡ್ಬೇಕು, ಅದಕ್ಕೆ ರೈಡ್ ಮಾಡ್ಬಿಟ್ಟೆ ಸರ್. ಅನ್ಮಯ್ಯ, ಕೇಸಿಗೋಸ್ಕರ ಬುಕ್ ಮಾಡಿದ್ಯಾ ಅಥವಾ ನಡೆದಿರೋ ತಪ್ಪನ್ನ ನಿಲ್ಸಕ್ಕೋಸ್ಕರ ರೈಡ್ ಮಾಡಿದ್ಯಾ, ಇಲ್ಲ ನಿನ್ನ ಮಾಮೂಲಿ ವಸೂಲಿಗೋಸ್ಕರ ರೈಡ್ ಮಾಡಿದ್ಯಾ? ಮಾಮೂಲು ಅಂದ್ಮೇಲೆ ಮಾಮೂಲು ಅಲ್ವೇ ಸರ್. ಆಗ ಅದು ನಿಷ್ಠೆಯಿಂದ ಮಾಡ್ತಿರೋ ಕೆಲಸ ಅಲ್ಲ, ದ್ರೋಹ ಆಗುತ್ತೆ. ಕಾನ್ಸ್ಟೇಬಲ್, ಈ ಹುಡುಗಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಯಾಕೆ ಬೇಕು ಸರ್ ಈ ತರಲೆ ಕೆಲಸ? ಅನಂತ ಲಕ್ಷ್ಮಿ ಮನೆಗೆ ಬಿಟ್ಬಿಟ್ರೆ ಅವಳು ನೋಡ್ಕೊತಾಳೆ ಸರ್. ಅನಂತ ಲಕ್ಷ್ಮಿ ಯಾರು? ಓ ಬನ್ನಿ ಇನ್ಸ್ಪೆಕ್ಟ್ರೆ ಬನ್ನಿ. ನೀವು ಬರ್ತೀರಂತ ಮೊದಲೇ ಗೊತ್ತಾಗಿ ಎಲ್ಲಾ ಏರ್ಪಾಡ್ ಮಾಡಿಟ್ಟಿದ್ದೀನಿ. ಏನ್ ತಗೊಳ್ತೀರಾ? ಬ್ರ್ಯಾಂಡಿ, ವಿಸ್ಕಿ, ಕಾಫಿ, ಹಾರ್ಲಿಕ್, ಬೋನ್ವಿಟಾ, ಯಾವ್ದು ಕೊಡ್ಲಿ? ಏನ್ ಕುಡಿತೀರಾ? ನಾವಿಲ್ಲಿಗೆ ಬರ್ತೀವಿ ಅಂತ ನಿಮ್ಗೆ ಹೇಗೆ ಗೊತ್ತು? ಮಳೆ ಬರುತ್ತೆ ಅಂತ ನವಿಗೂ, ಪೊಲೀಸ್ನವ್ರು ಬರ್ತಾರೆ ಅಂತ ನಮ್ಮಂತವ್ರಿಗೂ ಸಹಜವಾಗಿ ತಿಳಿದೋಗ್ಬಿಡುತ್ತೆ ಇನ್ಸ್ಪೆಕ್ಟ್ರೆ. ನಿಮ್ ಹತ್ರ ಕೆಲಸ ಮಾಡೋ ನಿಮ್ ಸಿಬ್ಬಂದಿಗಳು ನಿಮ್ಗೆ ಹೇಗೆ ವಿಷಯ ತಿಳಿಸ್ತಾರೋ ಅದೇ ರೀತಿ ನಮ್ಮನೆಗೆ ಬರೋರು ಹೋಗೋರು ನಮ್ ಸೊತ್ತನ್ನು ತಿಂದು ಶರೀರ ಬೆಳೆಸ್ಕೊಂಡು
ವಿಶ್ವಾಸ ಇಟ್ಕೊಂಡಿರೋ ಮನುಷ್ಯರು ತುಂಬಾ ಜನ ಇದ್ದಾರೆ ಇನ್ಸ್ಪೆಕ್ಟ್ರೆ. ಅದಿಷ್ಟು ನಾನಿಲ್ಲ ಸರ್, ಯಾವನು ಲಾಕಪಿಂಗ್ ಕೈದಿ ಟೆಲಿಫೋನಿಂಗ್ ಮಾಡಿರ್ಬೇಕು ಸರ್. ಏನಿದು ಲಾಫಿಂಗ್? ಕಾಕಿ ಬಟ್ಟೆ ಅವ್ರ ಕಡೆ ಸ್ವಲ್ಪ ಹಿಯರಿಂಗ್ ಬೇಡ. ಬಟ್ಟೆ ಬಿಚ್ಚಿ ವ್ಯಾಪಾರ ಮಾಡೋ ಬಜಾರ್ ಗೊಂಬೆಗಳು ನಾವು. ಕಾಕಿ ಬಟ್ಟೆ ಏನು? ಕಾವಿ ಬಟ್ಟೆ, ಕಾದಿ ಬಟ್ಟೆ ಯಾವ ಬಟ್ಟೆಗೂ ಹೆದರೋದಿಲ್ಲ, ಭಕ್ತಿಯಿಂದ ಪಾದಗಳ ಮೇಲೂ ಬೀಳೋದಿಲ್ಲ. ಏನ್ ಇನ್ಸ್ಪೆಕ್ಟ್ರೆ, ನಮ್ ಹುಡುಗಿನ ಸ್ಟೇಷನ್ ಕಳಿಸಿದ್ರೆ ಕೇಸ್ ಬೇಡ ಅಂದ್ರಂತೆ, ಒಂದ್ ಹುಡುಗಿನ ಆಸ್ಪತ್ರೆಗೆ ಬೇರೆ ಸೇರಿಸಿದ್ರಂತೆ. ನಿಮ್ ಮನುಷ್ಯತ್ವಕ್ಕೆ ನನ್ ಸಲಾಮ್. ನಿನ್ನ ಸಲಾಮ್ ನಾವು ಗುಲಾಮ್ ಆಗ್ತೀವಾ? ಅವ್ರವ್ರ ಅಡ್ರೆಸ್ ತಿಳ್ಕೊಂಡು ಅವ್ರವ್ರ ಮನೆಗೆ ಕಳ್ಸ್ಕೊಟ್ಟಿದೀವಿ ಅಲ್ವೇ ಸರ್? ತುಂಬಾ ಸಂತೋಷ. ನೋಡ್ರ ಇನ್ಸ್ಪೆಕ್ಟ್ರೆ, ನದಿ ಹುಟ್ಟಿರೋ ಅಡ್ರೆಸ್ ಎಲ್ಲೇ ಆದ್ರೂ ನೇರವಾಗಿ ಸಮುದ್ರಕ್ಕೆ ಸೇರ್ಕೊಳ್ಳೋ ಹಾಗೆ ಇವ್ರು ಹೇಳೋ ಅಡ್ರೆಸ್ ಯಾವುದೇ ಆಗಿದ್ರು ಕೊನೆಗಿಲ್ಲಿಗೆ ಬರಬೇಕು. ಇವ್ರಿಗೆಲ್ಲ ನಾನೇ ಅತ್ತೆ, ನಾನೇ ಅಮ್ಮ. ಈ ಬಳ್ಳಿಗಳಿಗೆಲ್ಲ ಆಧಾರವಾಗಿರೋ ವೃಕ್ಷ ನಾನು. ಕಾರಣ, ಇವ್ರ ಜೀವನದ ಸುಖ ನಿಮ್ ಕೈಯಲ್ಲಿದೆ. ಅದಕ್ಕೆ ನೋಡಿ, ಇವ್ರ ದೇಹನ ಮಾರಿ ವ್ಯವಹಾರ ಮಾಡೋದ್ ಬಿಟ್ಟು ಇವ್ರಿಗೆ ಒಂದ್ ಒಳ್ಳೆ ದಾರಿ ತೋರಿಸಿದ್ರೆ ನಿಮ್ ಹೆಸರು ಚರಿತ್ರೆಯಲ್ಲಿ ಬರೀತಾರೆ. ಈಗಲಾದ್ರೂ ನಮ್ ಚರಿತ್ರೆಗೆ ಏನ್ ಕಡಿಮೆ ಆಗಿದೆ ಇನ್ಸ್ಪೆಕ್ಟರ್? ಇನ್ಸ್ಪೆಕ್ಟ್ರೆ, ಹೆಣ್ಣಿನ ಹೆಸರಿಲ್ದಿರೋ ಚರಿತ್ರೆ ಯಾವುದು? ಹೆಣ್ಣಿನ ಕಡೆಗಣ್ಣಿನ ಕುಡಿನೋಟಕ್ಕೆ ಆಟಮ್ ಬಾಂಬ್ಗಿಂತಲೂ ಹೆಚ್ಚು ಶಕ್ತಿ ಇದೆ. ದಾಂಡೇಲಿಯಿಂದ ಬಂದ ಮೇರಿ ಮಂಚು ಗೊತ್ತು ಯಾವ ಮಂತ್ರಿಗೆ ಯಾವ ಖಾತೆ ಬಂತು ಅಂತ. ಅದನ್ನ ಎಷ್ಟು ಒಳ್ಳೇದಾಗಿ ಹೇಳ್ತಾ ಇದ್ದೀರಾ ಅನಂತ ಲಕ್ಷ್ಮಿ ಅವರೇ. ಆದ್ರೆ ನನ್ನ ಅನುಭವದಲ್ಲಿ ನನ್ ಗೊತ್ತಿರೋ ನಿಮ್ಮಂತ ಹೆಂಗಸರ ಕತೆ ಏನಂತ ನಾನು ಒಂದ್ಸಲ ಹೇಳ್ತೀನಿ, ನೀವು ಕೇಳ್ತೀರಾ? ವಾಸಿಯಾಗದ ಗುಪ್ತ ರೋಗದಿಂದ ನರಳತಾ ಇರುವಾಗ ಒಬ್ಬ ಡಾಕ್ಟರ್ ಕೂಡ ಬಂದು ನೋಡ್ಲಿಲ್ಲ. ಮೈ ಮಾರ್ಕೊಂಡು ಜೀವನ ಮಾಡ್ತಿದ್ದ ಮೀನಾಕ್ಷಿ ಕಳತು ನಾರಿ ಸತ್ತಾಗ ಕಾರ್ಪೊರೇಷನ್ ವ್ಯಾನ್ ಕೂಡ ಹತ್ರ ಬರಲಿಲ್ಲ. ಇದೆಲ್ಲ ನಿಮ್ ಕಣ್ಣಿಗೆ ಬೀಳಲ್ಲ ಅಲ್ಲ? ತಾಯಿಯಾಗಿ ತಂಗಿಯಾಗಿ ಆದರಿಸೋ ಗೌರವ ಅಭಿಮಾನ ಇಲ್ದಿರೋ ಹೆಣ್ಣು ಬದುಕೋಕ್ಕಿಂತ ಸಾಯೋದೇ ವಾಸಿ. ಅನಂತ ಲಕ್ಷ್ಮಿ ಅವರೇ, ನಾಳೆ ನಿಮಗೆ ಅಂದ ಚಂದ ಮಾಸಿದ ಮೇಲೆ ನಿಮ್ಮನ್ನು ಯಾರು ನೋಡ್ತಾರೆ? ನಿಮ್ ಗತಿ ಏನಾಗತ್ತೆ ಅಂತ ಗೊತ್ತಾ? ನಮ್ ಗತಿ ಏನಾಗುತ್ತೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಗೊತ್ತಿದ್ಮೇಲೂ ಯಾಕೆ ವೃತ್ತಿ ಬಿಟ್ ಬಿಡ್ಬೋದಲ್ಲ? ಎಂಥ ತಪ್ಪ ಮಾತಾಡ್ಬಿಟ್ರಿ ಇನ್ಸ್ಪೆಕ್ಟ್ರೆ, ಬಾಗಿಲ್ ಹಾಕುವಂತೀರಾ? ಹಾಗೇನಾದ್ರೂ ಹಾಕಿದ್ರೆ ಕೆಲ್ಸ ನಿಂತೋಗಿರೋ ಕಾಂಟ್ರಾಕ್ಟ್ಗಳ ಗತಿ ಏನು? ಮಂತ್ರಿಗಳಾಗ್ಬೇಕು ಅನ್ಕೊಂಡಿರೋ MLAಗಳ ಗತಿ ಏನು? ನಮ್ ನೆರಳಿನಲ್ಲೇ ಬದುಕ್ತಾ ಇರೋ ದಲ್ಲಾಳಿಗಳ ಗತಿ ಏನು? ಇನ್ಸ್ಪೆಕ್ಟ್ರೆ, ಅವ್ರ ನಿಟ್ಟುಸ್ರು ನಮ್ಮನ್ ಸುಟ್ಟು ಬಿಡುತ್ತೆ. ಯಾರನ್ನ ನಂಬ್ಕೊಂಡು ಯಾರು ಬದುಕಲ್ಲ ಅನಂತ ಲಕ್ಷ್ಮಿ ಅವರೇ? ಯಾರನ್ನ ನಂಬ್ಕೊಂಡು ಯಾರು ಹುಟ್ಟಲ್ಲ? ಕಂಬಳಿ ಹುಳ ಚಿಟ್ಟೆ ಆಗೋದನ್ನ ಯಾರು ನಿಲ್ಸಕ್ಕಾಗಲ್ಲ. ಮುಖ್ಯವಾಗಿ ನಿಯತ್ತಿಂದ ಬಾಳ್ಬೇಕು ಅನ್ನೋ ಚಿತ್ತ ಶುದ್ಧಿ ನಿಮ್ಮಲ್ಲಿ ಇರಬೇಕು. ಮರ್ಯಾದೆಯಿಂದ ಜೀವನ ಮಾಡಬೇಕು ಅನ್ನೋ ಆಸೆ ನಿಮ್ಮಲ್ಲಿ ಹುಟ್ಟಬೇಕು. ಆಸೆ ಪಡೋ ಸಮಯ ಯಾವತ್ತೋ ಮುಗಿದೋಯ್ತು ಇನ್ಸ್ಪೆಕ್ಟ್ರೆ. ಅದೇ ನಿಮ್ ತಪ್ಪು. ದಾರಿ ತಪ್ಪಿದ ಪ್ರತಿಯೊಂದು ಹೆಣ್ಣು ಆಕಸ್ಮಿಕ ಯಾವ್ದಾದ್ರೂ ಒಂದು ಕಾರಣ ಹೇಳಿ ಕ್ಷಣಿಕ ತೃಪ್ತಿಯಿಂದ ಬದುಕಬಹುದು. ಅಷ್ಟಕ್ಕೆ ಜನ್ಮ ಸಾರ್ಥಕವಾಗಲ್ಲ. ಅನಂತ ಲಕ್ಷ್ಮಿ ಅವರೇ, ಈ ತರ ಕೀಳುಮಟ್ಟದ ಜೀವನ ನಡೆಸೋದಕ್ಕೆ ನಿಮ್ಮಲ್ಲಿ ಯಾವುದೋ ಒಂದು ಬಲವಾದ ಕಾರಣ ಇರಲೇಬೇಕು. ಅದನ್ನೇನಂತ ತಿಳ್ಕೊತೀನಿ, ಸಮಯ ಬಂದಾಗ ನಾನೇ ನಿಮ್ಮಲ್ಲಿ ಬದಲಾವಣೆ ತರ್ತೀನಿ. ಬೇಡ ಇನ್ಸ್ಪೆಕ್ಟ್ರೆ, ಬೇಡ. ಗಂಡಸರ ಆಕಾಂಕ್ಷೆ ಅವಶ್ಯಕತೆ ನಲಗಿರೋ ನಮ್ಮ ಹಾಸಿಗೆ ಮೇಲೆ ಇರುವಷ್ಟು ಕಾಲನೂ ನಾವು ಬದಲಾಯಿಸಲ್ಲ, ಬದಲಾಯಿಸೋಕೆ ಸಾಧ್ಯನೂ ಇಲ್ಲ. ನನ್ನ ನಿರ್ಧಾರನ ಸುಕ್ಕಾಗದಿರೋ ಈ ಖಾಕಿ ಬಟ್ಟೆಯಲ್ಲಿರೋವರೆಗೂ ನಿಮ್ಮನ್ನು ಬದಲಾಯಿಸೋ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಬರ್ತೀನಿ ಇನ್ಸ್ಪೆಕ್ಟ್ರೆ. ಮನೆಗೆ ಹೋದ್ಮೇಲೆ ತಲೆ ಸ್ನಾನ ಮಾಡಿ. ಯಾಕೆ ಇಂಥ ಸ್ಥಳಕ್ಕೆ ಬಂದಿದ್ದಕ್ಕೆ? ನಾನು ಮಾತಾಡಿದ್ದು ಮನುಷ್ಯರ ಜೊತೆ ಅಲ್ಲಮ್ಮ, ಮನಸ್ಸಿನ ಜೊತೆ. ನಿಮ್ಮ ಮನಸ್ಸು ಎಲ್ಲೋ ಒಂದ್ ಕಡೆ ಪವಿತ್ರವಾಗಿರುತ್ತೆ ಅಂತ ನನ್ನ ನಂಬಿಕೆ. ಬರ್ತೀನಿ. ಅಯ್ಯೋ
ಆಗದಾಗದ್ದೇಳಿ ಬನ್ನಿ, ಮಾತು ಕೇಳಿ ನೋಡಿ, ಮಾತು ಕೇಳಿ ನೀವು. ಅರ್ಧರಾತ್ರಿ ಸ್ವಾತಂತ್ರ್ಯ ಅಂಧಕಾರ ಭೀಕರ ಅಂಗಾಂಗವ ಕಳೆದುಕೊಂಡ ಹೆತ್ತ ತಾಯಿ ಜೀವಿತ ಇದೇ ಇದೇ ಇಂದಿನ ಭಾರತ ಭರತ ಮಾತೆಯ ಜೀವಿತ
ಕಂಗ್ರಾಚುಲೇಷನ್ಸ್ ಬೋತ್ ಆಫ್ ಯು. ಇವತ್ ನಾಟಕ ತುಂಬಾ ಚೆನ್ನಾಗಿತ್ತು. ನೀವಿಬ್ರು ಕವಿ ಭಾವನೆನ ಅಚ್ಚುಕಟ್ಟಾಗಿ ಪ್ರೇಕ್ಷಕರಿಗೆ ತೋರಿಸಿದ್ರಿ. ಆ ಭಾವನೆ ಮೂಡುವಾಗ ಮಾಡಿದ್ ನೀನು, ನಿನಗೆ ಕಾಂಗ್ರಾಚುಲೇಷನ್ಸ್. ನಮ್ ಭಾವನೆ ಬರೀ ಕವಿತೆಯಲ್ಲಿ ಇದ್ರೆ ಸಾಲದು, ನಿಜ ಜೀವನದಲ್ಲಿ ತೋರಿಸಿದ್ದಿ ನಾನೇ ನಿಜವಾದ ಕವಿ ಆಗೋದು. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ ಮುರಳಿ. ಥ್ಯಾಂಕ್ಸ್. ಕವಿತೆಯಲ್ಲಿರೋ ನೀತಿ ಕವಿ ಜೀವನದಲ್ಲಿ ಇಲ್ಲದೆ ಹೋದ್ರೆ ಆ ಕವಿಗಿಂತ ದೇಶದ್ರೋಹಿ ಯಾರು ಇಲ್ಲ. ನಿನ್ಗೆ ಆ ಸ್ಥಿತಿ ಖಂಡಿತ ಬರಲ್ಲ ಮುರಳಿ, ನನಗೆ ನಂಬಿಕೆ ಇದೆ. ಅಕಸ್ಮಾತ್ ಅಂತ ದುಸ್ಥಿತಿಗೆ ನಾನು ಇಳಿದ್ರೆ ನಿಮ್ಮಂತ ಸ್ನೇಹಿತರು ತಿದ್ದಿ ಈ ಕವಿನ ಉಳಿಸ್ಬೇಕು ಅನ್ನೋದೇ ನನ್ನ ಬೇಡಿಕೆ. ಮುರಳಿ, ಈ ಸಲ ನೀನು ಇದಕ್ಕಿಂತ ಉತ್ತಮವಾದ ಕವಿತೆ ಬರಬೇಕು. ಖಂಡಿತ. ಯಾಕೆ ನೀನ್ ಏಷ್ಯಾಡ್ ಗೇಮ್ಸ್ ಸೆಲೆಕ್ಟ್ ಆಗಿದ್ದಕ್ಕೆ ತುಂಬಾ ಸಂತೋಷ. ಥ್ಯಾಂಕ್ ಯು. ಇಷ್ಟೊಂದು ಆಟಗಳಿರುವಾಗ ನೀನ್ ಯಾಕೆ ಬಿಲ್ಲು ಬಾಣದ ವಿದ್ಯೆನ ಪ್ರಾಕ್ಟೀಸ್ ಮಾಡಿದೆ? ಅರ್ಜುನ್, ಜೀವನ ಅಂದ್ರೆ ಗುರಿ ಮುಟ್ಟಿಸೋ ದಾರಿ ತಾನೆ. ಗುರಿ ಸೇರೋಕೆ ಏಕಾಗ್ರತೆ ಶ್ರದ್ಧೆ ಎರಡೂ ಇರಬೇಕು. ಈ ಎರಡು ಗುಣನು ಒಂದು ಬಿಲ್ಲು ವಿದ್ಯೆಲೇ ಇದೆ, ಅದಕ್ಕೆ ಕಲ್ತ್ಕೊಂಡೆ. ಜೀವನ ಬಿಲ್ಲು ವಿದ್ಯೆನು ಎಷ್ಟು ಚೆನ್ನಾಗಿ ಹೋಲಿಸ್ತೆ. ಯು ರಿಯಲಿ ಗ್ರೇಟ್. ಬೈ ದ ವೇ, ಹೇಳೋದೇ ಮರ್ತು ಬಿಟ್ಟಿದೆ, ನನಗೆ ಎಸ್ಐ ಪೋಸ್ಟ್ಗೆ ಕರೆ ಬಂದಿದೆ. ರಿಯಲಿ? ಕಂಗ್ರಾಚುಲೇಷನ್ಸ್. ಹೌದು, ಇದನ್ನ ಇಷ್ಟು ಲೇಟ್ ಆಗ ಹೇಳೋದು. ಅಂದ್ಹಾಗೆ ಯಾವಾಗ ಹೋಗ್ತೀಯಾ? ನಾಳೆನೋ ನಾಡಿದ್ದು ಹೊರಡ್ತೀನಿ. ಒಂದ್ ಕಡೆ ಸಂತೋಷ ಆಗ್ತಾ ಇದೆ, ಮತ್ತೊಂದ್ ಕಡೆ ದುಃಖನೂ ಆಗ್ತಾ ಇದೆ. ಯಾಕೆ? ಇಷ್ಟು ದಿನ ಒಟ್ಟಿಗಿದ್ದವರು ಇವತ್ತು ಬೇರೆ ಬೇರೆ ಆಗ್ತಾ ಇದೀವಲ್ಲ ಅಂತ ಆ ಯೋಚನೆ ನನಗಿರ್ಬೇಕು, ನಿಮ್ಮಿಬ್ರಿಗಲ್ಲ. ನಾಳೆನೋ ನಾಡಿದ್ದು ನೀನು ಭಾರತಿ ಮದುವೆ ಮಾಡ್ಕೊಂಡು ಮಜ್ವಾಗಿ ಜೊತೆಯಲ್ಲಿ ಇರ್ತೀರಾ. ಅರ್ಜುನ್, ನಮ್ಮ ಮದುವೆಗೆ ತಪ್ಪದೇ ಬರಬೇಕು. ಖಂಡಿತ ಬರ್ತೀನಿ. ಏ ಮುರಳಿ, ಇವತ್ತಿಗೆ ನಮ್ಮ ವಿದ್ಯಾರ್ಥಿ ಜೀವನ ಮುಗೀತು ಕಣೋ, ಇನ್ನು ಮೇಲೆ ಬರೋದೇ ನಿಜವಾದ ಜೀವನ. ಆ ಜೀವನದಲ್ಲಿ ಎಷ್ಟೇ ಅಡ್ಡಿ ಆತಂಕ ಬಂದ್ರೂ ನಾವ್ ಯಾವತ್ತೂ ನಮ್ ಧ್ಯೇಯನ ಮರಿಬಾರ್ದು ಅಲ್ಲ? ಅದು ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್. ಹೌದೌದು, ನೀನೇಂಗ್ ಮರಿತೀಯ? ಅನಿತಿನ ಕತ್ತರಿಸಾಕಕ್ಕೆ ನಿನ್ ಕೈಲಿ ಬಾಣ ಇದೆ, ಅನ್ಯಾಯನ ಮಟ್ಟ ಹಾಕಕ್ಕೆ ನಿನ್ ಕೈಲಿ ಕಾನೂನು ಇದೆ. ನನ್ನ ಹತ್ರ ಏನಿದೆ? ಓ, ಕಾನೂನ್ಗಿಂತ ಬಾಣಕ್ಕಿಂತ ಬಲವಾದ ಲೇಖನಿ ನಿನ್ ಕೈಲಿದೆ ಕಣೋ. ಯೋರ್ ಪೆನ್ ಇಸ್ ಮೈಟಿಯರ್ ದನ್ ದ ಸ್ವಾರ್ಡ್ ಅಂಡ್ ದ ಲಾ. ಅದರಿಂದ ಮಲಗಿರೋ ಸಮಾಜನ ಎಬ್ಬಿಸ್ಬೋದು, ತೂಕಡಿಸಿರೋ ಜನರಲ್ಲಿ ಹೊಸ ಚೈತನ್ಯ ತುಂಬೋದು. ಅರ್ಜುನ್, ಯಾವ ಧ್ಯೇಯನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಇಷ್ಟು ದಿನ ಸ್ನೇಹದಿಂದಿದ್ವೋ ಆ ಧ್ಯೇಯನ ನಿಂದಿಗೂ ಮರೆಯಲ್ಲ ಅಂತ ಹೇಳಿ ಪ್ರಮಾಣ ಮಾಡ್ತೀನಿ. ನಾನು ಪ್ರಮಾಣ ಮಾಡ್ತೀನಿ. ಹಾರ್ತಿ, ಮುರಳಿಯಲ್ಲಿ ಮದುವೆ ಆಯ್ತಾ? ಮತ್ತೆ ನೀನು ಆ ಮನೆಯಲ್ಲಿ? ಭಾರತಿ, ಏನಾಯ್ತು ಭಾರತಿ? ನನ್ನ ಹತ್ರ ಹೇಳು, ಹೇಳು ಭಾರತಿ. ಅರ್ಜುನ್, ನಮ್ಮ ಆಸೆಗಳು ಆಲೋಚನೆಗಳನ್ನ ಪೂರ್ತಿ ಮಾಡೋಕ್ ಆಗೋದೇ ಇಲ್ಲ, ಅದೇ ಜೀವನ ಅಲ್ಲ. ಮುರಳಿ ಜೊತೆ ನನ್ನ ಮದುವೆ ಆಯ್ತು, ಅವ್ರಿಗಿಲ್ಲೇ ಕೆಲಸನೂ ಸಿಕ್ತು. ಕೆಲಸಕ್ಕೆ ಜಾಯ್ನ್ ಆದ ತಕ್ಷಣ ಮನೆ ನೋಡಿ ಬಾ ಅಂತ ಕಾಗದ ಬರೆದ್ರು. ಟಿಕೆಟ್ ಕೊಡಿ, ಟಿಕೆಟ್ ಕೊಡಿ ಅಮ್ಮ. ಈ ಮಗು ಯಾರ್ದು? ನಂದು. ಟಿಕೆಟ್ ಎಲ್ಲಿಮ್ಮ? ಇವಳಿಗೆ ಇನ್ನೂ ಮೂರು ವರ್ಷನೇ ಆಗಿಲ್ಲ. ಮೂರು ತಿಂಗಳು ಆಗ್ಲಿಲ್ಲ ಅಂತ ಹೇಳಿಲ್ವಲ್ಲ, ಮೊದಲು ದುಡ್ಡು ಕೊಡಿ. ದುಡ್ಡ ನಾನೇ ದುಡ್ಡು ಕೊಡ್ಲಿ? ಇವಳಿಗೆ ಇನ್ನು ಮೂರು ವರ್ಷನೇ ಆಗಿಲ್ಲ. ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಪ್ಪಪ್ಪ, ಇವಳು ಹೆತ್ತಿದ್ ನಾನಾ ಇಲ್ಲ ನೀವಾ? ಇವಳ ವಯಸ್ಸು ನನಗ್ ಗೊತ್ತಾ ಇಲ್ಲ ನಿಮಗ್ ಗೊತ್ತಾ? ವಯಸ್ಸು ಹೇಳ್ಬೇಕಾದ್ರೆ ನಾನೇ ಹೇಳ್ಬೇಕಾ? ಆ ತುಂಬಿಕೊಂಡ್ರ ಮುಖ ನೋಡಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಯಾರು ಹೇಳಲ್ಲ, ನನ್ನ ಮದುವೆ ಆಗಿ 20 ವರ್ಷ ಆದ್ಮೇಲೆ ಇವಳು ಹುಟ್ಟಿರೋದ್ರಿಂದ ಕಾಣಿಸ್ತಾಳೆ ಅಷ್ಟೇ ಹೊರತು ಇವಳಿಗೆ ಇನ್ನು 3 ವರ್ಷ ಆಗಿಲ್ಲ. ಆ ಮಾತು ಇಲ್ಲಿ ಬೇರೆ ಯಾರಾದ್ರೂ ಹೇಳಿ. ಯಾವ ಮುಠಾಳ ಹೇಳ್ತಾರೆ ಹೇಳ್ತಿ ನೋಡೋಣ. ಏನ್ರಣ್ಣ ನೀವ್ ಹೇಳ್ತೀರಾ? ನೀವ್ ಹೇಳ್ತೀರಣ್ಣ ಹೋಗ್ಲಿ. ನಾನ್ ಹೇಳ್ತೀನಮ್ಮ. ಏನ್ ಸರ್, ಆ ಯಮ್ಮನಿಗೆ ಇನ್ನೂ 13 ವರ್ಷ ತುಂಬಿಲ್ಲ, ಇನ್ನ ಆ ಮಗುಗೆ ಹ್ಯಾಗ 3 ವರ್ಷ ತುಂಬುತ್ತೆ? ಆಸೆ ಮಾಡಕ್ ನನಗೂ ಬರುತ್ತೆ, ಕೆಲಸ ಯಾವನ್ ಮಾಡ್ತಾನೆ. ನೋಡಮ್ಮ, ಇನ್ಮೇಲೆ ಮಗುಗೆ ಟಿಕೆಟ್ ಇಲ್ಲ, ರೈಲಲ್ಲಿ ಪ್ರಯಾಣ ಮಾಡ್ಬೇಡ. ಈ ತರ ಒಡವೆ ಬೇರೆ ಹಾಕೊಂಡಿದ್ಯಾ? ಪ್ರಯಾಣ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಭಯ ಆದ್ರೆ ಕಿಟಕಿ ಬಾಗಿಲು ಹಾಕೊಳ್ಳಿ, ಇನ್ನೂ ಭಯ ಆದ್ರೆ ಚೈನ್ ಹೇಳಿರಿ, ಚೈನ್ ಹೇಳಿರಿ, ಚೈನ್ ಹೇಳಿರಿ, ಚೈನ್ ಹೇಳಿರಿ, ಚೈನ್ ಹೇಳಿರಿ.
ಚೈನ್ ಎಳಿರಿ ಚೈನ್ ಎಳಿರಿ ಅಂತಾನಲ್ಲ, ಯಾವ ಚೈನ್ ಎಳಿಯೋದು? ಕುತ್ತಿಗೆಯಲ್ಲಿರೋ ಚಿನ್ನದ ಚೈನ ಇಲ್ಲ ಕಬ್ಬಿಣದ ಚೈನ? ಅವನು ಹೇಳೋದನ್ನ ನೋಡಿದ್ರೆ ಮಲಗಿರೋ ಕಳ್ಳನ್ನ ತಟ್ಟಿ ಎಬ್ಬರಿಸ್ದಾಗ ಆಗತ್ತೆ. ರೇ ಸ್ವಾಮಿ, ಈಗ ನೀವು ನಕ್ರ ಸದ್ಯ ಹೇಳಿದ್ದಕ್ಕೆ ಅರ್ಥವಾಯ್ತು. ನಾನೆಲ್ಲೋ ರೈಲ್ ಡಿಕ್ಕಿ ಹೊಡೆದು ಬಿಡ್ತೇನೋ ಅನ್ಕೊಂಡ್ಬಿಟ್ಟಿದ್ದೆ. ರೀ ಸ್ವಾಮಿ, ನೀವೇನಾದ್ರೂ ನಗಬೇಕಾಗಿದ್ರೆ ಒಂದು ನೋಟಿಸ್ ಕೊಡಿ, ಚೈನ್ ಎಳಿತೀನಿ, ಟ್ರೈನ್ ನಿಲ್ಲಿಸ್ತೀನಿ, ಕೆಳಗಿಳಿದು ಹೋಗಿ ಎಷ್ಟು ಬೇಕಾದ್ರೂ ನಗ್ರಿ. ಮರಿ ನಿನ್ ಹೆಸರೇನಪ್ಪ? ಮಾತು ಬರಲ್ವಾ? ಇಲ್ಲಮ್ಮ, ಅವನು ಮೂಗ. ಪಾಪ, ಇಷ್ಟು ಮುದ್ದಾದ ಮಗುಗೆ ಆ ದೇವ್ರ ಎಂಥ ದ್ರೋಹ ಮಾಡ್ದ? ಅವನು ತಾನೇ ಏನಮ್ಮ ಮಾಡ್ತಾನೆ, ಅವನ ಹತ್ರ ಇರುವಷ್ಟು ಜೇಡಿ ಮಣ್ಣಲ್ಲಿ ಒಂದು ಅಂದವಾದ ಬೊಂಬೆ ಮಾಡ್ದ, ನಾಲ್ಗೆ ಮಾಡೋಷ್ಟರಲ್ಲಿ ಮಣ್ಣು ಮುಗಿದೋಯ್ತು. ಆ ಮೂಕು ಮಗುನ ನನಗೆ ಕೊಟ್ಟು ಬಿಟ್ಟಿದ್ದಾನೆ. ನೋಡಮ್ಮ, ಆ ದೇವ್ರು ಅನ್ನೋನೊಬ್ಬ ನನ್ನ ಕೈಗೆ ಸಿಕ್ಕಿದ್ರೆ ಬೆಂಗಳೂರಿನಲ್ಲಿ ಸಿಟಿ ಬಸ್ನಲ್ಲಿ ರಾಜಾಜಿ ನಗರದಿಂದ ಜಯನಗರ ತನಕ ನಿಂತ್ಕೊಂಡು ಹೋಗುವಾಗ ಪ್ರಯಾಣ ಮಾಡಿಸ್ಬೇಕು ಅನ್ಸುತ್ತೆ. ನೋವಿನಲ್ಲೂ ನಗೋದು ನಿಜವಾಗ್ಲೂ ನಿಮ್ಮ ಅದೃಷ್ಟ. ನಗೋದು ನಗಿಸೋದು ನನ್ನ ಅದೃಷ್ಟ ಅಲ್ಲಮ್ಮ, ನನ್ನ ಅವಶ್ಯಕತೆ. ರೇ, ನೀವು ಸೀನಿದ್ರೆ ಸಿಡ್ಲ್ ಎಫೆಕ್ಟ್, ನಕ್ರೆ ವೈಲ್ ಆಕ್ಸಿಡೆಂಟ್, ಇನ್ನ ಅದೇನೇನ್ ಎಫೆಕ್ಟಿವ್ ಸೌಂಡ್ಗಳು ಇಟ್ಟಿದಿರೋ ಆ ದೇವ್ರಿಗೆ ಗೊತ್ತು. ಈ ಟ್ರೈನ್ ಅಲ್ಲಿ ತಿಗಣೆ ಕಾಟ ಬೇರೆ. ನಾನೊಬ್ಬ ಮೂರ್ಛೆ ರೋಗಿ, ಅಕಸ್ಮಾತ್ ಮೂರ್ಛೆ ಹೋದ್ರೆ ಕರುಣೆ ಇರುವ ತಂದೆ ತಾಯಿಗಳು ಕೆಳಕಂಡ ವಿಳಾಸಕ್ಕೆ ತಲುಪಿಸಿ. ನೀವು ಮೂರ್ಛೆ ರೋಗಿ, ಹಾಗಂತ ಸುಮ್ನೆ ಇರೋಕ್ಕಾಗತ್ತಾ? ನಾಲ್ಕು ಕಡೆ ಹೋಗಿ ಕೆಲಸ ಮಾಡಿದ್ರು ಸಂಪಾದನೆ ಮಾಡ್ಬೇಕು. ಅಕಸ್ಮಾತ್ ಏನಾದ್ರೂ ವ್ಯತ್ಯಾಸ ಆದ್ರೆ ಯಾರಾದ್ರೂ ಪುಣ್ಯಾತ್ಮರು ನೋಡಿ ಪರಿಸ್ಥಿತಿನ ಅರ್ಥ ಮಾಡುದು. ಈ ಕೆಳಗಿನ ವಿಳಾಸ ಕರ್ಕೊಂಡು ಹೋಗಿ ಬಿಡ್ಲಿ ಅಂತಾನೆ ಈ ಬೋರ್ಡ್ ಬರೆದ ನೇತಾಕೊಂಡಿರೋದು. ಮನುಷ್ಯರಲ್ಲಿ ದಯೆ ದಾಕ್ಷಿಣ್ಯ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಆ ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದು. ಆ ಲಿಸ್ಟ್ ಅಲ್ಲಿ ನಾನು ಒಬ್ಬ ಮೆಂಬರ್. ನಗನಗ್ತಾ ಇರೋ ಒಬ್ಬ ಅಪರೂಪದ ವ್ಯಕ್ತಿ ಪರಿಚಯ ಆಯ್ತು ನನಗೆ. ರಾತ್ರಿ ತೂಗುಡಿಸ್ತಾ ಇದ್ದಾಗ ಕೆಟ್ಟದಾಗಿ ಯಾರೋ ಕೂಕೊಂಡಾಗಾಯ್ತು. ಎತ್ತು ನೋಡ್ತೀನಿ, ಆ ಮನುಷ್ಯ ಮೂರ್ಛೆ ಬಂದು ಸಂಕಟ ಪಡ್ತಾ ಇದ್ದಾನೆ. ಅವನ ಜೊತೆ ಇದ್ದ ಮೂಗು ಹುಡುಗ ತಿಕ್ಕು ತೋರಿಸದೆ ಅಳ್ತಾ ಇದ್ದಾನೆ. ಇಂಥ ಸಮಯದಲ್ಲಿ ಕಂಟೋನ್ಮೆಂಟ್ ಸ್ಟೇಷನ್ ಬಂತು, ಯಾರು ಅವನ ಕಡೆ ನೋಡ್ಲಿಲ್ಲ, ಎಲ್ಲರೂ ಅವ್ರ ಪಾರ್ಗ ಅವರು ಇಳಿದು ಹೋಗ್ತಾ ಇದ್ದಾರೆ. ಈ ಮನುಷ್ಯನ ಅವನ ಮನೆಗೆ ಸೇರಿಸಿ ಅಡ್ರೆಸ್ಸು ಕುತ್ತಕೆಲೆ ಇದೆ ಅಂತ ಎಷ್ಟೆಷ್ಟೋ ಕೇಳ್ಕೊಂಡೆ, ಯಾರೂ ತಿರುಗಿ ನೋಡ್ಲಿಲ್ಲ, ಕಿವಿಗೂ ಹಾಕೊಳ್ಲಿಲ್ಲ. ಆ ಸ್ಥಿತಿಲಿ ಅವನು ಬಿಟ್ಟು ಹೋಗೋದಕ್ಕೆ ಮನಸ್ಸಾಕ್ಷಿ ಒಪ್ಪಲಿಲ್ಲ. ಅಳ್ತಾ ಇದ್ದ ಹುಡುಗನ ಸಮಾಧಾನ ಮಾಡಿ ಅವನ ಟ್ಯಾಕ್ಸಿಲಿ ಕೂಡಿಸ್ಕೊಂಡು ಅವನ ಮನೆಗೆ ಕರ್ಕೊಂಡು ಹೋದೆ. ಆ ಮನೆಯಲ್ಲಿದ್ದ ಮುತ್ತೈದೆ ಎಂಥ ಕಷ್ಟ ಸಮಯದಲ್ಲಿ ನನ್ನ ತಮ್ಮನ ಮನೆ ಕರ್ಕೊಂಡು ಬಂದಮ್ಮ. ನಿನ್ನ ಉಪಕಾರದ ಋಣ ನೂರು ಜನ್ಮ ಎತ್ತಿ ತೀರಿಸಿದ್ರೂ ಮುಗಿಯಲ್ಲ. ನಾನು ಅಲ್ಲಿಂದ ಹೊರಟಾಗ ನೋಡಮ್ಮ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಇದ್ದಾಗಿದ್ದೀಯಾ, ಶುಕ್ರವಾರ ಬೇರೆ ಒಳಗೆ ಬಂದು ಮುಖ ತೊಳ್ಕೊಂಡು ಕುಂಕುಮ ಇಟ್ಕೊಂಡು ಹೋಗಮ್ಮ ಅಂದ್ಲು. ನಾನು ಒಳಗೆ ಹೋದೆ. ಆಗ ಅರ್ಥ ಆಯ್ತು ಅದು ವೇಶ್ಯರ ಮನೆ ಅಂತ. ನಾನು ಮೂರ್ಛಾ ರೋಗಿ ಅಂದ್ಕೊಂಡವನು ಒಬ್ಬ ದಳ್ಳಾಲಿ ಅಂತ. ನನ್ನ ಪ್ರೀತಿಯಿಂದ ಮಾತಾಡಿಸ್ತವಳು ವೇಶ್ಯರ ಸಂತತಿ ಬೆಳೆಸೋ ರಾಕ್ಷಸಿ ಅಂತ. ಅಲ್ಲಿಂದ ಓಡ್ ಹೋಗೋದಕ್ಕೆ ಪ್ರಯತ್ನ ಪಟ್ಟೆ. ಅಕ್ಕಪಕ್ಕ ಇರೋ ರೌಡಿಗಳು ನನ್ನನ್ನ ಹಿಡಿದು ಕೋಣೆಗೆ ತಳ್ಳಿದ್ರು. ನಾಲ್ಕು ಜನ ಪಾಪಿಷ್ಟರು ಹಸಿದ ತೋಳುಗಳ ಹಾಗೆ ನನ್ನ ಎದುರಿಗೆ ಒಳಗೆ ಬಂದ್ರು. ನನ್ನ ಬಾಳನ್ನ ಹಾಳು ಮಾಡಬೇಡಿ, ನನ್ನ ಬಾಳನ್ನ ಹಾಳು ಮಾಡಬೇಡಿ, ನನ್ನ ಸಂಸಾರನ ಉಳಿಸಿ ಅಂತ ಕಾಲಿಗೆ ಬಿದ್ದು ಬೇಡ್ಕೊಂಡೆ. ಆಗ್ಲೇ ಆ ಚಂಡಾಲ್ರು ನನ್ನ ಸಾಕ್ಬಾರ್ದಿ, ಇನ್ನೇನು ಹೇಳ್ಬೇಡ. ಅದಕ್ಕೆ ಅರ್ಜುನ್, ಅದಕ್ಕೆ ನನ್ನ ಬಾಳಿನ ಕಥೆನ ಬೇಗ ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ನೀನ್ ಯಾಕೆ ಬಂದನ್ ಕಾಪಾಡ್ದೆ? ಭಾರತಿ, ಎಲ್ಲಾ ಕಥೆಗೂ ಸಾವೇ ಮುಕ್ತಾಯ ಅಲ್ಲ. ನಿನ್ ಗಂಡ ಒಳ್ಳೆ ಹೃದಯ ಇರೋನು, ಅವನ್ ಖಂಡಿತ ನಿನ್ ಕೈ ಬಿಡಲ್ಲ. ಸಾರಿ ಅರ್ಜುನ್, ಇಷ್ಟೆಲ್ಲ ನಡೆದ್ಮೇಲೂ ನಾನು ಅವಳ ಹೆಂಡತಿ ಅಂತ ಸ್ವೀಕರಿಸೋದಕ್ಕೆ ನಾನ್ ಮಹರ್ಷಿನೂ ಅಲ್ಲ ಮಹಾತ್ಮನೂ ಅಲ್ಲ. ಬರ್ಲಿ, ನಮ್ ಸಂಸಾರ ನಿಲ್ಲಿಸ್ಬೇಕು ಅಂತ ನೀನ್ ಪಡ್ತಾ ಇರೋ ಶ್ರಮಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ಹೇಳ್ದಾಗೆ ಅವಳನ್ನ ನಾನ್ ಹೆಂಡತಿ ಅಂತ ಸ್ವೀಕರಿಸಿದೆ ಅಂತ ಇಟ್ಕೋ. ನಡ್ತೆಗೆಟ್ ಹೆಂಡತಿ ಗಂಡ ಅಂತ ನಾಲ್ಕು ಜನ ನನ್ನ ನೋಡಿ ನಗ್ತಾರೆ, ಆ ಅವಮಾನ ಸಹಿಸ್ಕೊಂಡು ನನ್ನಿಂದ ಬದುಕಕ್ಕಾಗಲ್ಲ. ಆದ್ರೆ ಆ ಮನಸ್ಸಿರೋ ಮನುಷ್ಯನಾಗಿ ಬದುಕ್ಬೋದಲ್ಲ. ನೋಡ್ಬರ್ಲಿ, ಸಮಾಜ ದೃಷ್ಟಿಯಿಂದ ಮನಸ್ಸಿಟ್ಟಿನ ಒಂದ್ಸಲ ಯೋಚನೆ ಮಾಡು. ಮನಸ್ಸು, ಮನುಷ್ಯತ್ವ, ಸಮಾಜ ದೃಷ್ಟಿ ಇವೆಲ್ಲ ಅರ್ಥವಿಲ್ಲದೆ ಇರೋ ಅವಶ್ಯಕತೆ ಇಲ್ಲದೆ ಇರೋ ಪದಗಳು ಬಿಡದೆ. ಹಾಗಾದ್ರೆ ನಿನ್ನಿಷ್ಟನ್ನ ಆಡ್ತಿದ್ದ ಮಾತುಗಳು, ಬರೆದಿದ್ದ ಕವಿತೆಗಳು, ಅನುಸರಿಸೋಕ್ ಯೋಗ್ಯತೆ ಇಲ್ಲದೆ ಇರೋ ಅಂದವಾದ ಪದಗಳು. ಕವಿತ್ವ ಬೇರೆ, ಜೀವನ ಬೇರೆ. ಹಾಗಾದ್ರೆ ಯಾಕೆ ಬರ್ದೆ? ಹೆಸರಿಗೋಸ್ಕರ, ಕೀರ್ತಿಗೋಸ್ಕರ, ಅವರಿಂದ ಬರೋ ಹಣಕ್ಕೋಸ್ಕರ. ಕೆಲ್ಸಕ್ ಬಾರದ ಆದರ್ಶ ನಿನಗೆ ಅನ್ನ ಹಾಕಲ್ಲ, ನಿನ್ನ ಬದುಕಿಸಲ್ಲ. ಸ್ಟಾಪ್ ಇಟ್ ಮಾಡಿ. ಕವಿತೆ ಅನ್ನೋದು ನಿದ್ದೆ ಮಾಡ್ತಿದ್ ಮಾನವನ ಎಪ್ಸೋ ಶಕ್ತಿ ಕಣೋ.
ನಿನ್ನಂತ ಮನಸ್ಸತ್ತಿರೋರಿಗೆ ಚಿಕಿತ್ಸೆ ಕೊಡೋ ಔಷಧಿ ಕಣೋ. ಮಿಸ್ಟರ್ ಅರ್ಜುನ್, ಮನಸ್ಸತ್ತಿರೋರ ಹತ್ರ ನಿನ್ಗೇನ್ ಮಾತು? ದಯವಿಟ್ಟು ಹೊರಟೋಗು. ಹೋಗ್ತೀನಿ ಮುರಳಿ, ಹೋಗ್ತೀನಿ. ಆದ್ರೆ ನಿನ್ನನ್ನು ಮಾತ್ರ ಖಂಡಿತ ಕೋರ್ಟಿಗೆ ಹೇಳ್ತೀನಿ. ಭಾರತಿ ನಾನು ನಿನ್ನ ಹೆಂಡತಿಯಾಗಿ ಯಾಕೆ ಸ್ವೀಕರಿಸಲ್ಲ? ಯಾವ ಸಾಕ್ಷಿ ಆಧಾರದಿಂದ ಅವಳು ಕಳಂಕಿಣಿ ಅಂತ ರುಜುವಾತು ಮಾಡಿದೆ ನಾನು ನೋಡ್ತೀನಿ. ಆ ಸಾಕ್ಷಿನ ನಾನು ಹೇಳ್ತೀನಿ ಅರ್ಜುನ್. ಭಾರತಿ, ಎಸ್ ಅರ್ಜುನ್, ಗೊತ್ತಿಲ್ಲದಲ್ಲಿರೋ ಒಂದು ಹೆಣ್ಣಿನ ರಹಸ್ಯನ ಗಂಡನ ಹತ್ರ ಹೇಳೋದು ಪವಿತ್ರ ಭಾರತ ದೇಶದಲ್ಲಿರೋ ಹೆಂಡತಿಯರ ಬಾಧ್ಯತೆ ಅಲ್ವೇ ಮುರಳಿ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಶರೀರ ಮಾತ್ರ ಕೆಟ್ಟ ಹೋಗಿರಬಹುದು, ಆದ್ರೆ ನಿನ್ನ ಮನಸ್ಸು ಮೆದುಳು ಎಲ್ಲ ಕೊಳತು ಹೋಗಿದೆ. ಅದಕ್ಕೆ ನೀನು ಮನುಷ್ಯನ ನೋಡ್ತಾ ಇದ್ದೆ ಹೊರತು ಮನಸ್ಸನ್ನ ನೋಡ್ತಾ ಇಲ್ಲ. ಆದ್ರೆ ನಾನು ಮನಸ್ಸನ್ನ ನೋಡ್ತಾ ಇದ್ದೇನೆ ಹೊರತು ಮನುಷ್ಯನ ನೋಡ್ತಾ ಇಲ್ಲ. ತನ್ನ ಕವಿತಾ ಶಕ್ತಿಯಿಂದ ಯುವಕರಲ್ಲಿ ಹೊಸ ಆವೇಶ ತುಂಬಿದ ಆ ವಿಪ್ಲವ ಮೂರ್ತಿ ನೀನೇನಾ? ನೋ, ಭಾಷೆ, ಭಾವ, ಚೈತನ್ಯ, ಉದ್ರೇಕ, ಮನಸ್ಸು ಎಲ್ಲ ಸತ್ತೋಗಿರೋ ಕುಷ್ಠರೋಗಿ ನೀನು. ಶೆಟಪ್ ಕಾಳ್ಮೆ ಭಾರತೀಯವ್ರೆ, ನಿನ್ನಂಥ ಗಂಡನಿಗೋಸ್ಕರ ಕೋರ್ಟ್ಗೆ ಹೋಗಿ ಕೋಟಿ ದೇವರುಗಳಿಗೆ ನಮಸ್ಕಾರ ಮಾಡೋ ಹೆಂಡತಿಯಾಗಿ ಬದುಕೋಕ್ಕಿಂತ ಕಲ್ಲು ಬಂಡೆಯಾಗಿ ಬಿದ್ದಿರೋದು ಎಷ್ಟೋ ಮೇಲೆ. ಕವಿತ್ವ ಬೇರೆ, ಜೀವನ ಬೇರೆ ಅಂತ ಯಾವಾಗ ಹೇಳಿದೆಯೋ ಆವಾಗಲೇ ನನ್ನ ಗಂಡ ಸತ್ತೋದ. ಇನ್ಯಾಕೆ ತಾಳಿ? ನಿಜವಾಗ್ಲು ಈಗ ನಾನು ಪವಿತ್ರಳಾದೆ, ನನಗೆ ಸ್ವಾತಂತ್ರ್ಯ ಸಿಕ್ತು, ನಾನು ಬರ್ತೀನಿ. ಭಾರತಿ, ಎಲ್ಲೋಗ್ತಾ ಇದೀಯಾ? ಎಲ್ಲಿಗೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನಿಲ್ಲು ಭಾರತಿ. ಭಾರತಿ, ಮದುವೆ ಸಂಬಂಧ ಹರಿತೆ ಹೊರತು ಸ್ನೇಹದ ಸಂಬಂಧ ಹಾಗೆ ಇದೆ. ಅರ್ಜುನ್, ಬಾ ನನ್ನ ಜೊತೆ. ಓದಿರೋ ಓದಿಗೆ ಸಿಕ್ಕಿರೋ ಉದ್ಯೋಗ ನನ್ನ ವಿದ್ಯೆ ನನಗೆ ಕೊಟ್ಟ ಅರ್ಹತೆ ಇದು. ಮತ್ತೆ ಅವ ತತ್ತೆ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳಿ ಅವಳನ್ನ ಕಳ್ಕೊಳಕ್ ಇಷ್ಟ ಇಲ್ಲದೆ ಇಷ್ಟ ದಿನ ನಾನು ಯಾಕಪ್ಪ ಓದಲಿಲ್ಲ ಅಂತ ಸಂಕಟ ಪಡ್ತಾ ಇದ್ದೆ. ಆದ್ರೆ ಇವತ್ ನೀನ್ ನೋಡಿದ್ಮೇಲೆ ನಾನು ಓದಿರೋದೇ ಎಷ್ಟೋ ಒಳ್ಳೇದಾಯ್ತು. ಕಸ್ತೂರಿ, ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಮ್ಮನಿಗೆ ಹೇಳ್ಬೇಡ. ಯಾಕೆ? ಅವಳು ಎಷ್ಟೋ ಆಸೆ ಇಟ್ಕೊಂಡು ನಾನು ಓದಿಸಿದ್ಲು. ಈ ವಿಷಯ ಅವಳಿಗೆ ಗೊತ್ತಾದ್ರೆ ಅವಳು ಬದುಕೋಲ್ಲ. ನನ್ನ ಓದು ಅವಳಿಗಂತೂ ತನ್ನ ಹಾಕದೇ ಇದ್ರು ಪರವಾಗಿಲ್ಲ. ನನ್ನ ಶ್ರಮನಾದ್ರೂ ಅವಳಿಗೆ ಒಪ್ಪತ್ತಿನ ಗಂಜಿ ಕೊಟ್ರೆ ಅಷ್ಟೇ ಸಾಕು, ಬರ್ತೀನಿ. ಕುಳಕಾರ ಮಗನೇ, ಬ್ರೇಕ್ ಎಲ್ಲ ಅಂತ ಬಡ್ಕೋತಾ ಇದ್ದೀನಿ. ಕಣ್ ಕಾಲದಷ್ಟು ಕುಡಿದ್ಬಿಟ್ಟು ಸರ್ವೆ ಹೇಳ್ಕೊಂಡ್ ಬರ್ತಾ ಇದೆಯಲ್ಲ, ಎಷ್ಟು ಸಾರಿ ಹೇಳಿದೆ ನಿಂಗೆ ಕುಡಿಬೇಡ ನೀನು ಅಂತೇಳಿ ಹೇಳು. ಸಿಟಿ ಲಿಮಿಟ್ ಪ್ರಕಾರ ಹಿಡಿದ ನಿನ್ ಕೇಸ್ ಹಾಕಿ ಒಳಗೆ ತಳ್ಬಿಟ್ಟೆ ಅಂದ್ರೆ ಮಗನೇ ಸಾರೆವರೆ ಈಚೆ ಬರಬಾರ್ದು. ಹುಷಾರ್ ಹಾಕ್ಬಿಡ್ದಿ ನೋಡು. ಹಾಕ್ತೀನಿ ನೋಡು, ದೊಡ್ಡ ಬಂತ ನನ್ ಮಗನೇ. ಬ್ರೇಕೇ ಇಲ್ದಿರೋ ಇದ್ರೆ ಡಕ್ಲೋ ಮಾಡಿ ಸೈಕಲ್ ತಂದು ಡಿಕ್ಕಿ ಹೊಡೆದು ನನ್ ಸ್ವಂತ ಮುರಿದು ನನ್ ಕೈ ಕಾಲು ಡಂಕ್ ಮಾಡಿ ನನ್ನೇ ಓಡಿಯಾಕ್ ಬರ್ತಾ ಇದೆಯೇನೋ. ಎಲ್ಲೋ ಎಲ್ಲೋ ಬೆಲ್ಲೆಲ್ಲೋ ದೀಪ, ಎಲ್ಲೋ ಎಲ್ಲೋ ದೀಪ, ಎಲ್ಲೋ ದೀಪ. ಏಯ್, ನನ್ ಮಕಾನೇ ದೀಪದಂಗ್ ಹೊಳಿತಾ ಇದೆ ಅಂತ ಅನ್ಬೇಡ, ಅಲ್ಲಿ ಉದುರಿಸ್ಬಿಡ್ತೀನಿ. ಬೆಲ್ಲಿಲ್ಲ, ಬ್ರೇಕ್ ಇಲ್ಲ, ದೀಪ ಇಲ್ಲ, ಇದನ್ನ ಹೊಡ್ಕೊಂಡು ಬರ್ತಾ ಇದೆಯಲ್ಲ, ಯಾವ್ದಾದ್ರು ಲಾರಿಗೋ ಟ್ಯಾಕ್ಸಿಗೋ ಡಿಕ್ಕಿ ಹೊಡೆದು ಡ್ರೈವರ್ ನನ್ ಮಕ್ಳು ಸತ್ತೋದ್ರೆ ಯಾರು ಒಂದ್ ಜವಾಬ್ದಾರಿ? ಇದನ್ನೆಲ್ಲ ನೋಡಕ್ ನಾನ್ ಯಾಕೆ, ನನ್ ನಿಕ್ಕರ್ ಯಾಕೆ, ನನ್ ಬೈನ್ ಯಾಕೆ, ನಾನ್ ಕುಡಿದಿರೋ ಫುಲ್ ಬಾಟಲ್ ಸಾರ ಯಾಕೆ? ವರ್ಷ ನಾನು ಮಗನೇ, ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀನೋ? ನೀನು ಪೊಲೀಸ್ ಅವ್ರೇನು? ಏನು ಪೊಲೀಸ್ ಮಾತ್ರ ರೂಲ್ಸ್ ಮಾತಾಡ್ಬೇಕಾ? ದೊಡ್ಡ ದೊಡ್ಡ ಮಂತ್ರಿಗಳೆಲ್ಲ ಏನ್ ಹೇಳಿದ್ದಾರೆ ಗೊತ್ತಾ? ಮಹನೀಯರೇ, ಪ್ರತಿ ಒಬ್ಬನು ಪೊಲೀಸ್ ಆಗ್ಬೇಕು, ಪ್ರತಿ ಒಂದ್ ಮನೇನು ಪೊಲೀಸ್ ಸ್ಟೇಷನ್ ಆಗ್ಬೇಕು, ಆಗ್ಲೇ ನಮ್ ದೇಶ ಹಿಂದಕ್ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ರಾಜಕೀಯ ಪುಡಾರಿ ತಿಳ್ಕೊಂಡು ನನಗೆ ರೂಲ್ಸ್ ಮಾತಾಡ್ತಿದ್ಯಾನ ನೀನು? ಲೇ, ನಡೆಯೋ ಸ್ಟೇಷನ್ಗೆ ಬಂದು ಅಲ್ಲಿ ಮಾತಾಡ ಮಗನ ಹಿಡಿದು ಒಳಗ ಹಾಕ್ಬಿಟ್ಟಂದ್ರೆ ನೋಡು ತಾಯವರ್ಗ ಈಚೆ ಬರಬಾರ್ದಂಗ ಮಾಡ್ಬಿಡ್ತೇನೆ ನಿನಗೆ. ಬಿಡ 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 ನೋಡ,
ಯಾವತ್ತು ದೊಡ್ಡ ಮನುಷ್ಯರು ಬಟ್ಟೆ ಇದೆ ಬೇಡ ಗೊತ್ತಾ? ನಡಿ ನಡಿ ನಡಿಯೋ ನಡಿಯೋ ಸ್ಟೇಷನ್ಗೆ ನಡಿಯೋ. ಮಾತಾಡು, ನಿನ್ನ ಮೇಲೆ ಸಬ್ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಡ್ತೀನಿ, ಸ್ವಂತ ಮುರಿಸ್ತೀನಿ. ನಡಿ ನಡಿಯೋ ನಡಿಯೋ. ಇನ್ಸ್ಪೆಕ್ಟರ್ ಯಾವ ರಸ್ತೆ ಅಂದ್ರೆ? ನಮಸ್ಕಾರ ನಮಸ್ಕಾರ. ಏನ್ರಿ ಇದು ನ್ಯೂಸೆನ್ಸು? ನಿಂತ್ಕೊಳ್ಳಿ. ಅಯೋಧ್ಯ ಅವ್ರೆ ತಪ್ಪು ತಪ್ಪು, ದೊಡ್ಡವ್ರ ಮುಂದೆ ನಿಂತ್ಕೋಬಾರ್ದು ತಪ್ಪು. ಅಪ್ಪ ನೂರನೇ ಇಡು, ಬಾ ಬಾ ಬಾ. ಏಯ್ ಒದ್ಬಿಡ್ತೀನಿ ನೋಡು ಸರ್, ಇವ್ರು ಕಂಠ ಪೂರ್ತಿ ಕಳ್ಬಟ್ಟಿ ಕುಡಿದು ರಸ್ತೆಲೆಲ್ಲ ನ್ಯೂಸ್ ಸೆನ್ಸ್ ಮಾಡ್ತಾ ಇದ್ದ ಸರ್. ನಿಲ್ಸು, ನಾನು ಕಂಠ ಪೂರ್ತಿ ಕುಡಿದು ಬಿಟ್ಟು ನ್ಯೂಸ್ ಸೆನ್ಸ್ ಮಾಡ್ತೀನಿ ಸರ್. ಸರ್ ಇವನು ಫುಟ್ಪಾತ್ ಹೋಟ್ಲ್ನಲ್ಲಿ ಅರ್ಧ ಕಾಫಿ ಕುಡಿದವ್ರಿಗಿಂತ ಹೆಚ್ಚು ನ್ಯೂಸ್ ಸೆನ್ಸ್ ಮಾಡ್ತಾನೆ ಸರ್. ಸರ್ ಇನ್ಸ್ಪೆಕ್ಟ್ರೆ, ಇವನ ಹತ್ರ ಒಂದು ಸೈಕಲ್ ಐತೆ, ಅದಕ್ಕೆ ಎರಡು ಚಕ್ರ ಬಿಟ್ಟರೆ ಬೇರೆ ಏನು ಇಲ್ಲ. ನೋ ಬ್ರೇಕ್, ನೋ ಬೆಲ್, ನೋ ದೀಪ. ಅಲ್ಲ ಸರ್, ಅಂತ ತಕೊಂಡು ರೋಡ್ನಲ್ಲಿ ಬರ್ತಾ ಅವನಲ್ಲ ಸರ್. ಯಾವ್ದಾದ್ರೂ ಲಾರಿ ಗುದ್ಬಿಟ್ಟಾನಿ, ಆ ಲಾರಿ ಗತಿ, ಆ ಲಾರಿ ಡ್ರೈವರ್ ಗತಿ, ಮಕ್ಕಳ ಗತಿ ಏನು ಸರ್? ನೀವು ಈ ಡಿಪಾರ್ಟ್ಮೆಂಟ್ ಸೇರಿದ್ದು ಪೊಲೀಸರು ಉದ್ಧಾರ ಮಾಡಕ್ಕ ಅಲ್ರಿ, ಅವ್ರ ಕೈಲಿ ಹೇಳಿಸ್ಕೊತಾ ಇದ್ರಲ್ರಿ ಸರ್. ನೀವೇನು ಹೇಳ್ಬೇಕಾಗಿಲ್ಲ, ಹೋಗಿ ಕೆಲಸ ಮಾಡಿ ಹೋಗಿ. ಐದು ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ಸರ್. ಸರ್ ಚೆನ್ನಾಗಿ ಬುದ್ಧಿ ಹೇಳಿದ್ರಿ ಸರ್. ಸಾಕು ಸಾಕು ನಿಮ್ಮ ಏನವ್ರೆ, ನೀವು ಹಗಲು ರಾತ್ರಿ ಮೈ ಕೈ ಎಲ್ಲ ಮುರ್ಕೊಂಡು ಸಂಪಾದನೆ ಮಾಡೋದು, ಎರಡು ತೂಟ ಮಾಡಕ್ಕ ಅಥವಾ ಈ ತರ ಕುಡ್ಕೊಂಡು ತೂರಾಡಕ್ಕ, ಅಕಸ್ಮಾತ್ ನೀವ್ ಎಲ್ಲಾದ್ರೂ ಬಿದ್ದು ಗಿದ್ದು ಏನಾದ್ರೂ ಅನಾಹುತ ಆದ್ರೆ ನಿಮ್ ಮಕ್ಳ ಗತಿ ಅಂತಿಮಯ್ಯ? ನಾನ್ ನಿಂತ್ಕೊಂಡು ಈಗ ಅವ್ರನ್ನೇನ್ ಉದ್ಧಾರ ಮಾಡ್ತಿದ್ದೀನಿ ಸರ್. ಇಂಥ ಮಾತಾಡೋಕ್ ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ ಮಗಳು ಪಾಪ ಹಗಲು ರಾತ್ರಿ ತರಕಾರಿ ಮಾರಿ ಸಂಪಾದನೆ ಮಾಡ್ತಾ ಇದ್ದಾಳೆ, ಮತ್ ನೀವು ಮನೆಗೆ ದೊಡ್ಡವರು ಅಂತ ಇದ್ಕೊಂಡು ಏನು ಜವಾಬ್ದಾರಿ ಇಲ್ಲದೆ ಈ ತರ ಕುಡ್ಕೊಂಡು ಮೃಗದಾಗ ಆಡ್ತೀರ. ನೋಡಿ ಇದೇ ಕಡೆ ವಾರ್ನಿಂಗ್, ಇನ್ನೊಂದ್ಸಲ ಇಲ್ಲಿ ಕುಡ್ಕೊಂಡ್ ಬಂದ್ರೆ ನಿಮ್ ಬೂಡ್ಸ್ ಕಾಲ್ನಲ್ಲಿ ಬಂದಿರಿ ಸರ್. ಸರ್ ನಾನು ಕುಡ್ದಾಗ್ಲೆಲ್ಲ ನಾನು ಎಳ್ಕೊಂಡು ಬಂದು ದನ ಪಡ್ದಂಗೆ ಬಡಿಯವರೇ ಹೊರ್ತು, ಒಬ್ರಾದ್ರು ಒಬ್ರಾದ್ರು ಮಗನೇ ಕುಡಿಬೇಡವೋ ತಪ್ಪು ಅಂತ ಹೇಳಿದ್ರ ತಿಮ್ಮನವ್ರೆ? ನಾನು ಹೇಳ್ತೀನಿ ಕುಡಿಯೋದನ್ನು ಬಿಟ್ಬಿಡಿ. ಇಲ್ಲ ಸರ್ ಕುಡಿಯಲ್ಲ ಸರ್. ಸರಿ ಹೋಗಿ ಹೊರಟಿ. ಬರ್ತೀನಿ ಸರ್. ಓಕೆ ಬರ್ತೀನಿ. ನಮಸ್ಕಾರ. ಹೋಗಿ ಸರ್. ನಮಸ್ಕಾರ. ಆಯ ಬರ್ತಾರೆ, ಎಷ್ಟೊಂದು ರೆಸ್ಪೆಕ್ಟ್ ಇಟ್ಕೊಂಡಿದ್ಯ. ನನ್ನ ಮಗ ನನ್ನೇ ಬೈತ್ಬಿಟ್ನಲ್ಲ, ಕಳ್ಳನ ಮಗ ಎಲ್ಲೋಗ್ತಾನೆ ಚಿತ್ತಲ ನನಗೆ. ನೀನಿನ್ನೂ ಇಲ್ಲೇ ಇದೀಯಾ? ಲೋ ಅಯ್ಯ, ನಾನ್ ಕುಡ್ದಾಗ್ಲೆಲ್ಲ ನನ್ನ ಎಳಕೊಂಡು ಬಂದು ದನ ಪಡ್ದಂಗ್ ಬಡಿತಿದ್ದೆ, ನನ್ ಗಾಡಿ ಸಿಕ್ಕದಾಗ್ಲೆಲ್ಲ ಆರನ್ನಿಲ್ಲ ಅಂತ 2 ರೂಪಾಯಿ, ಬ್ರೇಕ್ ಇಲ್ಲ ಅಂತ 4 ರೂಪಾಯಿ, ಲೈಟ್ ಇಲ್ಲ ಅಂತ 8 ರೂಪಾಯಿ ವಸೂಲು ಮಾಡ್ತಿದ್ದೆ. ಬೇವರ್ಸ್ಕಿ ನನ್ನ ಮಗನೇ ಕುಡಿಬೇಡ್ವೋ ಕುಡಿಬೇಡ್ವೋ, 2 ಡ್ರಮ್ಗೆ ಹಾಕೋ ದುಡ್ಡಲ್ಲಿ ಆರನ್ ಹಾಕ್ಸ್ಕೋ, 4 ಡ್ರಮ್ಗೆ ಹಾಕೋ ದುಡ್ಡಲ್ಲಿ ಬ್ರೇಕ್ ಹಾಕಿಸ್ಕೋ, 8 ಡ್ರಮ್ಗೆ ಹಾಕೋ ದುಡ್ಡಲ್ಲಿ ಲೈಟ್ ಹಾಕಿಸ್ಕೋ ಅಂತ ಆ ನಮ್ಮಪ್ಪ ಆ ಮಾನ್ ಬಾವ ಅವನೇನು ನೀನ್ ನನ್ಗೆ ಹೇಳಿದೀಯಾ? ನಿನಗೆ ಈ ಜನ್ಮದಲ್ಲಿ ಎಲ್ಲ ಬಡ್ಡಿ ಮಗನೇ. ಎಷ್ಟೊತ್ತಾಯ್ತಮ್ಮ ಬಂದು? ಈಗ ತಾನೇ ಬಂದೆ. ಇದೆಲ್ಲ ಯಾಕಮ್ಮ ತಂದ್ರಿ? ಇದು ನನ್ ತೃಪ್ತಿಗೋಸ್ಕರ. ನಮ್ಮ ತರ್ತೀರಾ ಬಂದಾಗ್ಲೆಲ್ಲ? ಹೀಗೇನಾದ್ರೂ ತರ್ತೀರಾ? ಈ ತಬ್ಲಿ ಮೇಲೆ ಅಷ್ಟೊಂದ್ ಪ್ರೀತಿ. ನಾನು ಅವತ್ತೇ ಹೇಳದ್ನಲ್ಲ ಸುಗಂಧ, ನಾನು ಕಳ್ಕೊಂಡಿರೋ ಮಗಳು ಹಾಗೆ ಇದ್ಲು. ತಿಂಗಳಿಗೊಂದ್ಸಲೂ ನೀನ್ ನೋಡದೆ ಇದ್ರೆ ನನ್ ಮನ್ಸಿಗೆ ನೆಮ್ಮದಿನೇ ಇರೋದು. ಪ್ರತಿ ಸಲನು ನೀವೇ ಎಷ್ಟು ದೂರ ಬರ್ತೀರಾ? ಒಂದ್ಸಲನಾದ್ರೂ ನನ್ನ ಯಾಕಮ್ಮ ನಿಮ್ ಮನೆಗೆ ಕರ್ಕೊಂಡು. ನಮ್ಮನೆಗ ಬೇಡಮ್ಮ ಬೇಡ. ಯಾಕಮ್ಮ ಮಕ್ಳಿದಾರ? ಹೌದು ತುಂಬಾ ಜನ ಇದ್ದಾರೆ. ಮನೇಲಿ ಅಷ್ಟೊಂದ್ ಮಕ್ಳಿರುವಾಗ ಅಂದ್ಮೇಲೆ ಯಾಕಮ್ಮ ಇಷ್ಟೊಂದ್ ಪ್ರೀತಿ? ಹತ್ರ ಇರೋರ್ಗಿಂತ ಮಕ್ಳ ಮೇಲೆ ತಾಯಿಗೆ ಹೆಚ್ಚಾಗಿ ಪ್ರೀತಿ ಇರುತ್ತಮ್ಮ. ದಿಕ್ಕಿಲ್ದಿರೋ ನನ್ ಮೇಲೆ ಅಭಿಮಾನ ತೋರಿಸ್ತಿರುವಾಗ, ನನ್ನ ಒಡಟ್ಟಿದವರಾಗಿರೋ ನಿಮ್ ಮಕ್ಕಳು ನೋಡ್ಬೇಕು ಅನ್ನೋ ಆಸೆ ನನ್ಗಿರೋಲ್ವಾ? ಒಂದೇ ಒಂದ್ಸಲ ನನ್ನ ನಿಮ್ಮನೆ ಕರ್ಕೊಂಡು ಹೋಗಿಮ್ಮ. ಸರಿ ಇನ್
ಇನ್ನೊಂದ್ಸಲ ಬಂದಾಗ ನೋಡೋಣ, ಬರ್ತೀನಿ. ಎಷ್ಟು ಬೇಗ ಹೊರಟು ಬಿಟ್ರಾ? ತುಂಬಾ ಕೆಲಸ ಇದೆ ಸುಗಂಧ. ಗುಡ್ ನ್ಯೂಸ್ ಭಾರತಿ, ಸ್ಕೂಲಿಗೆ ಸೇರಿಸ್ಕೊಳ್ಳೋದಕ್ಕೆ ಪ್ರಿನ್ಸಿಪಲ್ ಒಪ್ಕೊಂಡ್ರು. ಜಾಯ್ನ್ ಆಗ್ಬೇಕಂತೆ. ಹೋಗು, ರೆಡಿ ಆಗು. ಸೂತ್ರ ಹತ್ತು ಗಾಳಿಪಟ್ಟಿಗೆ ಮತ್ತೆ ದಾರ ಕಟ್ಟಬೇಕು ಅಂತ ನೋಡ್ತಾ ಇದೀಯ ಅರ್ಜುನ್? ನೋಡಮ್ಮ, ಬೆಳಕಿಗೆ ಬಂದ ತಕ್ಷಣ ಕತ್ತಲನ್ನ ಮರೆಯೋ ಅಭ್ಯಾಸ ಮಾಡ್ಕೋಬೇಕಮ್ಮ. ಹೌದು ಭಾರತಿ, ಸ್ಕೂಲ್ನಲ್ಲಿರೋ ಚಿಕ್ಕ ಮಕ್ಕಳು ಕತ್ಲನ್ನ ಓಡಿಸೋ ನಕ್ಷತ್ರಗಳಿದ್ದಾಗೆ. ಅವ್ರ ಜೊತೆಲಿ ಆಡ್ಕೊಂಡಿದ್ರೆ ನಿನಗೆ ಮನಃಶಾಂತಿನೂ ಸಿಗತ್ತೆ, ಸಮಯನೂ ಕಳೆಯತ್ತೆ. ಯಾಕೋ ಖಾಲಿ ಮಾಡ್ಬೇಕು ಮನೇನ, ಯಾಕೋ ಖಾಲಿ ಮಾಡ್ಬೇಕು ಮನೇನ. ಇದೇ ನಿಮ್ಮಪ್ಪನ ಅಜ್ಜಿನ ಸೊತ್ತು ಅಂತ ತಿಳ್ಕೊಂಡಿದ್ಯೇನು? ನಮ್ ಮುತ್ತಜ್ಜ ಹುಟ್ಟಿದ್ ಈ ಮನೇಲೇ ಕಾಣೋ, ನಮ್ ತಾತ ಹುಟ್ಟಿದ್ ಈ ಮನೇಲೇ ಕಾಣೋ, ನಮ್ಮಪ್ಪ ಹುಟ್ಟಿದ್ ಈ ಮನೇಲೇ ಕಾಣೋ, ನನ್ನ ಮಕ್ಕಳು ಮರಿಯೆಲ್ಲ ಹುಟ್ಟಿದ್ ಈ ಮನೇಲೇ ಕಾಣೋ. ಖಾಲಿ ಮಾಡು ಅಂತ ಏನು ಮಾಡಲ್ಲ, ಬಿಲ್ಕುಲ್ ಮಾಡಲ್ಲ ಕಣೋ. ಏನ್ ಮಾಡ್ಕೊತೀಯ ಮಾಡ್ಕೋ. ಖಾಲಿ ಮಾಡಿದ್ರೆ ಬಲವಂತ ಖಾಲಿ ಮಾಡಿಸ್ತೀವಿ. ಬಲವಂತ ಖಾಲಿ ಮಾಡಿಸ್ತೀಯಾ? ಬಲವಂತ ಗೆಲ್ವಂತ ಅಂತ ಹೇಳಿದ್ರೆ ತಲೆ ಸಿಪ್ಪಿ ಎಗರಿಸ್ತೀನಿ ನೋಡ್ಕೋ. ಮಾನ್ ಗೆಟ್ಟು ಅರ ಲೇ ಬಾರೋ, ಬಂದ್ರೋ ಯಾವನ್ ಬರ್ತೀರ ಬಂದ್ರೋ. ಏನಿದು, ಏನ್ ವಿಷಯ? ನೀವು ಗುಡ್ಸ್ ಹಾಕೊಂಡಿರ ಭೂಮಿ ನಾನು ಕೊಂಡ್ಕೊಂಡಿದ್ದೀವಿ, ಅದಕ್ಕೆ ಜಾಗ ಖಾಲಿ ಮಾಡ್ಬೇಕು. ಮಾಡದೆ ಹೋದ್ರೆ ಹ್ಯಾಗ್ ಮಾಡಿಸ್ಬೇಕು ಅಂತ ನಮಗ್ ಗೊತ್ತು. ಈ ಗೊಡ್ಡ ಬೆದರಿಕೆಗೆಲ್ಲ ಹೆದರಲ್ಲ ನಾವು. ತಲತಲಾಂತರಿಂದಲೂ ನಮ್ ಜನ ಹುಟ್ಟು ಬೆಳೆದಿರೋದು ಇಲ್ಲೇ. ಇಲ್ಲಿರೋ ಪ್ರತಿಯೊಂದು ಹೆಜ್ಜೆ ಭೂಮಿ ಮೇಲೂ ನಮ್ಗೆ ಹಕ್ಕಿದೆ. ಎರಡು ಬುಲ್ಡೋಸರ್ ಬಂತು ಅಂದ್ರೆ ನಿಮ್ ಗುಡ್ಸಲ್ ಜೊತೆ ನಿಮ್ ಹಕ್ಕು ಕೂಡ ನೆಲಸಮ ಆಗಿರುತ್ತೆ. ಆಗ ಪ್ರತಿಯೊಂದು ಮಣ್ಣು ಹೆಂಟೇನು ಒಂದು ಕೊಡ್ಲಿ ಆಗುತ್ತೆ, ಪ್ರತಿಯೊಬ್ಬ ಮನುಷ್ಯನು ಪರಿಶ್ರಮ ಆಗ್ತಾನೆ. ಬುರುಡೆ ಗಟ್ಟಿಯಾಗಿದೆ ಅಂತ ಬಂಡೆಗೆ ಡಿಕ್ಕಿ ಹೊಡೆದ್ರೆ ಬುರುಡೆ ಹೊಡೆಯುತ್ತೋ ಬಂಡೆ ಅಲ್ಲ. ಬಡವರ ಮುಷ್ಟಿ ಬಿಗಿ ಆಯ್ತು ಅಂದ್ರೆ ಬರೀ ಬಂಡೆನೆ ಅಲ್ಲ, ಪರ್ವತಗಳು ಕೂಡ ಪುಡಿ ಪುಡಿ ಆಗುತ್ತೆ. ಹೊಟ್ಟೆಗಿಲ್ದಿರೋ ಬಿಕಾರಿಗಳೆಲ್ಲ ಹೀಗೆ ಎಗರಾಡೋದು, ಅವ್ರ ಎಗರಾಟನ ಹೇಗೆ ನಿಲ್ಲಿಸ್ಬೇಕು ಅಂತ ನಮಗ್ ಗೊತ್ತು. ಏನಿದು ಗಲಾಟೆ? ಈ ಪಾಪಿಗಳು ನಮ್ ಗುಡಿಸಲು ಕಿತ್ತ ಹಾಕ್ತೀವಿ ಅಂತ ಬಂದಿದ್ದಾರೆ ಸರ್. ಇದು ನಮ್ ಜಾಗ. ಈ ಜಾಗ ನಿಮ್ದು ಅಂತ ರುಜುವಾತು ಮಾಡೋದಕ್ಕೆ ಖಾತೆ ಪತ್ರಗಳಿದೆಯಾ? ನಮ್ ತಂದೆ ಮಾತೆ ಸಾಕು ಇನ್ಸ್ಪೆಕ್ಟರ್, ಇವತ್ತಿಲ್ದರೂ ನಾಳೆ ಬರುತ್ತೆ. ನಿಮ್ ತಂದೆ ಮಾತು ನಂಬ್ಕೊಂಡು ಏನು ಮಾಡಕ್ಕಾಗಲ್ಲ ಮಿಸ್ಟರ್ ಮೇಲ್ಕೋಟೆ. ಯಾವತ್ತೋ ಬರೋ ನಿಮ್ ಖಾತೆ ಪತ್ರಗಳನ್ನ ನಂಬ್ಕೊಂಡು ಇವತ್ತೇ ನಿಮ್ ಹಕ್ಕು ಚಲಾಯಿಸೋದು ಅಪರಾಧ ಆಗತ್ತೆ. ಓಹೋ ಮಿಸ್ಟರ್ ಮೇಲ್ಕೋಟೆ, ಇರ್ಲಿ, ನಿಮ್ಮನ್ ಹೇಗ್ ನೋಡ್ಕೋಬೇಕೋ ಹಾಗೆ ನೋಡ್ಕೋತೀನಿ. ಇವತ್ತಿನಿಂದ ಒಂದ್ ವಾರ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ದೆ ಹೋದ್ರೆ ಇವ್ ಹೆಣಗಳೆಲ್ಲ ನಿಮ್ ಸ್ಟೇಷನ್ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕಾಗತ್ತೆ ಇನ್ಸ್ಪೆಕ್ಟರ್. ಏಯ್ ಬಂಡ್ರೋ. ಭಾಸ್ಕರ್, ನೀವೆಲ್ಲ ಎಷ್ಟು ವರ್ಷಗಳಿಂದ ಗುಡಿಸ್ತಾ ಇದ್ದೀರಾ? ಹುಟ್ಟದಾಗ್ಲಿಂದ ಇಲ್ಲೇ ಇದೀವಿ ಸರ್. ನೀನ್ ವಿದ್ಯಾವಂತ, ಓದ್ದವನ್ ಇಂಥ ಜಾಗಗಳಿಗೆ ಖಾತೆ ಪತ್ರಗಳು ಮಾಡಿಸ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಸರ್? ಅದು ಆದದ್ದಾಗೋಯ್ತು, ಈಗಲೂ ಸಮಯ ಮೀರಿಲ್ಲ. ನೋಡು, ಎಲ್ಲರ ಹತ್ರ ಅರ್ಜಿಗಳು ಬರೆಸ್ಕೊಂಡು ನನ್ನ ಹತ್ರ ಬಂದು. ತುಂಬಾ ಥ್ಯಾಂಕ್ಸ್ ಸರ್. ನೋಡು, ಯಾವಾಗ್ಲೂ ನ್ಯಾಯಕ್ಕೋಸ್ಕರ ನ್ಯಾಯ ದಾರಿಲೇ ಓಡಾಡಬೇಕು. ಇದನ್ನೇ ತಿರುಗುಬಾಣ ಅನ್ನೋದು. ಬಡವ್ರ ಹೊಟ್ಟೆ ಉರಿಸಿದ್ರೆ ಮಣ್ಣೆಂಟೆ ಕೊಡ್ಲಿ ಆಗುತ್ತೆ, ಕಲ್ಲು ಚೂರು ಮಚ್ಚಾಗುತ್ತೆ. ಏನ್ ಡ್ಯಾಡಿ, ಅದು ಊರಾಚಾರ್ಯನೆಲ್ಲ ಸರ್ಕಾರದ್ದು, ನಮ್ಗೆ ಬೇಕು ಅಂತ ಸ್ಯಾಂಕ್ಷನ್ ಬೇರೆ ಮಾಡಿಸ್ಕೊಂಡಿದ್ದೀವಿ. ಈಗ ಆ ಜಾಗ ಖಾಲಿ ಮಾಡಲ್ಲ ಅನ್ನಕ್ಕೆ ಆ ಬೇವರ್ಸಿಗಳು ಯಾರು? ತಪ್ಪು ಮೇಲ್ಕೋಟೆ, ತಪ್ಪು. ಕಷ್ಟದಲ್ಲಿರೋ ಬಡಜನಗಳನ್ನ ಬೇವರ್ಸಿಗಳು ಅನ್ಕೂಡ್ತು. ನಮ್ಮ ಹಣ ನಾವೇ ಖರ್ಚು ಮಾಡಿ ಶಿಫಾರಸು ಮಾಡಿ ಆ ನೆಲ ಅವ್ರದ್ದೇ ಅಂತ ಹೇಳಿ ಖಾತೆಗಳನ್ನು ಮಾಡಿಸ್ಕೊಡ್ಬೇಕು. ಏನ್ ಸರ್ ನೀವು ಇಂಥ ಕೆಲಸ ಮಾಡಿದ್ರೆ ತಕ್ಷಣ ನಾನು ನನ್ನ ಎಂ ಎಲ್ ಎ ಸೀಟ್ಗೆ ರಾಜೀನಾಮೆ ಕೊಡ್ತೀನಿ ಅಷ್ಟೇ. ಏನಯ್ಯ, ಮಾತ್ ಮಾತ್ಗೂ ಆಗಿದ್ದಕ್ಕೆ ಆಗೋದಕ್ಕೆ ಎಲ್ಲದಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಬಡ್ಕೋತಿರ್ತೀಯ, ಅದಕ್ಕೆ ನಿನ್ನ ಕೈ ಎತ್ತೋ ಎಂ ಎಲ್ ಎ ಅನ್ನೋದು? ನಾನು ಹೇಳೋದನ್ನ ಸ್ವಲ್ಪ ಪೂರ್ತಿ ಕೇಳು. ಏನ್ ಡ್ಯಾಡಿ ನೀವು ಹೇಳೋದು, ಅವ್ರಿಗೆ ನಾವು ಖಾತೆ ಮಾಡಿಸ್ಕೊಟ್ರೆ ಆ ಭೂಮಿ ನಮ್ದಾಗತ್ತಾ? ಅಯ್ಯೋ ಹುಚ್ಚ, ಬಡವ್ರು ಯಾವಾಗಲೂ ಹಕ್ಕಿಗೋಸ್ಕರ ಹೋರಾಡ್ತಾರೆಯೇ ಹೊರತು ಅನುಭವಿಸ್ಬೇಕು ಅಂತ ಅಲ್ಲ. ಬೆಳೆ ಬೆಳ್ಕೊಳಿ ಅಂತ ನೆಲ ಕೊಟ್ರೆ ಅದನ್ನ ಮಾರ್ಕೊಂಡು ಕುಡ್ದು ಹಾಳು ಮಾಡ್ಕೋತಾರೆ, ಮನೆ ಕಟ್ಕೊಳಿ ಅಂತ ಜಾಗ ಕೊಟ್ರೆ ಅದನ್ನ ಮಾರ್ಕೊಂಡು ಬೇರೆ ಕಡೆ ಗುಡಿಸ್ ಹಾಕೋತಾರೆ, ಅದಕ್ಕೆ ಅವ್ರಿಗೆ ಖಾತೆಗಳನ್ನ ಮಾಡಿಸ್ಕೊಡು. ಏನೋ ಡ್ಯಾಡಿ, ನೀವು ಹೇಳೋದು ನನಗೊಂದು ತಲೆ ಹೊಳಿಲ್ಲ. ಅದ್ ನನಗೆ ಗೊತ್ತು, ಅದಕ್ಕೆ ನಾನು ಹೇಳಿದಷ್ಟು ಕೇಳು. ಹಾ
ನನ್ ಬಿಡ್ಡು 10,000 ರೂಪಾಯಿ. ಮುಖ ನೋಡಿದ್ರೆ ಕೂಗ್ತಿರಲ್ಲ, ಪಾದಗಳು ನೋಡಿದ್ರೆ ಸಾಕು ಮುಖ ಹೇಗಿದೆ ಅಂತ ಹೇಳ್ತೀನಿ. ಅನುಭವ ಇಲ್ದಿರೋರಾದ್ರೆ ಮುಖ ನೋಡ್ಬೇಕು. ನಾನ್ ಮುಖ ನೋಡ್ಲೇಬೇಕು. ಶಾಬಾಷ್ ನನ್ ಬಿಡ್ಡು 15,000 ರೂಪಾಯಿ. 15,000 ಒಂದು ಸಾಲ, 15,000 ಎರಡು ಸಾಲ, 20,000 ರೂಪಾಯಿ. 20,000 ರೂಪಾಯಿ ಒಂದ್ ಸಾಲ. ನನ್ ಬಿಡ್ಡು 30,000 ರೂಪಾಯಿ. ಅಮ್ಮ ಅವ್ರ ಬಿಡ್ಡು 30,000 ರೂಪಾಯಿ ಒಂದ್ ಸಾಲ, 30,000 ರೂಪಾಯಿ ಎರಡು ಸಾಲ, 30,000 ರೂಪಾಯಿ ಮೂರು ಸಾಲ. ಕೆಡ್ಬೇಕು ಅಂತಿರೋ ಒಂದ್ ಹೆಣ್ಣಿನ ಶೀಲದ ಬೆಲೆ 30,000 ರೂಪಾಯಿ ಅಷ್ಟೇನಾ? ನನ್ ಬಿಡ್ಡು 40,000 ರೂಪಾಯಿ. ನನ್ ಬಿಡ್ಡು 45,000 ರೂಪಾಯಿ. 50,000 ರೂಪಾಯಿ. 55,000 ರೂಪಾಯಿ. 60,000 ರೂಪಾಯಿ. 70,000 ರೂಪಾಯಿ. 75,000 ರೂಪಾಯಿ. 80,000 ರೂಪಾಯಿ. 90,000 ರೂಪಾಯಿ. 1,00,000 ರೂಪಾಯಿ. ಹರಾಜ್ ಮಾತ್ರ ಸಾಧ್ಯ ಇಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಹರಾಜ್ ಬೇಡ, ಇಬ್ಬಿಟ್ಟು ನಿಲ್ತಿ ಬೇಡ. ಹಣ ನೀನ್ ಒಬ್ಳೇ ಅಲ್ಲ, ನಾವು ಕೊಡ್ತೀವಿ. ನಮ್ ಪೆಪ್ಪಿನ ಗಣಿತ ಉಳಿಬೇಕು ಅಂದ್ರೆ ಇಂತ ಹೆಣ್ಣು ಬೇಕೇ ಬೇಕು. ಹೌದು, ನಮ್ಗೆ ಬೇಕು. ಕೈ ಮುಗಿದ್ ಕೇಳ್ಕೊಳ್ತೀನಿ. ಈ ಹುಡುಗಿ ನೀ ವೃತ್ತಿ ಗಿಳಿಸ್ಬೇಡಿ. ಈ ವೃತ್ತಿ ಗಿಳಿಸ್ಬೇಡಿ. ಯಾಕೆ ಯಾಕೆ ಇಳಿಸ್ಬಾರ್ದು? ಇವಳು ಇವಳು ನನ್ ಮಗಳು ಸುಗಂಧ ಅಲ್ಲ, ನಾನ್ ನಿನ್ ಮಗಳಲ್ಲ. ನಿನ್ನಂತವಳಿಗೆ ತಾಯಾವ ಯೋಗ್ಯತೆ ಇಲ್ಲ. ನೀನೇ ತಾಯಾದ್ರೆ ಅಮ್ಮ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಅನ್ನಮ್ಮ ಅನ್ನು, ನಾನು ಹೊಸ್ತಾಗಿ ವೃತ್ತಿ ಇಳಿದಾಗ ಪೊಲೀಸ್ನವ್ರ ಕೈ ತಿಂದಿರೋ ವಧೆಗಳಿಗೆ ನನ್ ಮೈ ಜಡ್ಡಿದ್ದೋಗ್ಬಿಟ್ಟಿದೆ. ನನ್ನನ್ ಪ್ರೀತಿಸಿ ನಿನ್ನ ನನ್ನ ಹೊಟ್ಟೆಲ್ ಬಿಸಾಕ್ ಹೊರಟೋದ ಒಬ್ ದ್ರೋಹಿ. ಮದುವೆ ಆಗ್ದೆ ತಾಯಿ ಆದೆ, ಬದುಕೋಸ್ಕರ ಈ ಮಾರ್ಗ ಹಿಡಿದೆ. ನನ್ ಮಗುಗೆ ನನ್ನ ಎರಡು ಕೂಡ ಬೀಳ್ಬಾರ್ದು ಅಂತ ನಿನ್ನ ದೂರ ಇಟ್ಟೆ. ಇದೇ ನಮ್ಮ ನಾನ್ ಮಾಡೋದ್ ತಪ್ಪು, ಇದೇ ನಮ್ಮ ನಾನ್ ಮಾಡೋದ್ ತಪ್ಪು. ನಿನ್ನ ಮಾತೃ ಪ್ರೀತಿ ತೋರ್ಸೋಕೋಸ್ಕರ ತಾಯಂದ್ರಾಗ್ಬೇಕಾಗಿದ್ದ ಎಷ್ಟೋ ಜನ ಹೆಣ್ಮಕ್ಳ ಜೀವನ ಸರ್ವನಾಶ ಮಾಡಿದೆ. ಅವ್ರ ಮೈಮಾರು ಸಂಪಾರಿಸಿದ ಪಾಪಿಷ್ಟ ಸೊತ್ತಿನಿಂದ ಬೆಳೆದ ಈ ಮೈಯಿ ಅವ್ರ ಹಾಗೆ ಕೊಳ್ತೋಗ್ಬೇಕೆ ಹೊರತು ಯಾವ ಅದೃಷ್ಟನೂ ಎದುರು ನೋಡ್ಬಾರ್ದು. ಕೊಂಡ್ಕೋ, ಕೊಂಡ್ಕೊಂಡು ಆ ಕತ್ಲೆ ಕೋಣೆಗಳಲ್ಲಿ ರಾಕ್ಷಸರ ಪಾಲ್ಗೊಪ್ಸಿ ನನ್ನ ಅಂದಾನ ರೂಪಾಯಿಗಳ ಹಾಗೆ ಮುದ್ರೆ ಹಾಕಿಸ್ಕೊಂಡು ಆ ನನ್ಸು. ಕೊಂಡ್ಕೋ ಬೇಡಮ್ಮ, ಹಾಗ ಮಾತ್ರ ಹೇಳ್ಬೇಡಮ್ಮ, ಹಾಗ ಮಾತ್ರ ಹೇಳ್ಬೇಡ. ಬೇಕಾದ್ರೆ ನಿನ್ ಕೈಯಾರೆ ನನ್ನ ಕತ್ತಿ ಸಾಯಿಸ್ಬಿಡು, ಆದ್ರೆ ನನ್ ಮೇಲಿರೋ ಕೋಪಕ್ಕೆ ನಿನ್ ಜೀವನನೇ ಹಾಳು ಮಾಡ್ಕೋಬೇಡಮ್ಮ, ಜೀವನನೇ ಹಾಳು ಮಾಡ್ಕೋಬೇಡ. ಆದ್ರೆ ಬೇರೆಯವ್ರ ಜೀವನ ಮಾತ್ರ ಹಾಳಾಗ್ಬೋದು. ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಮಳೆ ಬರೋದ್ ನವಿಲಿಗೆ, ಪೊಲೀಸ್ನವ್ರು ಬರೋದ್ ಹಾಗೆ, ಕಳ್ಳ ವ್ಯಾಪಾರ ನಡೆಯೋ ಜಾಗಕ್ಕೆ ಹೇಗ್ ಬರ್ಬೇಕು ಅಂತ ನಮಗೂ ಚೆನ್ನಾಗ್ ಗೊತ್ತು. ಪೊಲೀಸ್ನವರು ಲಾಠಿ ಮತ್ತು ಪಿಸ್ತೂಲ್ನಿಂದ ಮಾತ್ರ ಅಲ್ಲ, ಮನುಷ್ಯರ ಜೊತೆಲೂ ಆಟ ಆಡ್ತಾರೆ. ನೀವು ಸುಗಂಧನ ನೋಡೋದಕ್ಕೆ ಅನಾಥಾಶ್ರಮಕ್ಕೆ ಹೋಗಿದ್ದೆ ನೋಡಿದೆ, ಅವಳು ನಿಮ್ ಮಗಳು ಅಂತ ಗೊತ್ತಾಯ್ತು. ಕೊಲೆಗಾರ ಕೊಲೆ ಮಾಡಿದ್ಮೇಲೆ ಒಂದ್ ನಿಮಿಷ ಆದ್ರೂ ಪಶ್ಚಾತ್ತಾಪ ಪಟ್ಟೆ ಪಡ್ತಾನೆ. ಆ ಪಶ್ಚಾತ್ತಾಪದ ಹೃದಯ ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಇನ್ಸ್ಪೆಕ್ಟ್ರೆ, ನಾನ್ ಮಾಡಿದ ಅನ್ಯಾಯಗಳು ನನ್ ಬೇಟೆ ಆಡ್ತಾ ಇವೆ, ಪಶ್ಚಾತ್ತಾಪ ನನ್ ಸುಡ್ತಾ ಇದೆ. ಕ್ಷಮೆ ಕೂಡ ನಾನ್ ಯೋಗ್ಯಲ್ಲ ಇನ್ಸ್ಪೆಕ್ಟ್ರೆ, ನನ್ನ ಜೈಲಿಗೆ ಕಳಿಸಿ. ಆ ಕೆಲಸ ಮಾಡ್ಬೇಕಾದ್ರೆ ಯಾವತ್ತೋ ಮಾಡಬಹುದಾಗಿತ್ತು, ಆದ್ರೆ ನಿಮ್ಮನ್ನ ತಿದ್ದಬೇಕು ಅಂತಿದ್ದೆ, ನಿಮ್ ಜೀವನಾನೇ ಬದಲಾಯಿಸಬೇಕು ಅಂತಿದ್ದೆ, ಅದಕ್ಕೆ ಈ ನಾಟಕ ಆಡಿದೆ. ಅಣ್ಣ, ನಿಮ್ಮಿಂದ ನಾನ್ ಯಾರು ಎಲ್ಲಿರ್ಬೇಕಾದವಳು ಅಂತ ತಿಳ್ಕೊಂಡೆ. ಅವಳ ಹೋಟೆಲ್ ಹುಟ್ಟಿದ್ದಕ್ಕೆ, ಅವಳನ್ನ ಮನುಷ್ಯಲಾಗ್ ಬದಲಾಯಿಸೋ ಪ್ರಯತ್ನಕ್ಕೆ ನಾನ್ ಉಪಯೋಗವಾದೆ. ನನಗಷ್ಟೇ ಸಾಕು, ನಾನೇನ್ ಬರ್ತೀನಿ. ಸುಗಂಧ ಬೇಡಮ್ಮ ಬೇಡ, ಇಷ್ಟು ದಿವಸ ಎಷ್ಟೋ ಜನ ಹೆಣ್ಮಕ್ಳ ಜೀವನ ಜೊತೆ ಆಟ ಆಡಿದೆ, ಇವತ್ತಿನಿಂದ ಅವ್ರ ಜೀವನಕ್ಕೋಸ್ಕರ ನನ್ ಜೀವನನೇ ಮುಡುಪಾಗಿಡ್ತೀನಿ. ಸುಗಂಧ, ನೀನೊಬ್ಳೇ ನನ್ ಮಗ್ಳಲ್ಲ, ನನ್ನಿಂದ ಹಾಳಾದ ಎಲ್ಲಾ ಹೆಣ್ಮಕ್ಳು ಸ್ವಂತ ಮಕ್ಕಳಾಗಿ ನೋಡ್ಕೋತೀನಿ. ಹೋಗ್ಬೇಡಮ್ಮ, ಹೋಗ್ಬೇಡಮ್ಮ ಸುಗಂಧ. ಇನ್ಸ್ಪೆಕ್ಟ್ರೆ, ಸುಗಂಧಗ್ ನೀವಾದ್ರೂ ಹೇಳಿ ಹೋಗ್ಬೇಡ ಅಂತ. ಯೋಚನೆ ಮಾಡ್ಬೇಡಿ ಅನಂತ ಲಕ್ಷ್ಮಿ ಅವರೇ, ತಾಯಿ ಸರ್ಪ ಆದ್ರೆ ಮಗಳು ವಿಷ ಆಗ್ತಾಳೆ, ಅದೇ ತಾಯಿ ಹಣತೆ ಆದ್ರೆ ಮಗಳು ಜ್ಯೋತಿ ಆಗ್ತಾಳೆ. ಸುಗಂಧ ಇಲ್ಲಿಗೆ ಬಂದಿದ್ದು ಹೋಗೋದಕ್ಕಲ್ಲ, ಇಲ್ಲೇ ಇದ್ದು ಈ ಮನೆಯಲ್ಲಿ ಒಂದು ಹೊಸ ಬೆಳಕು ಚೆಲ್ಲೋದಕ್ಕೆ, ಅಲ್ವೇನಮ್ಮ? ಸುಗಂಧ ಅಮ್ಮ, ಸುಗಂಧ ಅಮ್ಮ, ಸುಗಂಧ ಇನ್ಸ್ಪೆಕ್ಟ್ರೆ, ಇಲ್ಲಿವರೆಗೂ ಈ ಮನೆಗೆ ಎಷ್ಟೋ ಜನ ಆಫೀಸರ್ಗಳು ಬಂದ್ರು, ಬಂದವರೆಲ್ರು ನೀನ್ ಇದುವರೆಗೂ ಎಷ್ಟು ಹಣ ಸಂಪಾದನೆ ಮಾಡಿದ್ದಿ
ಅದ್ರಲ್ಲಿ ನಮ್ ಪಾಲೆಷ್ಟು ಅಂತ ಕೇಳಿದವ್ರೆ ಹೊರತು ಒಬ್ರಾದ್ರೂ ನಮ್ ಬಾಳನ್ ಸರಿಪಡಿಸೋಕ್ ಪ್ರಯತ್ನ ಪಡ್ಲಿಲ್ಲ. ಇವತ್ ನೀವು ಬಂದಿದ್ದೀರಾ, ನಿಮ್ ಉಪಕಾರ ನಾ ಏಳು ಜನ್ಮಕ್ಕೂ ಮರೆಯಲ್ಲ. ಅನಂತ ಲಕ್ಷ್ಮಿ ಅವರೇ, ಈ ಬದಲಾವಣೆ ಆಗ್ತಿರೋದು ನನ್ನಿಂದ ಅಲ್ಲ, ನಿಮ್ಮ ಹೃದಯದ ಅಂತರಾಳದಲ್ಲಿ ಎಲ್ಲೋ ಒಂದ್ ಕಡೆ ಒಳ್ಳೆ ಗುಣ ಅಡಗಿದೆ. ಅದರಿಂದ ಅಭ್ಯಾಸ ಮಾಡುವಾಗ ಮನಸ್ಸೆಲ್ಲ ಅದ್ರ ಮೇಲೆ ಇರಬೇಕು. ಮಮ್ಮಿ ನಮ್ಮ ಮಿಸ್, ನಮಸ್ತೆ, ಪ್ಲೀಸ್ ಟು ಮೀಟ್ ಯು. ಥ್ಯಾಂಕ್ ಯು ಮಿಸ್. ನಮ್ಮ ಮಮ್ಮಿ. ನಮಸ್ತೆ. ನಮಸ್ಕಾರ. ನಿಮ್ಮ ಹಾಡು ಬಹಳ ಚೆನ್ನಾಗಿತ್ತು. ಆಟ ಆಟದ ಮೂಲಕ ಪಾಠ ಹೇಳೋ ನಿಮ್ಮಂಥ ಜಾಣರು ತುಂಬಾ ಅಪರೂಪ. ನಿಮ್ಮಂಥ ಟೀಚರ್ ಪಡೆಯೋದಕ್ಕೆ ನಮ್ಮ ಮಕ್ಕಳು ಪುಣ್ಯ ಮಾಡಿದ್ರು. ಅದು ನೀವು ನನ್ನ ಮೇಲೆ ಇಟ್ಟಿರೋ ಅಭಿಮಾನ. ಅಭಿಮಾನ ಅಲ್ಲ, ಸತ್ಯ. ನೀವು ಹಾಡ್ತಿದ್ದಾಗ ಒಂದು ಕ್ಷಣ ಮೈ ಮರ್ತ ನಾವ ಮಕ್ಕಳಾಗಿದ್ವಿ. ನೀವು ನನ್ನನ್ನು ತುಂಬಾ ಹೊಗಳ್ತಾ ಇದ್ದೀರಾ. ಬುದ್ಧಿವಂತರನ್ನ ಗುಣವಂತರನ್ನ ಹೊಗಳಿದ್ರೆ ಏನೂ ತಪ್ಪಿಲ್ಲ. ಇಷ್ಟಕ್ಕೂ ನೀವೆಲ್ಲಿದ್ದೀರಾ? ನಮ್ಮ ಇನ್ಸ್ಪೆಕ್ಟರ್ ಅರ್ಜುನ್ ಇದಾರಲ್ಲಮ್ಮ, ಅವ್ರ ಮನೇಲೆ ಇರೋದು ಇವರು.
ಅರ್ಜುನ್ ಮನೇಲಿ ಅಂದ್ರೆ ಅದ್ಯಾವ್ದೋ ವೇಶ್ಯಾಗೃಹದಿಂದ ಕರ್ಕೊಂಡ್ ಬಂದಂತಲ್ಲ ಆ ಹುಡುಗೇನಾ? ಹೌದಮ್ಮ. ನಾನ್ ಬರ್ತೀನಮ್ಮ. ನೋಡಿ ಮೇಡಮ್, ಆತರ ಪಡಬೇಡಿ. ಭಾರತಿ ನೀವು ಅನ್ಕೊಂಡಿರೋ ಹಾಗೆ ಜೀವನ ಮಾಡೋ ಹುಡುಗಿ ಅಲ್ಲ. ಅಹಲೆ ತರ ಮೋಸ ಹೋದ ಅವಲೆ. ಹಾಗಾದ್ರೆ ಯಾವ್ದಾದ್ರು ರಾಮನ್ ಕಾಲು ತಗ್ಲೋವರೆಗೂ ಒಂದ್ ಕಡೆ ಕಲ್ಲಾಗಿ ಬಿದ್ದಿರು ಅನ್ನಿ. ರಾಮನ್ ಕಾಲು ಯಾಕೆ ಬೇಕು? ಅರ್ಜುನನ್ ಕಾಲು ತಗಲ್ತಾನೆ ಇದೆಯಲ್ಲ. ಅರ್ಜುನನ ವಿಷಯದಲ್ಲಿ ಅಷ್ಟು ಕೇವಲ ಮಾತಾಡಬೇಡಿ. ಆತ ಆದರ್ಶವಾದಿ ಮಾತ್ರ ಅಲ್ಲ, ಆದರ್ಶ ವ್ಯಕ್ತಿ ಕೂಡ. ಅರ್ಜುನನಿಗೂ ಭಾರತಿಗೂ ಇರೋ ಸಂಬಂಧ ತುಂಬಾ ಪವಿತ್ರವಾದ್ದು. ಒಂದೇ ಮನೇಲಿದ್ದು ಒಂದೇ ತಟ್ಟೆಲಿ ಊಟ ಮಾಡ್ತಾ ನಂಬೋದಕ್ ನಾವೇನ್ ಎಳೆ ಮಕ್ಳ? ಅದಕ್ಕೆ ಆ ನಟ್ಟೆಗೆಟ್ ಹೆಣ್ಣಿನ ಹತ್ರ ನಮ್ಮ ಹುಡುಗರು ಪಾಠ ಕಲಿತಾ ಇದ್ರೆ ಆಕಲ್ ನಮ್ಮ ಮಕ್ಳಿಗೆ ಎಲ್ಲಿ ತಗ್ಲುತ್ತೋ ಅಂತ ಭಯ ನಮ್ಗೆ. ಸ್ವಲ್ಪ ಹೊರಗ್ ಬಂದ್ ನೋಡಿ, ಊರ್ ಹೇಗ್ ನಗ್ತಾ ಇದೇನೆ ನಿಮ್ಗೆ ಗೊತ್ತಾಗುತ್ತೆ. ಊರು ಬುದ್ಧಿ ಇಲ್ಲ, ಯಾರ ಮೇಲೆ ಯಾಕ್ ಕಲ್ಲೆಸಿತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸುಮ್ನೆ ಚರ್ಚೆ ಹಾಕ್ಬೇಕು. ಅವಳ ಸ್ಕೂಲಿಂದ ಹೊರಗ್ ಕಳಿಸ್ತೀರಾ ಇಲ್ಲ ನಮ್ಮ ಮಕ್ಳು ಸ್ಕೂಲಿಂದ ಬಿಡ್ಸೋಣವೆ? ಸ್ಕೂಲ್ ಬೇಕೋ? ನಾಳೆ ಒಳಗೆ ತೀರ್ಮಾನ ಮಾಡಿ ಹೇಳಿ, ಬರ್ತೀವಿ. ಗರಿಕೆ ಹುಲ್ಲನ್ನು ಗೌರವಿಸುವ ಗುಲಾಬಿ ಹೂವಿನಂತ ಮನಸ್ಸು ನಿನಗಿದ್ರು, ಆ ಗುಲಾಬಿನ ಮುಳ್ಳು ಅಂತ ಅವಮಾನ ಮಾಡೋ ಜಾಲಿ ಮರದಂತ ಜನ ಸುತ್ತಮುತ್ತ ಇದ್ದಾರೆ ಅನ್ನೋದು ಈಗ ಅರ್ಥ ಮಾಡ್ಕೊಂಡೆ. ನನ್ನಿಂದ ಮಲ್ಲಿಗೆ ಹೂವಿನ ಹಾಗಿರೋ ನಿನ್ನ ಜೀವನ ಮಲಿನವಾಗೋದು ನನಗಿಷ್ಟವಿಲ್ಲ. ಅದಕ್ಕೆ ನಿನ್ನಿಂದ ಶಾಶ್ವತವಾಗಿ ದೂರ ಹೋಗ್ತಾ ಇದ್ದೀನಿ. ಗೆಳತಿ ಭಾರತಿ ನೀನೇನಾ? ನನ್ನ ಸ್ನೇಹಕ್ಕೆ ಬೆಲೆ ಕೊಡೋ ಭಾರತಿ ನೀನೇನಾ? ನಾವು ಆ ಭಾರತಿ ಯಾವತ್ತೂ ಇಂಥ ನಿರ್ಧಾರ ತಗೊಳ್ಳಲ್ಲ. ಭಾರತಿ, ಆವತ್ತು ಬಿಲ್ ವಿದ್ಯೆ ವಿಚಾರದಲ್ಲಿ ನೀನ್ ಹೇಳಿದ ಮಾತು ಜ್ಞಾಪಕ ಇದೆಯಾ? ಜೀವನದಲ್ಲಿ ಒಂದು ಗುರಿ ಇರಬೇಕು, ಆ ಗುರಿ ಮೇಲೆ ಗಮನ ಇರಬೇಕು ಅಂದೆ. ಹೀಗೆ ಹೆದರ್ಕೊಂಡು ಹೇಳಿದ್ರ ಓಡೋಗೋದು ನಿನ್ನ ಗುರಿನಾ? ಕೈಲಾದ್ರೆ ಕಣ್ಣೀರು ಸುರಿಸೋದು ನಿನ್ ಧ್ಯೇಯನಾ? ಇಲ್ಲ ಅರ್ಜುನ್, ನಂದು ಬಾಳಿನ ಗುರಿ ಮುಟ್ಟಕ್ಕೋಸ್ಕರ ಇನ್ನೊಬ್ರು ಬಾಳನ್ನು ಬಲಿ ತಗೊಳೋಕೆ ನನಗಿಷ್ಟ ಇಲ್ಲ. ಕೆಟ್ಟೋದ ಹೆಣ್ಣಿನ ಜೊತೆ ಇದ್ರೆ ಜನ ನಿನ್ನ ವ್ಯಕ್ತಿತ್ವದ ವಿಷಯದಲ್ಲೂ ಅನುಮಾನ ಪಡ್ತಾರೆ, ಅವಮಾನ ಮಾಡ್ತಾರೆ. ಯಾರೋ ಏನೋ ಹೇಳಿದ್ರು ಅಂತ ನಿನ್ ಭಯನಾ ಅಥವಾ ನಿಜವಾಗ್ಲೂ ನನ್ನ ಬಗ್ಗೆ ಅನುಮಾನ? ಆರ್ತಿ, ಮನುಷ್ಯ ನೋಡಿದ ಹಾಗೆ ನಡ್ಕೋಬೇಕು. ಆದರ್ಶದ ಒಣ ಮಾತಾಡಿ ಅದನ್ನ ಆಚರಣೆಯಲ್ಲಿ ತರದೇ ಇರೋದಕ್ಕೆ ನಾನು ಮುರುಳಿ ತರ ಮಹಾಕವಿ ಅಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಭಾರತಿ, ನೀನು ಒಳ್ಳೆ ಮನುಷ್ಯ ಅಂತ ನನಗೆ ಗೊತ್ತು. ಆದ್ರೆ ಹೊಣೆ ಹೊತ್ತಿರೋ ಪೊಲೀಸ್ ಇನ್ಸ್ಪೆಕ್ಟರ್, ನಿನ್ನ ವೃತ್ತಿಯಲ್ಲಿ ನಿನಗೆ ಎದುರಾಗಿರೋ ಶತ್ರುಗಳು ಈ ಅವಕಾಶನ ಉಪಯೋಗಿಸಿಕೊಂಡು ನಿನ್ನ ವಿಷಯದಲ್ಲಿ ಅಸಭ್ಯತೆಯನ್ನ ನಡ್ಕೋತಾರೆ. ಇರ್ಬೋದು ಭಾರತಿ, ಆದ್ರೆ ಇಷ್ಟು ದಿನ ನಮ್ಮ ಮನೇಲಿ ಇದ್ದು ಈಗಿದ್ದಕ್ಕಿದ್ದ ಕಾಣದೆ ಹೋದ್ರೆ ಜನ ಏನಂತಾರೆ? ನಾನೇನೋ ತಪ್ಪು ಕೆಲಸ ಮಾಡಕ್ ಹೋಗಿ ಇವಳು ಓಡೋದ್ನು ಅಂತ ಅಪಪ್ರಚಾರ ಮಾಡ್ತಾರೆ. ಆ ಕೆಟ್ಟ ಹೆಸರು ನನ್ಗೆ ಬರ್ಲಿ ಅಂತಿದ್ಯಾ? ಹಾಗಾದ್ರೆ ಹೋಗು, ಎಲ್ಲಿಗೆ ಬೇಕಾದ್ರೂ ಹೋಗು, ಅದಕ್ಕೆ ನಾನು ಅಡ್ಡಿ ಬರಲ್ಲ. ಅರ್ಜುನ್, ಅರ್ಧರಾತ್ರಿ ಸ್ವಾತಂತ್ರ ಭೀಕರ. ಅದೇ ಅರ್ಧರಾತ್ರಿಯಲ್ಲಿ ಒಂದು ಹೆಣ್ಣು ಒಂಟಿಯಾಗಿ ಹೋಗ್ಬಾರ್ದು ಅಂತ ಆ ಗಂಟೆ ಎಚ್ಚರಿಕೆ ಕೊಡ್ತಾ ಇದೆ. ಮನೆಗೆ ಬಾ ಭಾರತಿ. ಈ ಅರ್ಧರಾತ್ರಿ ಮಾತ್ರ ಅಲ್ಲ ಅರ್ಜುನ್, ಜೀವನ ಪೂರ ನಾನು ಒಂಟಿಯಾಗಿ ಪ್ರಯಾಣ ಮಾಡಬೇಕು. ಯಾರೇ ನನ್ನ ಜೊತೆಲಿ ಬರಕ್ಕೆ ಪ್ರಯತ್ನ ಪಟ್ರು ಅವ್ರ ಜೀವನ ಹಾಳಾಗಿ ಹೋಗುತ್ತೆ, ನಾನು ಉದ್ಧಾರ ಆಗೋಲ್ಲ. ನನ್ನನ್ನು ಹೋಗಕ್ ಬಿಡು ಅರ್ಜುನ್, ಪ್ಲೀಸ್. ಸಮಾಜಕ್ಕೆ ನಾವು ಹೆದರ್ಕೊಂಡು ಓಡೋದ್ರೆ ಅದು ನಮ್ಮನ್ನೇ ಹೆದರಿಸುತ್ತೆ. ಅದೇ ನಾವು ಎದುರು ನಿಂತರೆ ಅದೇ ಸಮಾಜ ಭಯ ಪಟ್ಟು ಬಾಲ ಮುದ್ರಕೊಂಡು ಓಡೋಗತ್ತೆ. ನನ್ನ ಜೊತೆಗೆ ಬಾ ಭಾರತಿ, ನಮ್ಮನ್ನ ಗೇಲಿ ಮಾಡ್ತಿದ್ದ ಸಮಾಜನ ಮತ್ತೆ ಉಸಿರೆದ್ದಾಗ ಮಾಡ್ತೀನಿ. ಬಾ ಭಾರತಿ. ಇಲ್ಲ ಅರ್ಜುನ್, ಇಲ್ಲ, ಅದು ಹೇಗೆ ಸಾಧ್ಯ? ನಮ್ಮ ಪವಿತ್ರ ಭಾರತ ದೇಶದಲ್ಲಿ ನಡತೆಗೆಟ್ ಹೆಣ್ಣಿನ ಕಥೆನೇ ಪವಿತ್ರವಾದ್ರೆ, ಪುರಾಣವಾದ್ರೆ ನಮ್ಮ ಮದುವೆ ಕಥೆನೇ ಅದಕ್ಕಿಂತ ಪವಿತ್ರವಾಗಬೇಕು. ನಾನ್ ನಿನ್ ಮದುವೆ ಮಾಡ್ಕೋತೀನಿ ಭಾರತಿ. Thank you.
ಇದೆಲ್ಲ ಯಾಕಮ್ಮ? ನಿನಗಲ್ದೆ ಇದ್ರು ನನ್ ಸೊಸೆಗಪ್ಪ. ಬಾಮ್ಮ ಬಲಗಾಲಲ್ಲಿ ತಳ್ಕೊಂಡ್ ಬಾ. ಡಾಕ್ಟರ್ ಭಾರತಿಗೆ ಏನ್ ಗಾಬರಿ ಪಡ್ಬೇಡಿ, ನೀವು ತಂದೆ ಆಗ್ತಿದ್ದೀರ. ಏನಪ್ಪ ಏನಾಯ್ತು? ನಾನು ತಂದೆ ಆಗ್ತಾ ಇದ್ದೀನಮ್ಮ. ಏನ್ ಹೇಳ್ತಾ ಇದ್ದೀಯ ಅರ್ಜುನ್? ಹೌದಮ್ಮ, ಭಾರತಿನ ಇನ್ಮೇಲೆ ಎಚ್ಚರಿಕೆಯಿಂದ ನೋಡ್ಕೋಬೇಕು, ಮನೆ ಕೆಲಸ ಮಾಡಿಸ್ಬೇಡಿ. ನೋಡಿ, ನಾನು ಇಲ್ಲದೆ ಇರುವಾಗ ಹೊತ್ತೊತ್ತಿಗೆ ಔಷಧಿ ಟಾನಿಕ್ ನೀನೇ ಕೊಡ್ಬೇಕು. ಹೆಂಗಸರು ಬಸ್ರಿ ಆದಾಗ ಅದೇನೇನೋ ಬೈಕೆಗಳಿರುತ್ತಂತೆ, ನಿನ್ ಗೊತ್ತೇ ಇದೆ ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಭಾರತಿ, ಏನಿದು ಯಾಕೆ ಹುಚ್ಚಿತರ ಆಡ್ತಾ ಇದೀಯ? ನಿನ್ ಒಳ್ಳೆತನ ನನಗೆ ಹುಚ್ಚಿಡಿಸ್ತಾ ಇದೆ ಅರ್ಜುನ್. ಯಾವ ಚಂಡಾಲನ ರಕ್ತನು ನನ್ನ ಹೊಟ್ಟೆಲೆಯ ಮಾಂಸದ ಮುದ್ದೆಯಾಗಿ ಬೆಳೀತಾ ಇದೆ, ಅದಕ್ಕೆ ನೀನು ಹೊಣೆ ಅಲ್ಲ ಅರ್ಜುನ್. ಪಾಪ ಬರ್ಸೋ ತಾಯಿಯ ಮನಸ್ಸು ನನಗಿದ್ರು, ನಿನ್ನ ಒಳ್ಳೆತನ ತಡ್ಕೊಳ್ಳೋ ಗೃಹಿಣಿಯ ಮನಸ್ಸು ನನಗಿಲ್ಲ ಅರ್ಜುನ್, ನನಗಿಲ್ಲ. ಭಾರತಿ, ಗರ್ಭಿಣಿಯಾಗಿರುವಾಗ ಇಂಥ ಆಲೋಚನೆಗಳು ಇಟ್ಕೊಳ್ಳೋದು ನಾಳೆ ಹುಟ್ಟೋ ಮಗುವಿನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅರ್ಜುನ್, ನನ್ನ ಹೊಟ್ಟೆಲಿರೋ ಮಗುನ ನೀನ್ ಹೇಗೆ ಸ್ವೀಕರಿಸ್ತೀಯ? ನನ್ನ ಭಾರತಿಗೆ ಗಂಡನಾಗಿ, ಹುಟ್ಟೋ ಮಗುವಿಗೆ ತಂದೆಯಾಗಿ. ಬೇಡ ಅರ್ಜುನ್, ಬೇಡ. ಆ ಪಾಪನ ನೀನ್ ಹೊತ್ಕೋಬೇಡ. ನಾನು ಬದುಕಿ ಆ ಪಾಪಕ್ಕೆ ನಿನ್ನ ಹೊಣೆ ಮಾಡೋದಕ್ಕಿಂತ ನಾನು ಸಾಯೋದೇ ಎಷ್ಟೋ ಮೇಲು. ಭಾರತಿ, ನನ್ನ ಮಗುಗೆ ತಂದೆ ಅನ್ಸ್ಕೊಳ್ಳೋ ಅರ್ಹತೆ ನನಗಿಲ್ವಾ? ಅರ್ಜುನ್, ಒಂದ್ ಅನಾಥ ಮಗುನ ಸಾಕು ಅವಕಾಶ ಕೂಡ ಕೊಡಲ್ಲ ಅಂತೀಯ ಅರ್ಜುನ್? ಭಾರತಿ, ನಾನ್ ನಿನ್ ಕೈ ಹಿಡಿದಿದ್ದು ಸ್ವಾರ್ಥಕ್ಕಲ್ಲ, ಪ್ರೇಮಕ್ಕೆ. ಸ್ವಾರ್ಥ ಇರೋ ಜಾಗದಲ್ಲಿ ಪ್ರೇಮ ಇರೋದಿಲ್ಲ ಭಾರತಿ. ನನ್ನ ಪ್ರೇಮ ಇದೆ, ನನ್ನ ಪ್ರೇಮನ ಬೇಡ ಅನ್ನೋ ಹಕ್ಕು ನಿನಗಿದೆಯಾ? ಇಲ್ಲ ಭಾರತಿ. ನೋಡು, ನನ್ ಮೇಲೆ ನಿನ್ಗೆ ಸ್ವಲ್ಪ ಆದ್ರೂ ವಿಶ್ವಾಸ ಇದ್ರೆ ನಿನ್ನ ಆಲೋಚನೆ ಬಿಟ್ಬಿಡು. ಅರ್ಜುನ್, ನಿನ್ನ ಒಳ್ಳೆತನದ ಮುಂದೆ ನಾನು ಸೋತ್ ಹೋದೆ ಅರ್ಜುನ್, ಸೋತ್ ಹೋದೆ. ಬರ್ತೇನೆ. ಬರೋಕೆ ಇರೋದು ಎಲ್ಲಿಗೆ? ಮಾರ್ಕೆಟ್ಗೆ. ಮೀನ್ ಮಾರ್ಕೆಟ್ಗೋ ತರಕಾರಿ ಮಾರ್ಕೆಟ್ಗೋ? ಮೀನ್ ಮಾರ್ಕೆಟ್ಗೆ. ಹಾ, ಕೂತ್ಕೋಪ್ಪ, ಒಂದ್ ಪೀಸ್ ಮೀನ್ ಆದ್ರೂ ಸಿಗುತ್ತೆ. ಎಷ್ಟು ಕೊಡ್ಬೇಕು ಅಪ್ಪ? ಮೀಟರ್ ಚಾರ್ಜ್ ಕೊಡಪ್ಪ. ನಾನೇ ಕೊಡ್ತೀನಿ. ಅಯ್ಯೋ, ಮಿನಿಮಮ್ ಚಾರ್ಜ್ ಇರೋದೇ ಒಂದೂವರೆ ರೂಪಾಯಿ. ನಾಲ್ಕು ಹೆಜ್ಜೆ ಇಲ್ಲ, ಒಂದೂವರೆ ರೂಪಾಯಿ ಕೊಡ್ಬೇಕಾ? ಏನಂತಪ್ಪ, ಈ ಕಾಲ್ ಚೆನ್ನಾಗಿದ್ಯಾ? ಇದಕ್ಕೇನು ವಾಯುರೋಗನಾ? ಈ ಕಾಲ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಎರಡು ಕಾಲು ಚೆನ್ನಾಗಿದ್ಮೇಲೆ ನಾಲ್ಕು ಹೆಜ್ಜೆ ನಡಿಯೋಕ್ ನಿನ್ಗೇನು ವಾಯುರೋಗನಾ? ವಾಗಯ್ಯ, ವಾಗಯ್ಯ. ಗಬ್ರು 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 ಗಬ್ರು. ನಿನ್ನಂತ ಗಿರಾಕಿಗಳು ಇರೋದ್ರಿಂದ ಸಾರಾಯಿ ರೇಟ್ ಒಂದು ಡಬ್ಬಲ್ ಆಗಿರೋದು. ಅದಕ್ಕೆ ಹೇಳ್ದೆ, ಬೆಳಿಗ್ಗೆ ಎದ್ದು ನಿನ್ ಮುಖ ತೋರಿಸ್ಬೇಡವು, ಇಂತ ಬೇವಾರಿಸಿ ಗಿರಾಕಿಗಳು ಸಿಗುತ್ತೆ ಅಂತ. ಮಹನೆಯರೇ ಮತ್ತು ಮಹಿಳೆಯರೇ, ಸರ್ಕಾರದ ಈ ಖಾತೆ ಪತ್ರಗಳು ಹಂಚೋಕ್ ಮುಂಚೆ ನಿಮ್ಗೊಂದು ಮಾತಾಡ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಕಣ್ಣಿ ಬಿದ್ದ ಖಾಲಿ ನೆಲನೆಲ್ಲ ಆಕ್ರಮಿಸ್ಕೊಳ್ಳೋ ರಾಜಕೀಯ ನಾಯಕರು ತುಂಬಿರೋ ಈ ಕಾಲದಲ್ಲಿ ತಮ್ಮ ಹೆಸರು ಮಾಡ್ಕೊಂಡಿರೋ ಭೂಮಿನ ನಿಮ್ಮ ಹೆಸರು ದಾನ ಮಾಡ್ತಾ ಇರೋ ಆದರ್ಶ ವ್ಯಕ್ತಿ ತ್ಯಾಗಮೂರ್ತಿ ಶ್ರೀ ವಿಶ್ಕಂಠಯ್ಯನವರು ನಾಲ್ಕು ಮಾತುಗಳು ಆಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆತ್ಮೀಯ ಬಂಧುಗಳೇ, ನನ್ನನ್ನು ತ್ಯಾಗಮೂರ್ತಿ ಎಂದ್ರು, ಆದರ್ಶ ವ್ಯಕ್ತಿ ಎಂದ್ರು, ಹಾಗೂ ದಾನಶೂರ ಕರ್ಣ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ನಮ್ಮ ಆಫೀಸರು. ಇವ್ರು ಹೇಳಿದ್ದನ್ನೆಲ್ಲ ನಾನು ಒಪ್ಕೋತೀನ? ಇಲ್ಲ, ಖಂಡಿತ ಇಲ್ಲ, ನಾನು ಮಾಡಿದ್ದೇನೂ ಇಲ್ಲ. ನೋಡಿ, ಉಳುವವನಿಗೆ ಭೂಮಿ, ಇರುವವನಿಗೆ ಮನೆ ಅಂತ ಘೋಷಣೆಯನ್ನು ಮಾಡಿ ನಿಮಗೆಲ್ಲ ನೆಲವನ್ನು ಕೊಟ್ಟದ್ದಕ್ಕೆ ನಮ್ಮ ಘನ ಸರ್ಕಾರವನ್ನ ನಾನು ಮನಃಪೂರ್ವಕವಾಗಿ ಅಭಿನಂದಿಸ್ತೀನಿ ಮತ್ತು ಆನಂದಿಸ್ತೀನಿ. ಮಕ್ಕಳ, ಹೀಗೆ ಹೇಳಿ ಕಥೆಗಳನ್ನ, ನಿಮ್ಮ ಬದುಕು ಯಾರಿಗೆ ಗೊತ್ತಿಲ್ಲರೋ. ಆದ್ರೆ ಎಮ್ಮೆಯನ್ನು ಕೊಡದೆ ಬರೀ ಹುಲ್ಲುವರಿಯನ್ನು ಕೊಟ್ಟರೆ ಎಷ್ಟು ದಂಡ ಆಗುತ್ತೋ, ಹಾಗೇನೆ ಮನೆಯನ್ನು ಕಟ್ಕೊಳ್ಳೋದಕ್ಕೆ ಹಣವನ್ನು ಕೊಡದೆ ಜಾಗವನ್ನು ಕೊಟ್ಟರೆ ಅಷ್ಟೇ ದಂಡ ಆಗುತ್ತೆ. ಹಾಗಂತ ಎಲ್ಲದಕ್ಕೂ ನೀವು ಸರ್ಕಾರವನ್ನು ಅವಲಂಬಿಸಬಾರದು. ನಾವು ಕಷ್ಟಪಡಬೇಕು, ಇರೋರು ಇಲ್ಲದೇ ಇರೋರಿಗೆ ಕೊಡಬೇಕು. ಆದ್ದರಿಂದಲೇ ನಾನು ನನ್ನ ಅಳಿಲು ಸೇವೆ ಅಂತ ತಿಳ್ಕೊಂಡು
ನೀವೆಲ್ಲ ಗುಡಿಸಲುಗಳನ್ನು ಕಟ್ಟಿಕೊಳ್ಳೋದಕ್ಕೋಸ್ಕರ ತಲಾ 500 ರೂಪಾಯಿಗಳನ್ನ ನಮ್ಮ ಆಫೀಸರ್ ಸಮಕ್ಷಮದಲ್ಲಿ ಹಾಗೂ ನಮ್ಮ ಎಂ ಎಲ್ ಎ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಕೊಡ್ತೀನಿ. ಸಾಕ್ಷಿ, ನಮಸ್ಕಾರ. ನಮಸ್ಕಾರ. ನನ್ನ ಮಾತು ಕೇಳಿ, ಹೋಗಿ ಹೋಗಿ ಆ ಸಾವುಕಾರನ ಬಲೆ ಒಳಗೆ ಸಿಕ್ಕಾಕೋಬೇಡಿ, ಇದೆಲ್ಲ ಬರೀ ಮೋಸ. ಇದ್ರಲ್ಲಿ ಮೋಸ ಏನಿದೆ? ಬಜಾರ್ಗೋಗಿ ಹಣ ತರಬೇಕು ಅಂದ್ರೆ ನಮ್ಮಲ್ಲಿ ಚಿನ್ನ ಬೆಳ್ಳಿ ಇರಬೇಕು, ಬ್ಯಾಂಕ್ ಹೋಗಿ ಸಾಲ ತರಬೇಕು ಅಂದ್ರೆ ನಮ್ಮಲ್ಲಿ ಆಸ್ತಿ ಪಾಸ್ತಿ ಇರಬೇಕು, ನಮ್ಮಲ್ಲಿ ಇವೆರಡೂ ಇಲ್ವೇ? ಏನೋ ನಮ್ಮ ಸ್ಥಿತಿ ನೋಡಿ ಕನಿಕರ ಪಟ್ಟು ಸಾಲ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ಅದನ್ನೇ ಮೋಸ ಅನ್ನೋದು ಮಹಾಪಾಪ. ಗಂಗಣ್ಣ, ನಿನಗಿದೆಲ್ಲ ಅರ್ಥ ಆಗೋಲ್ಲ. ಅವ್ನು ನಮ್ಮ ಮೇಲೆ ಕನಿಕರ ತೋರಿಸ್ತಾ ಇಲ್ಲ, ಸಾಲ ಕೊಟ್ಟು ನಮ್ಮನ್ನೆಲ್ಲ ಹಾಳು ಮಾಡೋ ಪ್ರಯತ್ನ ಇದು. ಬಡ್ಡಿಗೆ ಬಡ್ಡಿ ಸೇರಿಸಿ ತೃಣವಾಗಿರೋ ಸಾಲನ ಬೆಟ್ಟದಷ್ಟು ಬೆಳೆಸಿ ಅದನ್ನ ನಮ್ಮ ಕೈಯಿಂದ ತೀರ್ಸೋಕ್ ಆಗದಾಗ ಮಾಡಿ ಇರೋ ಜಾಗದಿಂದ ನಮ್ಮನ್ನ ಬೀದಿ ಪಾಲ್ ಮಾಡೋ ಪ್ರಯತ್ನ ಇದು. ಈಗ ನಾವೇನು ಬೀದಿ ಇಲ್ಲದೆ ಅರಮನೆಲ್ಲ ಇದೀವಿ? ನಡೀರ ನಡೀರ, ಹೋಗಿ ಆ ಸಾವುಕಾರ ಹತ್ರ ಸಾಲ ತಗೊಂಡು ನಡೀರ ನಡೀರಲ್ಲಿ. ಭಾರತಿ, ನೀವ ಬನ್ನಿ ಕೂತ್ಕೊಳ್ಳಿ. ನಾನು ನೋಡಿದ್ರೆ ಅಸಹ್ಯವಾಗಲೇನಮ್ಮ, ಕೋಪ ಬರಲ್ವೇನಮ್ಮ? ಯಾಕಮ್ಮ? ನಿನಗೆ ಮಾಡಿದ ಅನ್ಯಾಯಕ್ಕೆ. ಪುಣ್ಯಾತ್ಮರ ಪಾದಗಳ ಮೇಲೆ ಬಿದ್ದ ಹೂವು ಪವಿತ್ರವಾದಂತೆ, ಹಾಗಿದ್ಮೇಲೆ ಕಳೆದು ಹೋದದನ್ನೆಲ್ಲ ಯಾಕಮ್ಮ ನೆನೆಸ್ಕೋಬೇಕು? ನೀನ್ ಹೇಳ್ತಾರ ಮಾತು ನಿಜ ಅಮ್ಮ. ಪಾಪ ದಾರಿಲಿ ನಡೀತಾ ಇದ್ ನನಗೆ ಅರ್ಜುನ್ ಅವರು ಹೊಸ ದಾರಿ ತೋರಿಸಿದ್ರು. ಅವ್ರು ನಿಜವಾಗ್ಲೂ ಆದರ್ಶ ವ್ಯಕ್ತಿ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಹೇಗಿದೆ ನಿಮ್ಮ ಹೊಸ ಜೀವನ? ನೀವು ಕೊಟ್ಟ ಈ ಹೊಸ ಜೀವನ ನೀವೇ ಬಂದ್ ನೋಡಿ ಆಶೀರ್ವಾದ ಮಾಡ್ಬೇಕು ಅಂತ ಕರೆಯೋಕ್ ಬಂದೆ. ಖಂಡಿತ. ಏನ್ ಭಾರತಿ, ನಿಮ್ಮಿಷ್ಟ ಬರ್ತೀವಮ್ಮ. ತುಂಬಾ ಸಂತೋಷ. Thank you.
ಲಕ್ಷಾಂತರಿಗಳ ಅವಾಂತ. ಸರ್ ಕಾಫಿ. ನಮಸ್ಕಾರ ಸಾಹುಕಾರರಿಗೆ. ಏನ್ರಪ್ಪ ಗುಂಪು ಗುಂಪಾಗಿ ಬಂದಿದ್ದೀರಾ? ನಮ್ ಕಾಲೋನಿಗೆ ವಿಷ್ಕಂಠಯ್ಯ ನಗರ ಅಂತ ಹೆಸರಿಡೋಣ ಅಂತ ತೀರ್ಮಾನ ಮಾಡಿದೀವಿ, ಅದನ್ನ ತಿಳಿಸೋಣ ಅಂತ ಬಂದಿದೀವಿ. ನನ್ನ ಹೆಸರು ಯಾಕ್ರು? ಕೋಟಿ ಕೋಟಿ ಸಂಪಾದನೆ ಮಾಡೋದನ್ನ ಬಿಟ್ಟು ಪ್ರಜಾಸೇವೆ ಮಾಡೋದಕ್ಕೋಸ್ಕರ ರಾಜಕೀಯಕ್ಕೆ ಬಂದಿರೋ ಬೇಕಾದಷ್ಟು ಜನ ನಾಯಕರು ಇದ್ದಾರೆ, ಅಂಥವ್ರ ಹೆಸರು ಇಟ್ಕೊಳ್ಳಿ. ಬರೀ ಮಾತಾಡೋ ನಾಯಕರು ನಮ್ಗೆ ಆಗ್ಬೇಕು ಸ್ವಾಮಿ. ಜಾಗ ಕೊಡ್ಸಿದ್ರಿ, ಗುಡಿಸಲ್ ಕಟ್ಕೊಳಕ್ಕೆ ಹಣ ಕೊಟ್ರಿ, ನಮ್ ಭಾಗದ ದೇವ್ರು ನೀವೇ ಅಲ್ವಾ, ಅದಕ್ಕೆ ನಿಮ್ ಹೆಸರೇ ಇಡೋಣ ಅಂತ. ನನ್ನ ಹೆಸರಿನ ವ್ಯಾಮೋಹ ಇಲ್ರಪ್ಪ. ಸರ್ ನೀವೇನಾದ್ರು ಹೆಸರೇ ಕೊಟ್ಕೊಳ್ಳಿಲ್ಲ, ನಾನು ಈಗ್ಲೇ ನನ್ನ ಎಂ ಎಲ್ ಎ ಸೀಟ್ಗೆ ರಾಜೀನಾಮೆ ಕೊಡ್ತೀನಿ ಸರ್. ಕೊಡಯ್ಯ ಪೀಡೆನೆ ತೊಲಗುತ್ತೆ. ಪದವಿ ಹೋದ್ರೆ ಮತ್ತೆ ಸಿಗುತ್ತೆ ಸರ್, ಮತ್ತೆ ಗೆಲ್ಲೋಕೆ ಸಾಧ್ಯ ಸರ್. ನಿಮ್ ಕೈ ಮುಗಿದು ಕೇಳ್ಕೊಳ್ತೀರಿ, ದಯವಿಟ್ಟು ನನಗೋಸ್ಕರ ಒಪ್ಕೊಳ್ಳಿ ಸರ್. ಸರಿ ಆಯ್ತು, ನೀವೆಲ್ಲ ಇಷ್ಟೊಂದು ಆಸೆ ಪಟ್ಟು ಬೇಡ್ಕೊತಾ ಇದ್ದೀರಾ, ಜೊತೆಗೆ ನಮ್ಮ ಎಂ ಎಲ್ ಎ ಕೂಡ ಕೈ ಮುಗಿತಾ ಇದ್ದಾರೆ, ಅದಕ್ಕೆ ನಾನು ಒಪ್ಕೊತಾ ಇದ್ದೀನಿ. ಒಂದು ಚಿಕ್ಕ ಬೇಡಿಕೆ ಸಾವುಕಾರ್ರೆ. ಗೊತ್ತಯ್ಯ, ಬೋರ್ಡ್ ಬರ್ಸೋದಕ್ಕೆ ಹಣ ಬೇಕು ಅಲ್ಲ, ಹೋಗಿ ನಮ್ಮ ಗುಮಾಸ್ತೇನ್ ಕೇಳಿ. ಅದಲ್ಲ ಸಾವುಕಾರ್ರೆ, ಪ್ರಾರಂಭೋತ್ಸವ ಕೂಡ ನೀವೇ ಮಾಡಬೇಕು. ತಪ್ಪು ಕಣೋ, ತಪ್ಪು. ನಮ್ಮ ಶಿಲಾ ವಿಗ್ರಹನ ನಾವೇ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದು ಎಷ್ಟು ದೊಡ್ಡ ತಪ್ಪು. ಇದು ಹಾಗೆ, ಪ್ರಾರಂಭಕ್ಕೆ ಮಂತ್ರಿಗಳನ್ನು ಅಥವಾ ಸಿನಿಮಾ ಸ್ಟಾರ್ಸ್ನು ಕರೆಸ್ರಿ, ಅವ್ರನ್ನ ಕರೆಸೋ ಖರ್ಚನ್ನು ನಾನೇ ಊಹಿಸ್ಕೋತೀನಿ. ಆ ನೀವು ನಡೀರಿ 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 ನಡೀರಿ. ಏನ್ ಡ್ಯಾಡಿ ಇದು? ಆ ಭಿಕಾರಿಗಳಿಗೆ ಸಾಲ ಕೊಟ್ಟು ನಿಮ್ ಪಂಚವಾರ್ಷಿಕ ಯೋಜನೆ ತಯಾರು ಮಾಡಿದ್ರಿ, ಅವರು ನಮ್ ಸಾಲ ನುಂಗಾಕಿ ಶಾಶ್ವತವಾಗಲಿರೋದಕ್ಕೆ ಶತವಾರ್ಷಿಕ ಯೋಜನೆ ತಯಾರು ಮಾಡ್ತಿದಾರಲ್ಲ. ನೋ ಮುಟ್ಟಾಳ, ಬಡವರಿಗೆ ಹೊಟ್ಟೆ ಹಸು ಮಾತ್ರ ಗೊತ್ತಾಗುತ್ತೆ ಹೊರತು ವಿವೇಚನಾ ಶಕ್ತಿ ಇರಲ್ವೋ, ಅವ್ರ ಹಣೆ ಬರಹನೇ ಅಷ್ಟು. ನೀವೇನ್ ಹೇಳ್ತಿದ್ದೀರೋ ನನಗೊಂದು ಅರ್ಥ ಆಗ್ತಲ್ಲ ಡ್ಯಾಡಿ. ಅರ್ಥ ಆಗ್ಲಿಲ್ಲ ಅನ್ನೋದಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು. ನನ್ನ ಮಗ ಆಗಿದ್ದಕ್ಕೂ ಸಾರ್ಥಕವಾಯ್ತು, ಹೋಗು. ಹುಷಾರ್, ಸಾಹುಕಾರ ಹೆಸರು ಆಚೆಗೆ ಬರಬಾರ್ದು. ನನ್ನನ್ನು ತಡಿಬೇಡಿ ಇನ್ಸ್ಪೆಕ್ಟರ್, ಉರಿತಾ ಇರೋ ಈ ಗುಡಿಸಲನ್ನ, ಉರಿದು ಹೋಗ್ತಾ ಇರೋ ನನ್ನ ಹೃದಯವನ್ನ ಆ ಚಂಡಾಲನ ರಕ್ತದಿಂದಲೇ ನಾನು ಆರಿಸಬೇಕು. ಆ ವಯಸ್ಸಿಂದ ಅವಿವೇಕನೇ ಚರ್ಗೋದು. ನಿಮ್ ಗುಡಿಸ್ಲಿಗೆ ವಿಷ್ಕಂಠನ ಬೆಂಕಿ ಇಡಿಸಿರೋದು ಅಂತ ಯಾವ ಸಾಕ್ಷಿನೂ ಇಲ್ಲ. ಇಂಥ ಕೆಲಸ ಯಾರು ಸಾಕ್ಷಿ ಇಟ್ಕೊಂಡು ಮಾಡೋದಿಲ್ಲ ಸರ್, ಗತಕಾಲದ ಗುರುತುಗಳಾಗಿ ಅಳಿದುಳಿದಿರೋ ಇತಿಹಾಸದ ಪುಟಗಳೇ ಸಾಕ್ಷಿ. ವಿಷ್ಕಂಠನ ಸಾಯಿಸೋದ್ರಿಂದ ನೀನೇನ್ ಸಾಧಿಸ್ತೀಯ ಭಾಸ್ಕರ್? ನಮ್ಮಂತ ಅಸಹಾಯಕರಿಗೆ ಬಡವರಿಗೆ ನ್ಯಾಯ ಇಲ್ಲ. ಉದ್ರೇಕದಿಂದ ಮಾಡೋ ಕೆಲಸ ಯಾವತ್ತೂ ಒಳ್ಳೇದಾಗಲ್ಲ, ಮೊದಲಾಗಬೇಕಾದ ಕೆಲಸ ಮಾಡು. ನಿನ್ನೆ ರಾತ್ರಿ ಕರಾಳ ರಾತ್ರಿ ನಮ್ಮ ದೇಶದ ಚರಿತ್ರೆಯ ಪುಟ ಪುಟದಲ್ಲಿ ಕಪ್ಪು ಅಕ್ಷರದಲ್ಲಿ ಬರೆಯಬೇಕಾದ ಅನ್ಯಾಯವಾದ ರಾತ್ರಿ. ನಿಮ್ಮ ಗುಡಿಸಲಿಗೆ ಬೆಂಕಿ ಇಟ್ಟರಲ್ಲ ಕಿರಾತಕರನ್ನ, ಮರಕ್ಕೆ ಕಟ್ಟಿ ಸುಡಬೇಕು ಇಲ್ಲ ನೆಲಕ್ಕೆ ದಬ್ಬಿ ಬುಲ್ಡೋಜರ್ ಬಿಡಬೇಕು, ಅರ್ಥವಾಗ್ತಾ ಇಲ್ಲ. ಸತ್ಯವಾಗೂ ಹೇಳ್ತಾ ಇದ್ದೀನಿ, ಇದು ಪ್ರತಿಪಕ್ಷದವರು ಮಾಡ್ತಿರೋ ದುರುದ್ದೇಶವಾಗಿ ಮಾಡ್ತಿರೋ ಅನ್ಯಾಯ, ಅಕ್ರಮ, ದೌರ್ಜನ್ಯ. ಈ ಅನ್ಯಾಯಗಳನ್ನು ನೋಡ್ತಾ ಇದ್ರೆ ನನಗೆ ಅಂದಾಸೆ ಇರಲ್ಲ, ನಿದ್ದೆ ಬರೋಲ್ಲ. ಏನು ಮಾಡ್ಲಿ,
ನಿಮ್ಮ ಕಷ್ಟ ಬೇರೆ ಅಲ್ಲ, ನನ್ನ ಕಷ್ಟ ಬೇರೆ ಅಲ್ಲ. ಬಂಧುಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ನಾನು ನಿಮ್ಮ ಜೊತೆ ಊಟ ಮಾಡಬೇಕು. ಆಗಲೇ ನನ್ನ ಉಪವಾಸ ಮುಗಿಯೋದು. ನಾವು ನಿರ್ಗತಿಕರಾಗಿದ್ದೇವೆ, ಸಹಾಯ ಮಾಡಿ. ನಮ್ಮನೆಗೆ ಬನ್ನಿ, ನಮ್ಮನೇಲಿರಿ. ಅಲ್ಲಿ ಅಮ್ಲಿನೋ ಗಂಜಿನೋ ಎಲ್ಲಾರು ಹೊಂಚ್ಕೊಂಡು ಕುಡಿಯೋಣ. ಬೇಡಿ ಬುದ್ಧಿ, ಹಣ ಕೊಡಿ, ಕುಡಿಸ್ಲಾಕೋತೀವಿ. ಆಗಲ್ಲ, ನಾನ್ ಬೇಡಿ ಸಾವುಕಾರ್ರಿ. ನಮ್ ಕಾಗದ ಪತ್ರ ಎಲ್ಲ ನಿಮ್ದ ಅಡ ಇಡ್ತೀವಿ, ಸಾಲ ಕೊಡಿ ಸಾವುಕಾರ್ರಿ. ಎಲ್ಲಾದ್ರೂ ಉಂಟಾ ವಿಷ್ಕಂಠೆಯ ಅಡ ಇಟ್ಕೊಳ್ಳದ ಅಂತ ಮಾತಾಡ್ಬೇಡಿ. ಅಂತ ಕೆಲಸ ನಾನು ಮಾಡೋದಿಲ್ಲ ಸರ್. ನೀವು ಮಾಡಲ್ಲ ಅಂದ್ರೆ ಇವ್ರು ಊಡನೆ ಮಾಡೋದಿಲ್ಲ. ನಾನು ನನ್ನ ಎಂ ಎಲ್ ಎ ಸರ್ ರಾಜೀನಾಮೆ ಕೊಟ್ಟೆ ಅಷ್ಟೇ. ಆಯ್ತು ಆಯ್ತು, ಆಗ್ಲಿ. ನಿಮ್ಮ ಸಂತೋಷಕ್ಕೋಸ್ಕರ ನಿಮ್ಮ ಕಾಗದ ಪತ್ರಗಳನ್ನೆಲ್ಲ ನಾನು ಅಡ ಇಟ್ಕೊಂಡು ನಿಮಗೆ ನಾನು ಸಾಲ ಕೊಡ್ತೀನಿ. ಬಂಧುಗಳೇ ಬನ್ನಿ, ಬನ್ನಿ ಬಂಧುಗಳೇ, ನನ್ನ ಜೊತೆ ಊಟ ಮಾಡಿ. ಆಗ್ಲಾದ್ರೂ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಬಹುದು. ಬನ್ನಿ ಬನ್ನಿ ಬನ್ನಿ. ಎಂ ಎಲ್ ಎ ಬಡವರೆಲ್ಲ ಬಿಸಿಲಿಂದ ನಲತಾ ಇರಬೇಕಾದ್ರೆ ನೀನ್ ನಿಂತ್ಕೊಂಡು ಕೊಡೆ ಹಿಡಿತಾ ಇದೆಯಾ? ನಡೆಯಯ್ಯ ಸರ್, ಬಿಸಿಲು ಸುಡ್ತಾ ಇದೆಯಲ್ಲ ಸರ್. ನಿನ್ನಂತ ಎಂ ಎಲ್ ಎ ಇರೋದ್ರಿಂದಲೇ ದೇಶದ ಸ್ಥಿತಿ ಎಲ್ಲ ಈ ಗತಿ ಆಗಿರೋದು. ಸರ್ ನನ್ನ ಮಾತು ಕೇಳ. ಮುಂಚೆಯ ನಿನ್ ಕೊಡೇನ ಬಂದ್ರಪ್ಪ, ಬನ್ನಿ ಹೋಗೋಣ ಬನ್ನಿ. ಎಲ್ಲಿಗ್ರೋ ಊಟಕ್ಕೆ? ಇದಕ್ಕಿಂತ ಒಂದಿಷ್ಟು ಫಾರಿನಲ್ ಕುಡ ಸಾಯಿರೋ ಅವನ ಅನ್ನ ಹಾಕೋನು ಇವ್ರು ತಿನ್ನೋರು. ಲೋ ತಿಮ್ಮ, ಅವರು ಧರ್ಮರಾಯಕಣ. ನಮ್ ಗುಡ್ಸಲ್ ಸುಟ್ಟವ್ ಧರ್ಮರಾಯನೇನು? ಈ ಮಾತು ಹೇಳೋಕ್ ನಿನ್ ನಾಚಾಗಲ್ವೇ? ನಮ್ಮ ಇವನ ಹತ್ರ ನಮ್ಗೆ ಬಂದಾಳೆ. ಅಣ್ಣ ಅಣ್ಣ, ಇದನ್ನೆಲ್ಲ ನಂಬೇಡಿ. ನಮ್ ಗುಡ್ಸ್ಲಿಗೆಲ್ಲ ಬೆಂಕಿ ಇಡ್ಸ್ತಾನ ಅವನು. ನಮ್ ಜಾಗ ನುಂಗಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ತಿದ್ದೀನಿ. ಈಗ ನಾವೆಲ್ಲ ಒಗ್ಗಟ್ಟ ಹೋದ್ರೆ ಇವಳು ಮಾತೇನ್ ಕೇಳ್ತೀರ? ಅಂತ ಶ್ರೀರಾಮ್ ಚಂದನಿಗೆ ಅಪವಾದ ತಪ್ಪಲಿಲ್ಲ. ಪಾಪ ಇಷ್ಕಂಟೆ ಇನ್ಯಾವ ಲೆಕ್ಕ? ಪುರಾಣ ಬೇರೆ ಗೊತ್ತೇನು ನಿನಗೆ? ಎಲ್ಲಾರು ಅರ್ಹತೆ ಮಾಡೋದು. ಅವನ ಶ್ರೀರಾಮಚಂದ್ರ, ಅವನ ಬಾಲದ ಆಂಜನೇಯ ಸ್ವಾಮಿಗಳು. ನೀವು ಹೋಗ್ರ ಹೋಗ್ರ, ಅವನ ಗೊಬ್ಬರ ತಿನ್ ಹೋಗ್ರ ಹೋಗ್ರ, ನಮ್ಮ ಇಷ್ಟ. ಭಾಸ್ಕರ್, ಎಂಜಲನ್ನಕ್ಕೋಸ್ಕರ ಕೂಗಾಡ ನಾಯಿಗಳಾಗಿ ಹೇಗ್ ಓಡ್ತಿದ್ದಾರೆ? ನಾಯಿ ಕೂಡ ಹಾಕದ ಎಂಜಲ ತಿನ್ನಲ್ಲ ನಾಯಿಗಿಂತ ಕಡೆ. ಬನ್ನಿಯಪ್ಪ ಬನ್ನಿ, ಕೂತೆ ಬರ್ಸಪ್ಪ, ಸಾಲ ಕೂತ್ಕೊಳ್ಳಿ, ನಿಧಾನಕ್ಕೆ ಊಟ ಮಾಡಿಯಪ್ಪ. ನೀವು ಆ ಕಡೆ ಎಲ್ಲ ಬಡಿಸಿ ಅದನ್ನ. ಸರಿ ಸರ್. ಅಪ್ಪಣ್ಣ ಸರ್, ಇನ್ನು ಮಿಕ್ಕಿದವರನ್ನೆಲ್ಲ ಎಲ್ಲ ಇದೆ ಸರ್, ಅಲ್ಲಿದ್ದಾರೆ ನೋಡಿ. ಸರಿಯಾಗಿ ಬಡಿಸ್ರಪ್ಪ, ಕೇಳಿ ಕೇಳಿ ಬಡಿಸ್ರಿ. ಬಂಧುಗಳೇ, ನಿಧಾನವಾಗಿ ಊಟ ಮಾಡಿ. ಮಾಡಿ ಮಾಡಿ. ಬಿಡೋರ್ನ ಭಾಸ್ಕರ್, ಭಾಸ್ಕರ್ ಬಿಡೋರ್ನ. ವಿಷಕಂಠ, ನಮ್ಮಂಥವ್ರ ಮೂಳೆ ಬೂದಿ, ನಿಮ್ಮಂಥವ್ರ ಮಹಡಿಗೆ ತಳಪಾಯ. ಬಡವರ್ ಕಣ್ಣೀರು, ನಿನಗ್ ಪನ್ನೀರು. ನಿನ್ನ ಕಬ್ಬಿಣ ಪೆಟ್ಟಿಗೆಯಲ್ಲಿರೋದು ಇಂಡಿಯನ್ ಕರೆನ್ಸಿ ಅಲ್ವಾ? ಇಂಡಿಯನ್ ನಿಲ್ಲಿಸಿ. ನಿನ್ನ ಕಳ್ಳತನದ ವ್ಯವಹಾರ ನಿನ್ನ ಹಸಿವು ತೀರಿಸ್ದೆ, ನಮ್ಮ ಗುಡಿಸಲುಗಳಿಗೆ ಬೆಂಕಿ ಹಾಕಿಸ್ದೆ, ಈ ತಿಪ್ಪೆ ಬೂದಿಲಿ ಬಂಗ್ಲೆ ಕಟ್ಸ್ಕೊಳ್ಬೇಕು ಅನ್ಕೊಂಡಿದೀಯಾ? ಹಿಡಿ ಅನ್ನ ಎರಚಿ ನಮ್ಮನ್ನು ಕೊಂಡ್ಕೊಳ್ಬೇಕು ಅನ್ಕೊಂಡಿದೀಯಾ? ಇವತ್ತು ನೀನ್ ಎರಚಿದ ಅನ್ನ ಬರೇ ಮುಗ್ಧ ಜನರಿಗೆ ಮಾತ್ರ. ಆದರೆ ನಿಜವಾದ ಮನುಷ್ಯರು ನಾವು ಇಲ್ಲಿದ್ದೀವಿ. ನನ್ನ ಹಿಂದಿರೋ ಜನಕ್ಕೆ ಚೈತನ್ಯ ತುಂಬಿ ನಿನ್ನ ಮೇಲೆ ಎತ್ಕಡ್ತೀನಿ. ಯಾವ ದುರಾಲೋಚನೆಯಿಂದ ನೀ ನಮ್ಮ ಗುಡಿಸಲಿಗೆ ಬೆಂಕಿ ಇಡಿಸಿದ್ಯೋ ಅದು ಮಾತ್ರ ಖಂಡಿತ ನೆರವೇರಲ್ಲ. ಮಳೆ ಬರಲಿ, ಬಿಸಿಲು ಬರಲಿ, ಸಿಡಿಲೆ ಬಡಿಲಿ, ನಾವು ಮಾತ್ರ ಈ ಜಾಗ ಬಿಡಲ್ಲ. ನಿನ್ನ ಗುಂಡಿಗೆಲೆ ಮಲಗಿರ್ತೇವೆ, ನೆನ್ಪಿಟ್ಕೋ. ಭಾಸ್ಕರ್ ಸರ್, ನೀವು ನನ್ನನ್ನು ಹೇಡಿಯನ್ನಾಗಿ ಮಾಡ್ತಾ ಇದ್ದೀರಾ, ಅಸಹಾಯಕನನ್ನಾಗಿ ಮಾಡ್ತಾ ಇದ್ದೀರಾ. ನೀವಿವತ್ತಿಲ್ಲದೇ ಹೋಗಿದ್ರೆ ಆ ಸೂಳ ಮಗನ್ ಮುಗಿಸ್ಬಿಡ್ತಿದ್ದೆ. ಭಾಸ್ಕರ್, ಒಬ್ಬ ಮನುಷ್ಯನ ಸಾಯಿಸೋದ್ರಿಂದ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಸಮಾಧಾನ ಮಾಡ್ಕೊ ಕಸ್ತೂರಿ, ಇವನಿಗೆ ಕರ್ಕೊಂಡು. ಯಾಕೆ ಭಾಸ್ಕರ್ ತುಂಬಾ ದಿವಸದಿಂದ ಕಾಣ್ತಾನೆ ಇಲ್ಲ? ನಾಳೆಯಿಂದ ಕಾಣೋದೇ. ತುಂಬಾ ಸಂತೋಷ. ಈ ರೀತಿ ನೀನ್ ಬರಬಾರ್ದು ಅನ್ನೋದೇ ನನ್ನ ಇಷ್ಟ. ಯಾಕೆ? ಕೆಲಸ ಸಿಗದೆ ಇರೋರೇ ಇಲ್ಲಿ ಬರೋದು. ನಾಳೆಯಿಂದ ಬರೋದಿಲ್ಲ ಅಂದ್ರೆ ಕೆಲಸ ಸಿಕ್ತು ಅಂತ? ಕೆಲಸ ಸಿಗ್ಲಿಲ್ಲ, ಆದ್ರೂ ಬರೋದಿಲ್ಲ ಅಷ್ಟೇ. ಯಾಕೆ? ನನಗ್ ಕೆಲಸ ಸಿಗುತ್ತೆ ಅಂತ ಆಸೆ ಪಡ್ತಿದ್ ನನ್ನ ತಾಯಿ ಸತ್ತೋರ್. ಕೆಲಸ ಸಿಗುತ್ತೆ ಅಂತಿದ್ದ ಆಸೆ
ನನ್ನಲ್ಲೂ ಸತ್ತೋಯ್ತು. ಸಿಗದೇ ಇರೋ ಕೆಲಸಕ್ಕೋಸ್ಕರ ಸಾಯ ತನಕ ಪ್ರಯತ್ನ ಪಡೋದಕ್ಕಿಂತ ಅಪ್ಪ ಅಮ್ಮ ಮಾಡ್ತಿದ್ದ ಕೂಲಿ ಕೆಲಸನೇ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಮ್ಮ ತಾಯಿ ಹಾಗೆ ಕಷ್ಟಪಡ್ತಿರೋ ಶ್ರಮಜೀವಿಗಳಿಗೋಸ್ಕರ ನನ್ನ ವಿದ್ಯೆನ ಶಕ್ತಿನ ಉಪಯೋಗಿಸ್ಕೊಂಡು ಅವ್ರ ಒಳ್ಳೆಯದಕ್ಕೋಸ್ಕರ ಈ ಜೀವನ ಮೀಸಲಾಗಿಡೋಣ ಅಂತ ಈ ತೀರ್ಮಾನ. ಭಾಸ್ಕರ್ ಶಾರದಕ್ಕ, ನನ್ನ ಹತ್ರ ದುಡ್ಡು ಇರಲಿ ಇಲ್ಲದೆ ಇರಲಿ ಇಷ್ಟು ದಿವಸ ನೀನು ಸಾಲ ಕೊಟ್ಟಿದ್ಯಾ, ನೀನು ಬಾಕಿ ತೀರಿಸ್ತೇ ಹೋಗ್ತಾ ಇದ್ದೀನಿ. ಆದ್ರೆ ಇವತ್ತಲ್ಲ ನಾಳೆ ಕೂಲಿನಾದರೂ ಮಾಡಿ ನೀನು ಸಾಲ ತೀರಿಸ್ತೀನಿ. ಅಲ್ಲಿವರೆಗೂ ಇದನ್ನಿಟ್ಕೋ. ಏನಿದು? ನನ್ನ ಡಿಗ್ರಿ ಸರ್ಟಿಫಿಕೇಟ್. Your tongue cleaner is more useful than this certificate. If this paper carries any currency value, by this time, the so-called social workers would have established themselves in degree selling broker shop. For your information, I'm a postgraduate. Shardaka. Sharda Madhu. Ali, or Kyle in the Naran Taitar. Nanu. ಏನಿದು 15 ರೂಪಾಯಿ ಬರೆದು 10 ರೂಪಾಯಿ ಕೊಡ್ತಾ ಇದ್ದೀರಲ್ಲ? ಇಲ್ಲಿ ಹೀಗೇನೆ. ಯಾವಾಗ್ಲೂ ಹೀಗೇನಾ? ಹೌದು. ಇದು ಅನ್ಯಾಯ. ಈ ಮಾತ ನಿಮ್ಮಪ್ಪನ ಕೇಳಿಲ್ಲ, ನಿಮ್ಮಮ್ಮನ ಕೇಳಿಲ್ಲ, ನೀನ್ ಬಂದೆ ಕೇಳೋದಕ್ಕೆ? ಏನೋ ತಬ್ಲಿ ಮುಂಡೆದು ಕಷ್ಟದಲ್ಲಿ ಇದ್ದಾನೆ ಅಂತ ಕೆಲಸ ಕೊಟ್ಟೆ. ಇಷ್ಟ ಇದ್ರೆ ಮಾಡೋದ್ರೆ ಹೊಟ್ಟೋಗು. ಕಳೆಯ ಮತ್ತೆ ಇಲ್ಲಿ ದಯವಾಗಿ ಸರ್ನ. ಹ್ಮ್ ಕಳೆಯ ಬರ ಬರ ಬೇಗ ಬರ. ಅರ್ಥ ಆಯ್ತಲ್ಲ, ನಮ್ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ಬೇಕು ಅಂದ್ರೆ ನಾವೆಲ್ಲ ಒಂದಾಗಿ ಹೋರಾಡ್ಬೇಕು. ಹೌದು ನಿಜ ಭಾಸ್ಕರ್, ನಾವೆಲ್ಲ ನಿನ್ನೆ ಇದೀವಿ. ನಮ್ಮ ಒಳ್ಳೇದಕ್ಕೋಸ್ಕರ ನೀನ್ ಏನ್ ಮಾಡೋ ಅಂದ್ರೆ ನಾವು ಸಿದ್ಧಾನೆ. ಕಾಂಟ್ರಾಕ್ಟ್ ಒಪ್ಪಿದೆ ಹೋದ್ರೆ ನಾವೇನ್ ಕಳ್ತಾನ ನಾವು ಮಾಡ್ತಾ ಇದೀವಿ. ಕಷ್ಟ ಕೂಲಿ ಕೇಳ್ತಾ ಇದೀವಿ. ಕೊಡಲ್ಲ ಅಂದ್ರೆ ಕೆಲಸ ನಿಲ್ಲುತ್ತೆ ಅಷ್ಟೇ. ಕೆಲ್ಸ ಮಾಡಕ್ಕಿಲ್ಲ ಅಂದ್ರಂತಲ್ಲ ಹಿಂದು ಕೊಬ್ಬ ಕೊಬ್ಬಲ್ಲ, ನೀವು ಕೊಡ ದುಡ್ಡು ಸಾಲಕ್ಕಿಲ್ಲ. ಹೆಬ್ಬೆಟ್ಟೋಷ್ಟು ಕೊಟ್ರೆ ಕೆಲಸ ಮಾಡೋದು. ಇಷ್ಟು ದಿನ ಇಲ್ದಿರೋ ಜಾಣತನ ಇವತ್ ಬಂತ? ತಲೆ ಮೇಲೆ ಕೊಂಬು ಬೆಳೀತಾ? ಹೌದು. ಹುಚ್ಚುಚ್ಚ ಮಾತಾಡಕ್ ಹೋದ್ರೆ ಕೆಲ್ಸ ಕಳ್ಕೊತೀರಾ? ಬಾಯಿ ಮುಚ್ಚಿಕೊಂಡು ಕೆಲ್ಸಕ್ಕೆ ಹೋಗ್ತೀರಾ ಇಲ್ವೋ? ನಿನ್ನ ಗೊಡ್ಡು ಬೆದರಿಕೆಗೆ ಬಂಡೆ ಬೆದರಬಹುದು, ಆದ್ರೆ ಕಾರ್ಮಿಕರ ಸಂಘಟನಾ ಶಕ್ತಿ ಯಾವತ್ತೂ ಹೆದರಲ್ಲ, ತಲೆ ತಗ್ಸಲ್ಲ. ಓಹೋ, ಈ ರೋಗಕ್ಕೆ ನೀನ ಕಾರಣ? ಅಲ್ಲ, ನೀನು ನಿನ್ನ ಸ್ವಾರ್ಥ. ನನ್ನ ಮಗನ ಹೇಗಿದೆ ಮೈಗೈ? ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋ ಬಡ್ಡಿ ಮಕ್ಕಳು ನೀ ಕ್ವಾರಿಲೆ ಹೂತಗೊಂಡ್ ಶಕ್ತಿ ಇದೆ ಕಣೋ ಈ ಮೈಗೆ? ನನಗೆ ಎದುರು ಮಾತಾಡ್ತೇನೋ. ನನ್ನ ಮಕ್ಕಳ ಮರ್ಯಾದೆ ಕೆಲ್ಸಕ್ಕೋದ್ರೆ ಸರಿ, ಇಲ್ದಿದ್ರೆ ನಿಮ್ಗೂ ಅದೇ ಗತಿ ಆಗುತ್ತೆ. ಹಿಡಿಯೋನ. ಇಷ್ಟು ದಿವಸ ನಮ್ ಶ್ರಮ ದೋಚ್ಕೊಂಡೆ ಸುಮ್ಮನಿದ್ವಿ, ಇವತ್ ನಮ್ ಬಾಳನ್ನೇ ನಾಶ ಮಾಡಿ ನಮ್ ಸಮಾಧಿ ಮೇಲೆ ನಿನ್ನ ಉಪ್ಪರಿಗೆ ಮನೆ ಕಟ್ಕೊಳಕ್ ಬಂದ್ರೆ ಸುಮ್ಮನಿರ್ತೇವೇನೋ? ನಮ್ಮ ಸಂಘಟನಾ ಶಕ್ತಿನ ಮುರಿಬೇಕು ಅಂತ ನೋಡ್ತಾ ಇದೇನೋ ಚಂಡಾಲ. ನಿನ್ನಂತ ಪಾಪಿಷ್ಟ ಬದುಕಿರ್ ಕೊಡ್ದು. ನಿಮ್ ಕಾನೂನು ಹಣವಂತರನ್ ರಕ್ಷಿಸೋಕೆ, ಬಡವರನ್ನ ಶಿಕ್ಷಿಸೋಕೆ ತಾನೇ ಇರೋದು. ನಡೀರಿ. Thank you.
ಕೆಲಸ. ಅವ್ರು ರಿಕ್ಷಾ ತಿಮ್ಮನ್ ಮಗಳಲ್ವೇನಾ? ಹೌದು ಗುರು. ಕಾರ್ಯವ್ಯವಸ್ಥಕ ಒಳಗಾಕೊಳ್ಳ. ಏನು ಏನಾಯ್ತು? ಆ ಬಿಸ್ಕಟ್ಟಿನ ಮಗ ಮೇಲ್ಕೊಟ್ಟೆ ಅಕ್ಕನ ಕಾರ್ ಎಲ್ಲ ಕೊಂಡು ಕೆಟ್ಕೊಂಡ. ಬನ್ನಿ ಸರ್. ಯಾವ ದೇಶಕ್ಕೆ ಹೋದರು, ಎಲ್ಲಿ ಕಾಲಿಟ್ಟರು? ಹೊಗಳ ನಿನ್ನ ತಾಯಿ ಭೂಮಿ ಭಾರತ ಮಾತೇನಾ? ಇದೇ ಇದೇ ಇಂದಿನ ಭಾರತ ಅಂತ. ಹೇ ರಾಮ್, ಗುರು ಗುರು ಇನ್ಸ್ಪೆಕ್ಟರ್ ಬರ್ತಿದ್ದಾರೆ. ಅವಳು ಬದುಕಿದ್ರೆ ನಮ್ಮ ಹೆಸರಲ್ಲಿ ಆಚೆಗ್ ಬರುತ್ತೆ, ಅವಳು ಈಗಲೇ ಸಾಯಿಸ್ಬಿಡು. ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ, ನಾನು ಡಾಕ್ಟರ್ ಕರ್ಕೊಂಬರ್ತೀನಿ. ಡಾಕ್ಟರ್ ಎಲ್ಲಿದ್ದಾರೆ? ಡಾಕ್ಟರ್ ಎಲ್ಲಿದ್ದಾರೆ? ಕುಡಿ. ಬೇಡ. ಡಾಕ್ಟರ್ ಕಾಪಾಡೋ ಸ್ಥಳ ನೀನು ನಾಚಿ ಆಗಲ್ಲ. ನೀವಿಲ್ಲಿರೋದು ಜೀವ ಉಳಿಸಕ್ ಹೊರತು ಜೀವ ತೆಗಿಯೋಕ್ಕಲ್ಲ. ಐ ವಾಂಟ್ ಸ್ಪೇರ್ ಯು ಡಾಕ್ಟರ್. I won't spare you. Kasturi! Kasturi! Magale! Magale! Bidi banna! Bidi! Kasturi! Kasturi! Magale! Kya! Kya! Beda! Kasturi! Kasturi! Mana? Nim kanun, nyayasthana, nan taayin budukskodilla. ನನ್ನ ಕಸ್ತೂರಿನ ಉಳಿಸ್ಕೊಡ್ಲಿಲ್ಲ. ವೇರ್ ಇಸ್ ಯುವರ್ ಲಾ ಅಂಡ್ ಆರ್ಡರ್? ವೇರ್ ಹ್ಯಾಸ್ ಇಟ್ ಗಾನ್? ವೇರ್ ಇಸ್ ಯುವರ್ ಲಾ ಅಂಡ್ ಆರ್ಡರ್? ವೇರ್ ಹ್ಯಾಸ್ ಇಟ್ ಗಾನ್? ರಾಸ್ಕಲ್ಸ್, ಈಗ ನೀವು ಇಲ್ಲಿಂದ ಹೇಗೆ ತಪ್ಪಿಸ್ಕೋತೀರೋ, ಯಾರು ನಿಮ್ಮನ್ನು ಬಿಡಿಸ್ತಾರೋ ನಾನು ನೋಡ್ತೀನಿ. ಕಾನ್ಸ್ಟೇಬಲ್, ಲಾಕ್ ದಿಸ್ ಕೌಂಟರ್ಸ್ ಅಪ್. ಹಲೋ, ಎಸ್ ಸರ್. ಎಸ್ ಸರ್, ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್.
ಮಣಿ. ನೋಡು ಅರ್ಜುನ್, ಆ ಡಾಕ್ಟರ್ ಅರೆಸ್ಟ್ ವಿಷಯ. ಎಸ್ ಪಿಗಳೇ, ಎಲ್ಲಿಗೆ ಬಂದ್ರು ನಿಮ್ ಡಿಪಾರ್ಟ್ಮೆಂಟ್ ಬುದ್ಧಿನೇ ತೋರಿಸ್ತಿದ್ದೀರಲ್ಲ. ಇದೇನು ಪೊಲೀಸ್ ಸ್ಟೇಷನ್ನಾ ಇಲ್ಲ ನಿಮ್ಮ ಆಫೀಸಾ? ಇದು ನನ್ನ ಮನೆ. ಆತನು ನಿಮ್ ಹಾಗೆ ಇಲ್ಲಿಗೆ ಗೆಸ್ಟ್ ಆಗಿ ಬಂದಿದ್ದಾನೆ. ಬರ್ತಿದ್ದಾಗೆ ಅರೆಸ್ಟ್ ಅರೆಸ್ಟ್ ಅಂತಿದ್ದೀರಲ್ಲ, ಮನೆಗೆ ಬಂದವ್ರನ್ನ ಉಪಚಾರ ಮಾಡೋದ್ ಬೇಡವಾ? ಬನ್ನಿ ಇನ್ಸ್ಪೆಕ್ಟ್ರೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು, ಪರವಾಗಿಲ್ಲ. ನಾನು ಪರವಾಗಿಲ್ಲ ಅಂತಿದ್ದೀನಿ, ಕೂತ್ಕೊಳ್ಳಿ. ಬೇಡಿ, ನಮ್ಗೆ ಅಂತ ಒಂದು ಡಿಸಿಪ್ಲಿನ್ ಇದೆ, ನಮಗೂ ಒಂದು ಮರ್ಯಾದೆ ಇದೆ. ಎಂಥ ಅಯೋಗ್ಯರು ಮನೆಗೆ ಬಂದ್ರು ನಿಲ್ಲಿಸಿ ಮಾತಾಡಿಸುವ ಅಭ್ಯಾಸ ನಮಗಿಲ್ಲ. ನನಗೂ ಅಷ್ಟೇ ಸರ್. ಎಂಥ ಅಯೋಗ್ಯರ ಮನೆಗೆ ಬಂದ್ರು ಮೇಲಧಿಕಾರಿಗಳ ಮುಂದೆ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲ. ಕೂತ್ಕೊಳ್ಳಲ್ವಾ? ಬೇಡ, ನಾನೇ ನಿಂತು ಕೂತೀನಿ. ಏನ್ ಎಸ್ ಪಿ ಸಾಹೇಬ್ರೆ, ಈ ಹುಡುಗನ ಬಗ್ಗೆ ಏನೇನೋ ಹೇಳಿದ್ರಿ. ಪಾಪ ನೋಡ್ರಿ ಆ ಹುಡುಗನ್ನ, ದೊಡ್ಡವ್ರನ್ನ ಕಂಡ್ರಿ, ಏನ್ ವಿನಯ, ಏನ್ ವಿಧೇಯತೆ, ಎಷ್ಟೊಂದು ಗೌರವ. ಓ, ಯೂನಿಫಾರ್ಮ್ ನಲ್ಲಿ ಇದಾರಲ್ಲ, ಇಷ್ಟಕ್ಕೂ ಆ ಕೇಸು ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ಗೆ ಹೋಗದೆ ಇರ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ? ವಿಶ್ಕಂಠನವರೇ, ಕೋಪ ಮಾಡ್ಕೋಬೇಡಿ ಇನ್ಸ್ಪೆಕ್ಟ್ರೆ. ನನಗೆ ತಿಳಿದ ಹಾಗೆ ಪ್ರತಿ ವಸ್ತುಗೂ ಒಂದು ಬೆಲೆ ಇರುತ್ತೆ, ಹಾಗೆ ಪ್ರತಿ ಮನುಷ್ಯನಿಗೂ ಒಂದು ಬೆಲೆ ಇರುತ್ತೆ. ಸದ್ಯಕ್ಕೆ ನಿಮ್ಮ ಬೆಲೆ ಎಷ್ಟು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಏನು ಇಲ್ಲ, ಈ ಕೇಸ್ನ ಕೋರ್ಟ್ ಹೋಗದ ಹಾಗೆ ನೋಡ್ಕೋತೀನಿ. ವಿಶ್ಕಂಠನವರೇ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬೆಲೆ ಇರುತ್ತೆ ಅಂದ್ರಲ್ಲ, ನಿಮ್ ಬೆಲೆ ಎಷ್ಟು ಅಂತ ಹೇಳ್ತೀರಾ? ಯಾಕೆ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಬೂಟ್ನ ಪಾಲಿಶ್ ಮಾಡೋಕೆ? ಎಸ್ ವಿಶ್ವಕಂಠಯ್ಯ. ಏನೇ ಪಿಪಿ, ಇವನೇನೋ ದೊಡ್ಡ ಅವಕಾಶವಾದಿ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ಯಲ್ಲ, ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಇಡೀ ದೇಶಾನೇ ಹೆಮ್ಮೆ ಪಡುವಂತ ವ್ಯಕ್ತಿ. ನೋಡಿ, ಈ ಕೇಸ್ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಯಾವುದು ಧರ್ಮಾನೋ ಯಾವುದು ನ್ಯಾಯಾನೋ ನೀವೇ ನೋಡಿ. ನೋಡಿ ಮಿಸ್ಟರ್ ಅರ್ಜುನ್, ನಿಮ್ ಈ ವಯಸ್ಸಿನಲ್ಲಿ ಬಿಸಿ ರಕ್ತ ಇರೋದು ಸಹಜ, ಹಾಗೆಂತ ಬಂಡೆಗೆ ತಲೆ ಚಚ್ಕೊಳ್ಳೋದು ಶುದ್ಧ ಮೂರ್ಖತನ. ವಿಶ್ಕಂಠಯ್ಯನವರು ಎಂಥ ಒಳ್ಳೆಯವರು ಅಂತ ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ. ಸರ್, ಯಾರು ಎಷ್ಟೇ ದೊಡ್ಡವರಾದ್ರೂ ಕಾನೂನು ಮುಂದೆ ತಲೆ ತಗ್ಗಿಸ್ಲೇಬೇಕು, ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ನಾನ್ ನಿಮ್ಗೆ ಹೇಳ್ಬೇಕಾಗಿಲ್ಲ. ಏನ್ರಿ ಅದು ತಪ್ಪು ಶಿಕ್ಷೆ? ನೀವು ಒಂದ್ ವಿಷಯ ಮರೆತಿದ್ದೀರಾ, ಕೇಸ್ ನಿಟ್ಟು ಅದನ್ನ ಕೋರ್ಟ್ ತನಕ ತರೋದು ಅಷ್ಟೇ ನಿಮ್ ಕೆಲಸ. ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಾನು. ನಾನ್ ಮನಸ್ಸು ಮಾಡಿದ್ರೆ ನಿಮ್ ಕೇಸ್ನ ಗಾಳಿಗೆ ಹಾರೋದು ಹಾಗೆ ಮಾಡದಲ್ಲ. ಗೊತ್ತಾ? ಯಾಕೆ ಗೊತ್ತಿಲ್ಲ ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಾನ್ ಬಂದ್ ಸ್ವಲ್ಪ ದಿವಸನೇ ಆದ್ರೂ ಎರಡೇ ಎರಡು ವರ್ಷಗಳಲ್ಲಿ ನಿಮ್ಮ ಹೆಂಚಿನ ಮನೆ ಹೇಗ್ ಬಂಗ್ಲೋ ಆಯ್ತು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಗ್ ಲೆಕ್ಕವಿಲ್ಲದಷ್ಟೇ ಬೆಳೀತು ಅಂತ ಚೆನ್ನಾಗ್ ಗೊತ್ತು. ನೀವು ಮನ್ಸ್ ಮಾಡಿದ್ರೆ ನ್ಯಾಯ ನೀತಿನ ಗಾಳಿಗೆ ತೂರ್ ಬಿಡಬಲ್ರಿ ಅನ್ನೋದು ಗೊತ್ತು. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್. ನಾನ್ ನಿನ್ ಮೇಲಧಿಕಾರಿಯಾಗಿ ಆರ್ಡರ್ ಮಾಡ್ತಾ ಇದ್ದೀನಿ, ಈ ಕೇಸ್ ನಾ ವಿತಡ್ರಾ ಮಾಡ್ಕೋತೀಯೋ ಇಲ್ವೋ? ಸಾರಿ ಸರ್, ಅದು ಕಾನೂನಿಗೆ ವಿರುದ್ಧವಾಗುತ್ತೆ. ಹಾಗೆ ಮಾಡಿದ್ರೆ ನೀವು ಮಾಡ್ಬೇಕಂದ್ರೆ ಅಪರಾಧದಲ್ಲಿ ನಾನು ಪಾಲ್ಗಾರನ ಉಳ್ಕೋತೀನಿ. ಅಂಡ್ ಐ ಆಮ್ ನಾಟ್ ರೆಡಿ ಫಾರ್ ದಟ್. ಎಸ್ ಪಿ ಸರ್, ಇಷ್ಟು ದಿನ ನಿಮ್ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ ಉದ್ಯೋಗಿಯಾಗಿ ನಾನು ನಿಮ್ ಮಾತುಗಳೆಲ್ಲ ಕೇಳಿದೆ. ಇವತ್ತು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ, ನೀವು ಕೇಳ್ಕೊಳ್ಳಿ. ಇತ್ತೀಚೆಗೆ ಘೋರವಾದ ಮಾನಭಂಗಕ್ಕೆ ಗುರಿಯಾದ ಕಸ್ತೂರಿ ನಮ್ಮ ಪವಿತ್ರ ಭಾರತ ದೇಶದ ಒಂದು ಹೆಣ್ಣು. ಇದೇ ದೇಶದಲ್ಲಿ ನ್ಯಾಯಾನ ಕಾನೂನನ್ನ ಕಾಪಾಡಬೇಕಾದವರು ನೀವಿಬ್ರು. ನೀವೇ ಆ ನರರಾಕ್ಷಸನ ಬಿಡುಗಡೆ ಮಾಡಿ ಅಂತ ಹೇಳ್ತೀರಾ? ಸಾರ್, ನಾಳೆ ನಿಮ್ ತಂಗಿನೇ ಆಗ್ಲಿ, ನಿಮ್ ಮಗಳನ್ನೇ ಆಗ್ಲಿ, ನಿಮ್ ಹೆಂಡತಿನೇ ಆಗ್ಲಿ, ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಮಾನಭಂಗ ಮಾಡಿದ್ರೆ ಅವನ ಶಿಕ್ಷೆಯನ್ನು ತಪ್ಪಿಸಿ ಅಂತ ಹೇಳ್ತೀರಾ? ನೋ ಡಿಯರ್ ಸರ್, IAS, IPS, BLLB, MLLB ಅಂತ ಡಿಗ್ರಿಗಳಿಗಿರೋ ಗೌರವನ ಚಿಲ್ಲರೆ ಲಾಭಕ್ಕೋಸ್ಕರ ಜುಜ್ವಿ ರಾಜಕೀಯ ನಾಯಕರಿಗೆ, ಬ್ಲ್ಯಾಕ್ ಮಾರ್ಕೆಟ್ ವ್ಯಾಪಾರಿಗಳಿಗೆ ದಯವಿಟ್ಟು ಮಾರ್ಕೋಬೇಡಿ ಸರ್, ಪ್ಲೀಸ್. ಇವತ್ತು ನಮ್ಮ ದೇಶದಲ್ಲಿ ಅದೇ ನಡೀತಾ ಇರೋದು, ಅದಕ್ಕೆ ಜನ ನಮ್ಮನ್ನು ನೋಡಿ ಗೇಲಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಹೆದರಬೇಕಾದ ಅಪರಾಧಿಗಳು, ರೌಡಿಗಳು ಅವ್ರ ಭುಜದ ಮೇಲೆ ಕೈ ಹಾಕೊಂಡು ಮೆರಿತಾ ಇದ್ದಾರೆ, ಅದಕ್ಕೆ ಜನ ನಮ್ಮನ್ನು ಖ್ಯಾಕರಿಸಿ ಉಗಿತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಜನ ಉಗಿಯಲ್ಲ ಸಾರ್, ನಡ ಬೀದಿಯಲ್ಲಿ ಮಚ್ಚ ತಕೊಂಡು ನಮ್ಮನ್ನು ತುಂಡು ತುಂಡು ಮಾಡಿ ಮೋರೆಯಲ್ಲಿ ಬಿಸಾಕ್ತಾರೆ. ಇದಾಗೋದಕ್ಕೆ ಮುಂಚೆ ಎಚ್ಚೆತ್ಕೊಂಡ್ರೆ ಒಳ್ಳೇದು. ಇದು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಪೇಪೆ ಪೇಪೆ,
ಎಸ್ಪಿ, ಯಾಕೆ ಉಸಿರು ನಿಂತೋಯ್ತಾ? ಅಧಿಕಾರ ಕೈಲಿಟ್ಕೊಂಡು ನೀವು ಅವನೇನು ಮಾಡದೆ ಹೋದ್ರಿ. ಯಾವ ಅಧಿಕಾರ ಕೈಲಿಲ್ದೆ ಹೋದ್ರು ನಾನು ಅವನ್ನೇನು ಮಾಡ್ತೀನಿ ಅನ್ನೋದನ್ನ ನೀವು ನೋಡಿ. ಏನಾಯ್ತಮ್ಮ? ಅಮ್ಮ, ಈ ಕೆಲಸ ಮಾಡಿದ್ರೆ ಯಾರು ನಾಲ್ಕು ಜನ ರೌಡಿಗಳು ಬಂದು ನನ್ನ ಕಟ್ಟೆ ಹಾಕಿ ಬರ್ತೀನಿ ಹತ್ಕೊಂಡ್ರು. ಬೇಗ ಹೋಗಿ ಬರ್ತೀನಿ, ಕಾಪಾಡಪ್ಪ. ಪ್ರೋತಿಗಳ ಬಿಡಿ, ನನ್ನ ಇಲ್ಲಿಗೆ ಯಾಕೆ ಕೇಳ್ಕೊ ಬಂದ್ರಿ? ಬಸ್ರಿ ಹೆಂಗ್ಸಲ್ವಾ, ಶ್ರೀಮಂತ ಮಾಡ್ಕೊಳ್ಸೋಣ ಅಂತ. ನಿನ್ ಹೊಟ್ಟೆ ಒಳಗಿರೋ ಮಗುಗೆ ನಾನು ಒಬ್ಬ ತಂದೆ ತಾನೆ, ಅದಕ್ಕೆ ಇಷ್ಟೊಂದ್ ಪ್ರೀತಿ. ಮುಚ್ಚು ಬಾಯ್! ನಾನ್ ತಾಯಿ ಆಗ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳೋ ಅದೃಷ್ಟನ ನಾಶ ಮಾಡಿದ ಚಂಡಾಲ ನೀನು. ನಿನ್ನಂಥ ನೀಚರು ಬದುಕಿರಬಾರ್ದು. ಧೈರ್ಯ ಇದ್ರೆ ಈ ಹಗ್ಗ ಬಿಚ್ಚು, ನಿನ್ನ ಗತಿ ಏನಾಗುತ್ತೆ ಅಂತ ಆಗ ಗೊತ್ತಾಗುತ್ತೆ. ಕೋಪ ಮಾಡ್ಕೊಂಡಿರೋ ನಿನ್ನ ಮುಖ ನೋಡ್ತಾ ಇದ್ರೆ ಇನ್ನೂ ಒಂದ್ಸಲ ನಿನ್ ಜೊತೆ ಸುಖ ಅನುಭವಿಸೋಣ ಅನ್ಸುತ್ತೆ. ಆದ್ರೂ ನಾನ್ ಪ್ರಯತ್ನ ಮಾಡ್ತಾ ಇದ್ದೆ. ನೋಡಿದ್ಯಾ ನನ್ನ ಹೃದಯ ಎಷ್ಟು ವಿಶಾಲವಾಗಿದೆ. ಕಟುಕನ ಕತ್ತಿ ಕೂಡ ಮುಟ್ಟೋದಕ್ಕೆ ಅಸಹ್ಯ ಪಡೋ ನಿನ್ನ ಹೃದಯದಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ಹೆಣ್ಣು ಮಕ್ಕಳ ಕಣ್ಣೀರು, ಬಡವರ ಬೆವರು. ಅದು ಪ್ರವಾಹದ ಹಾಗೆ ಉಕ್ಕಿ ನಿನ್ನ ಹೃದಯ ಚಿತ್ತ ಛಿದ್ರವಾಗುತ್ತೆ ನೋಡು. ನನ್ನ ರಾಜಕೀಯ ಜೀವನದಲ್ಲೇ ಇಂಥ ಮಾತನ್ನು ನಾನು ಯಾರ ಬಾಯಿಂದ ಕೇಳಿರಲಿಲ್ಲ. ನಿನ್ನ ಬಾಯಿಂದ ಕೇಳ್ತಾ ಇದ್ರು ನಾನು ಯಾಕೆ ಸುಮ್ಮಿದ್ದೀನಿ ಗೊತ್ತಾ? ನಿನ್ನ ಗಂಡ ಬರೋವರೆಗೂ ನೀನು ಜೀವ ಸಹಿತ ಇರಬೇಕು. ವೆಲ್ಕಮ್ ಅರ್ಜುನ್, ವೆಲ್ಕಮ್. ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ. ಮಿಸ್ಟರ್ ವಿಶ್ವಗಂಟಯ್ಯ, ಒಳ್ಳೆ ಮಾತಿಂದ ಭಾರತೀಯ ಬಿಡ್ತೀಯಾ ಇಲ್ವಾ? ಯಾಕೆ ಗಂಟ್ಲು ಹರ್ಕೋತಿದ್ದೀಯ? ಎಲ್ಲ ಜಾಗನು ಪೊಲೀಸ್ ಸ್ಟೇಷನ್ ಅಲ್ಲ, ಎಲ್ಲ ಕಡೆ ನೀನ್ ಇನ್ಸ್ಪೆಕ್ಟರು ಅಲ್ಲ. ನನ್ನ ಮಗನ್ನ ಡಾಕ್ಟರ್ನ ಬಿಟ್ಬಿಡು, ನೀನು ಭಾರತೀನ ನಾನು ಬಿಟ್ಬಿಡ್ತೀನಿ. ಇನ್ಸ್ಪೆಕ್ಟರ್, ನಿನ್ನ ಮಂಡತಂದ ನಿನ್ನ ಭಾರತೀನ ಕಳ್ಕೋತೀಯ? ಓ, ನಿನ್ನ ಇಷ್ಟ. ಬೇಡ ಅರ್ಜುನ್, ಬೇಡ. ನನಗೋಸ್ಕರ ನಿನ್ ಏನ ಮರಿಬೇಡ. ಹೊರಟೋಗು ಅರ್ಜುನ್, ಹೊರಟೋಗು. ಏನ್ ಅರ್ಜುನ್, ಕಡೆ ಸರಿ ಕೇಳ್ತಾ ಇದ್ದೀನಿ, ಹೇಳು. ಬೇಡ ಅರ್ಜುನ್, ಬೇಡ. ನನಗೋಸ್ಕರ ಈ ಚಂಡಾಲನ್ನ ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋ ಹಾಗೆ ಮಾಡಬೇಡ. ಹೊರಟೋಗು ಅರ್ಜುನ್, ಹೊರಟೋಗು. ಸರಿ ಅರ್ಜುನ್, ಹೋಗು ಹೋಗು. ಆದ್ರೆ ಹೋಗೋದಕ್ ಮುಂಚೆ ಇಬ್ಬರು ಗಂಡಂದ್ರೆ ಹೆಂಡತಿ ಪಡೋ ಸುಖಾನ ಸ್ವಲ್ಪ ನೋಡ್ಬಿಟ್ಟು ಹೋಗು. ಓ ವಿಶ್ವಗಂಟ, ಕಾಳ ಅವನ ಜೀವ ಸಹಿತ ಬಿಡ್ಕೂಡ್ದು, ಅವ್ರ ಕತೆ ಮುಗಿಸು. Let's
ಮಿಸ್ಟರ್ ಅರ್ಜುನ್. ಜೈಲಲ್ಲಿ ಇದ್ದವನು ಹ್ಯಾಗ ತಪ್ಪಿಸ್ಕೊಂಡ್ ಬಂದ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿದ್ಯಾ? ನಿಮ್ ಪೊಲೀಸ್ನವ್ರಿಗೆ ಹಿಡ್ಕೊಳ್ಳೋದು ಜೈಲ್ಗೆ ಹಾಕ್ಸೋದು ಮಾತ್ರ ಗೊತ್ತು, ಆದ್ರೆ ಬಿಡಿಸ್ಕೊಳ್ಳೋದು ಕೇಸ್ ನಡೆಸೋದು ನಮಗ್ ಚೆನ್ನಾಗ್ ಗೊತ್ತು. ಬೈದವೆ ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂತಿದ್ದೆ ನಿಮ್ಗೆ. ನಾನೇ ಡಾಕ್ಟ್ರು. ನೀವು ಅವಿಷ್ಕಂಠೇನ ಚಮಚಾಗಳು. ಅರ್ಜುನ್ ಕೊಂದು ನೀವು ಮಾಡಿರೋ ಅಪರಾಧಗಳನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ ಮೇಲೆ ನಿಮ್ ಮಾತಿನ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಈಸ್ ಅ ಡ್ಯೂಟಿ ಮೈಂಡೆಡ್ ಆಫೀಸರ್, ವಿ ಮಸ್ಟ್ ಟ್ರೀಟ್ ಹಿಮ್ ವಿತ್ ಆಲ್ ರೆಸ್ಪೆಕ್ಟ್. ಅರ್ಜುನ್ ಗಲಾಟೆ ನಡೀತಿರುವಾಗ ಒಳಗಡೆ ಬಂದು ನಿಂತ್ಕೊಳ್ಳಕ್ ನಾಚಕಾಗಲ್ಲ. ಅದ್ ಜ್ಞಾಪಕಕ್ಕೆ ಬಂದೆ, ಒಳಗ್ ಬಂದೆ ಸಾರ್. ವಾಟ್ ಸಾರ್? ಇಷ್ಟು ದಿವಸ ನನ್ನ ಸ್ವಾರ್ಥಕ್ಕೋಸ್ಕರ ಮಾಡಬಾರ್ದಲ್ಲ ಮಾಡಿದೆ, ಅಡ್ಡದಾರಿ ಹಿಡಿದೆ, ಆಗ ನನಗೆ ನಾಚಿಕೆನೇ ಆಗಲಿಲ್ಲ ಸಾರ್. ಆದ್ರೆ ಆದ್ರೆ ಇವತ್ತು ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿನ ಕಾಪಾಡೋದಕ್ಕೆ ಪ್ರಜೆಗಳೆಲ್ಲ ಬಂದ್ರು. ನಾನು ಪೊಲೀಸ್ ಆಗಿದ್ದು ಕೂಡ ಅವ್ರು ತರ ಪಡೆದು ಬಿಡುತ್ತೆ. ಅದಕ್ಕೆ ಅದಕ್ಕೆ ನಾಚಿಕೆ ಪಡ್ತಾ ಇದ್ದೀನಿ ಸಾರ್. ಸಾಕು ಸಾರ್ ಸಾಕು, ಇದಕ್ಕಿಂತ ನಮ್ ಡಿಪಾರ್ಟ್ಮೆಂಟ್ ಬೇರೆ ಅವಮಾನ ಬೇಕಿಲ್ಲ ಸಾರ್. ಹಣ ಕಲೆಕ್ಟರ ಮಾಡಿದಾಗ ಪವಿತ್ರವಾದ ಯೂನಿಫಾರ್ಮ್ ಹಾಕೊಂಡು ಆತ್ಮವಂಚನೆಯಿಂದ ಕ್ಷಣ ಕ್ಷಣಕ್ಕೂ ಸಾಯೋದಕ್ಕಿಂತ ಒಂದೇ ಸಾರಿ ಸಾಯೋದು ಲೇಸು ಸಾರ್. ಹಲೋ ಮಿಸ್ಟರ್ ಅರ್ಜುನ್, ಹೌ ಆರ್ ಯು? ಮುಗಿತಾ ಬಂತು ಸಾರ್. ನಾನ್ ಸಾಯ್ಬೋದು ಸರ್, ಆದ್ರೆ ಕಾನೂನ ಮಾತ್ರ ಸಾಯಿಸ್ಬೇಡಿ, ಕೊಲೆ ಮಾಡಬೇಡಿ ಸರ್. ನನ್ನ ಸಾಯಿಸೋ ಪ್ರಯತ್ನ ಪಟ್ಟಿರುವ ವಿಶ್ವಕಂಠನ ಮಾತ್ರ ಬಿಡಬೇಡಿ ಸರ್. ಸರ್, ಎಲ್ಲ ಪೊಲೀಸು ಕೆಟ್ಟವರಲ್ಲ, ನಿಯತ್ತಿಂದ ಕೆಲಸ ಮಾಡೋರು ಇನ್ನೂ ಬದುಕಿದ್ದಾರೆ ಅಂತ ಜನ ನಂಬೋ ಹಾಗೆ ಮಾಡಿ ಸರ್. ಪ್ಲೀಸ್ ಪ್ಲೀಸ್ ಸರ್. ನೀವು ಪಬ್ಲಿಕ್ ಪ್ರಾಸಿಕ್ಯೂಟರ್, ಸಾಯಕ್ ಮುಂಚೆ ನನ್ನ ಕಡೆ ನಾಲ್ಕು ಮಾತು ಹೇಳಬೇಕು ಅಂತಿದ್ದೀನಿ. ದಯವಿಟ್ಟು ಮ್ಯಾಜಿಸ್ಟ್ರೇಟ್ನ ಕರೆಸಿ ಸರ್, ಮ್ಯಾಜಿಸ್ಟ್ರೇಟ್ನ ಕರೆಸಿ ಸರ್. ನೋ 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 ನೋ, ಯು ಆರ್ ಟ್ರೈಂಗ್ ಟು ಕಿಲ್ ಮೀ, ಯು ಆರ್ ಟ್ರೈಂಗ್ ಟು ಕಿಲ್ ದ ಟ್ರೂತ್. ಸಮಾಜಕ್ಕೆ ಆಧಾರ ಸ್ತಂಭಗಳಾಗಿರೋ ನೀವು ಸರ್ಪಗಳಾಗಿದ್ದೀರಾ, ವಿಷ ಸರ್ಪಗಳಾಗಿದ್ದೀರಾ. ಸಮಾಜ ದ್ರೋಹಿ ನನ್ನ ಮಕ್ಕಳರ ನಿಮ್ಮನ್ನು ಕೊಕ್ಕಿ ಚಿತ್ರ ಹಿಂಸೆ ಮಾಡಿ ಸಾಯಿಸೋದಕ್ಕೆ ನವಿಲ್ ಬರುತ್ತೆ. ಎಚ್ಚರಿಕೆ, ನವಿಲ್ ನವಿಲ್ ಬರುತ್ತಾ? ನವಿಲ್ ಬಂದ್ರೆ ನಾಟ್ಯ ಆಡಿಸ್ತೀವಿ. ಇನ್ನೊಂದು ಗಂಟೆಲಿ ಅರ್ಜುನ್
ಇನ್ನು 45 ನಿಮಿಷದಲ್ಲಿ ಅರ್ಜುನ್ ನಿರ್ಜೀವಿ ಆಗ್ತಾನೆ. ಅವನ ಉಸಿರು ಗಾಳಿಲಿ ಬೆರ್ತ್ ಹೋಗುತ್ತೆ. ಇನ್ 45 ನಿಮಿಷದಲ್ಲಿ ಅವನ್ ಸಾಯಕೂಡ್ದು. ಯಾಕಂದ್ರೆ ನವಮಿ ಹೋಗಿ ದಶಮಿ ಬಂದ್ಬಿಡುತ್ತೆ. ಸತ್ತು ಅವನು ನರ್ಕಕ್ಕೆ ಹೋಗ್ಬೇಕೇ ಹೊರತು ಸ್ವರ್ಗಕ್ಕೆ ಹೋಗ್ಕೂಡ್ದು. ರೀ, ಆ ಮಾತಿನ ಮೊದಲೇ ಯಾಕ್ರಿ ಹೇಳಿಲ್ಲ? ನಾನು ಕೊಟ್ಟಿರೋ ಇಂಜೆಕ್ಷನ್ ಪ್ರಕಾರ ಅವನ್ ಸಾಯೋದಕ್ಕೆ ಅಷ್ಟು ಟೈಮ್ ಬೇಕೇ ಬೇಕು. ಏನಯ್ಯ ಡಾಕ್ಟರ್, ಮನುಷ್ಯನ ಬದುಕ್ಸೋಕಂತೂ ಕೈಲಾಗ್ಲಿಲ್ಲ, ಸಾಯಿಸೋಕು ಆಗಲ್ಲ ಅಂದ್ರೆ ಹೇಗಯ್ಯ? ದ ಮೋಸ್ಟ್ ಅನ್ವಾಂಟೆಡ್ ಡಿಸ್ಕಷನ್ಸ್. ಅವನು ಸತ್ತು ಯಾವ ಲೋಕಕ್ಕೆ ಹೋದ್ರೆ ನಮ್ಗೇನು, ನಮ್ ಲೋಕದಲ್ಲಿ ಇಲ್ಲದೆ ಇದ್ರೆ ಅಷ್ಟೇ ಸಾಕು. ಓಕೆ, ನಾವ್ ಇದಕ್ಕೆ ಅಡ್ಜಸ್ಟ್ ಮಾಡ್ತೀವಿ. This is for the death of Arjun. Yes! ಯಮನ ಮಹಿಷದ ಘಂಟೆ ಮೊಳಗಿದು ಮೋಡ ಮರೆಯಲ್ಲಿ ಸಿಡಿಲ ರೂಪದಲ್ಲಿ ಇನ್ನು 45 ನಿಮಿಷದಲ್ಲಿ ಒಳ್ಳೆ ಘಳಿಗೆ ಬಂದ್ಬಿಡುತ್ತೆ ಅಲ್ಲ? ನೀವು ಎಷ್ಟೋ ಪುಣ್ಯ ಮಾಡಿರೋ ಮಹಾನುಭಾವರು, ಅದಕ್ಕೆ ನಿಮ್ಮನ್ನ ಒಳ್ಳೆ ಕಾಲದಲ್ಲಿ ಕೊಂದು ಸ್ವರ್ಗಕ್ಕೆ ಕಳಿಸ್ತೀನಿ. ಅಡವಿ ಮೃಗಗಳ ಹಾಗೆ ಒಂದು ಅಬಲೆನ ಹಿಡಿದು ತಪ್ಪಿಸ್ಕೊಳ್ಳಕ್ಕೆ ಅವಕಾಶ ಕೊಡದೆ ದಾನವರ ಹಾಗೆ ಅನ್ಯಾಯ ಮಾಡಿದ್ರಲ್ಲ. ನಾನು ಹಾಗೆ ಮಾಡಲ್ಲ, ನಾನು ಒಂದು ಹೆಣ್ಣು, ಕಾಡು ಪ್ರಾಣಿಗಳ ಹಾಗಿರೋ ನಿಮಗೆ ತಪ್ಪಿಸ್ಕೊಳ್ಳೋ ಅವಕಾಶ ಕೊಡ್ತಾ ಇದ್ದೀನಿ. ಎಷ್ಟು ದೂರ ಹೋಗ್ತೀರೋ ಹೋಗಿ, ನಿಮ್ಮ ಹಿಂದನೆ ಬಂದು ಬೇಟೆಯಾಡಿ ನಿಮ್ಮನ್ನ ಸಾಯಿಸ್ತೀನಿ. ನರಕಲೋಕದ ಶ್ವಾನ ರೋಷದೆ ಕಿತ್ತು ಸರಪಣೆ ನೆಗೆಯಿತಾಶಯಲಿ ರೌದ್ರಕಾಳಿಯ ಚಳ್ಳ ಸಿಂಹವು ಪೊದರಿ ಕೇಸರಿ ಎದ್ದು ಘರ್ಜಿಸಿತು. ಅಧಿಕಾರ ನಿಮಗಿದೆ ಇನ್ಸ್ಪೆಕ್ಟರ್, ಆದ್ರೆ ಆದ್ರೆ ಈ ಹೆಣ್ಣುಗಳನ್ನ ನನ್ನ ಅರ್ಜುನಕ್ಕೆ ತೋರಿಸ್ಬೇಕು, ನನ್ನ ಅರ್ಜುನ್ ಸಂತೋಷ ಪಡಬೇಕು. ನಿಮ್ ಇನ್ಸ್ಪೆಕ್ಟರ್
ಬಿಟ್ಟು ಸಂತೋಷಕ್ಕಾದ್ರೂ ತೃಪ್ತಿಗಾದ್ರೂ ಒಂದು ಸಲ ಒಂದೇ ಒಂದು ಸಲ ನಿಮ್ಮ ಕರ್ತವ್ಯನ ಮರೆತು ನನಗೆ ಅವಕಾಶ ಕೊಡಿ. ನೀವು ನಿಮ್ಮ ಇನ್ಸ್ಪೆಕ್ಟರ್ನ ಉಳಿಸ್ಕೊಳಕ್ಕಾಗದೆ ಹೋದ್ರು ತೃಪ್ತಿಯಿಂದ ಕಣ್ಮುಚ್ಕೊಳ್ಳೋ ಅವಕಾಶನ ಸಿಕ್ಕೋ ಹಾಕಿ ಮಾಡಿ ಇನ್ಸ್ಪೆಕ್ಟರ್. ಪ್ಲೀಸ್ ಪ್ಲೀಸ್ ಅಲೋ ಮೀ ನೋ ಪ್ಲೀಸ್ ಅಲೋ ಮೀ ಇನ್ಸ್ಪೆಕ್ಟರ್ ನೋ ಪ್ಲೀಸ್ ಅಲೋ ಮೀ ಇನ್ಸ್ಪೆಕ್ಟರ್ ನೋ ಅಲೋ ಮೀ ಇನ್ಸ್ಪೆಕ್ಟರ್ ನೋ ಇನ್ಸ್ಪೆಕ್ಟರ್ ಇಲ್ಲ ಅಂದ್ರೆ ನಿಮ್ ಕಣ್ಣು ಮುಂದೆ ನಾನು ಭಾರತಿ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು. ಅರ್ಜುನ್ 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 ಒಂದ್ಸಲ ಕಣ್ಬಿಡು ಪ್ಲೀಸ್. ನಮ್ಮಂತ ದುರಾದೃಷ್ಟವಂತರ ಕಣ್ಣೀರಿಗೆ ಕಾರಣರಾದ ಆ ವಿಷ ಸರ್ಪಗಳನ್ನ ಬೇಟೆಯಾಡಿ ಕೊಂದು ತಂದಿದ್ದೀನಿ. ಐ ಹ್ಯಾವ್ ಕಿಲ್ಡ್ ದೋಸ್ ಮಾಸ್ಟರ್ಸ್. ಅರ್ಜುನ್ ಪ್ಲೀಸ್ ಪ್ಲೀಸ್ ಅರ್ಜುನ್ ಕಣ್ಬಿಡು. ನಿಮ್ ಕಾನೂನು ನ್ಯಾಯಾಲಯ ಮಾಡದೇ ಇರುವಂತ ಕೆಲಸನ ನಾನು ಮಾಡಿದ್ದೀನಿ ಅರ್ಜುನ್, ನಾನು ಮಾಡಿದ್ದೀನಿ ಅರ್ಜುನ್. ಒಂದೇ ಒಂದ್ಸಲ ಕಣ್ಬಿಡು, ಒಂದು ಸಲ ಕಣ್ಬಿಡು. ಎಂತ ಕೆಲಸ ಮಾಡ್ದೆ ಭಾರತಿ, ನಿನ್ ದಾರಿನೇ ಎಲ್ಲರೂ ಅನುಸರಿಸ್ಕೊಂಡ್ರೆ ಪವಿತ್ರವಾದ ಭಾರತ ದೇಶ ಸ್ಮಶಾನ ಆಗೋಗುತ್ತೆ. ಆಗ್ಲಿ ಅರ್ಜುನ್, ಆಗ್ಲಾದ್ರೂ ಹೊಸ ಬೆಳಗು ದೈವಾಗುತ್ತೆ. ಇಲ್ಲ ಭಾರತ, ಕಾನೂನು ಅನ್ನೋದು ಪ್ರಜೆಗಳು ಆಡ್ಕೊಳ್ಳೋ ಕೊಂಬೆ ಅಲ್ಲ. ಯು ಶುಡ್ ಅರ್ಜುನ್, ಯು ಶುಡ್ ನಾಟ್ ಟೇಕ್ ಲಾ ಇನ್ ಟು ಯೋರ್ ಹ್ಯಾಂಡ್ಸ್. ಪೊಲೀಸರಿಗೆ ಶರಣಾಗು ಅರ್ಜುನ್, ಕಾನೂನಿಗೆ ತಲೆ ತಗ್ಗು ಅರ್ಜುನ್. ಇನ್ಸ್ಪೆಕ್ಟರ್ ಅರೆಸ್ಟ್ ಹರ್, ಅರೆಸ್ಟ್ ಹರ್. ಯಾವ ಶಿಕ್ಷೆ ಕೊಡ್ತಿರೋ ಕೊಡಿ, ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೇನೆ.
ಅಪಾದಿತೆ ಯಾರೂ ಮಾಡದೇ ಇರುವಂತ ಅಪರಾಧ ಮಾಡಿರೋದ್ರಿಂದ ಸಾಕ್ಷ್ಯಾಧಾರಗಳಿಂದ ರುಜುವಾತಾಗಿರೋದ್ರಿಂದ ಐಪಿಸಿ 302 ಸೆಕ್ಷನ್ ಪ್ರಕಾರ ಅಪರಾಧಿಗೆ ಮರಣ ದಂಡನೆ ವಿಧಿಸಲಾಗಿದೆ. ಆದರೆ ಆಪಾದಿತೆ ಗರ್ಭಿಣಿಯಾಗಿರೋ ಕಾರಣದಿಂದ ಮಗು ಹುಟ್ಟಿದ ಮೇಲೆ ಈ ಶಿಕ್ಷೆ ಜಾರಿಗೆ ಬರುತ್ತದೆ. ನನ್ನ ಮಗುನ ಹುಟ್ಟುತ್ತಿದ್ದಾಗೆ ಅನಾಥರನ್ನಾಗಿ ಮಾಡಬೇಡಿ, ಅನಾಥರನ್ನಾಗಿ ಮಾಡಬೇಡಿ ನ್ಯಾಯಮೂರ್ತಿಗಳೇ. ನನ್ನ ಮಗು ತಂದೆ ಇಲ್ಲದ ಮಗು ಅಷ್ಟೇ. ನಾಳೆ ಈ ದುಷ್ಟ ಪ್ರಪಂಚದಲ್ಲಿ ಆ ಹಸಕಂದ ಕಟ್ಟುಬಿಟ್ಟಾಗ ನನ್ನನ್ನು ಕೊಂದು ಆ ಮಗುನ ತಾಯಿಲದ ತಪ್ಪಲೆಯನ್ನಾಗಿ ಮಾಡಿ ನೀವು ಅಪರಾಧಿಗಳಾಗಬೇಡಿ, ನೀವು ಅಪರಾಧಿಗಳಾಗಬೇಡಿ. ನೀವು ಪವಿತ್ರವಾಗಿ ಇರಿ, ನೀವು ನ್ಯಾಯಮೂರ್ತಿಗಳಾಗಿ ಇರಿ, ನೀವು ನ್ಯಾಯಮೂರ್ತಿಗಳಾಗಿ ಇರಿ. ನನ್ನ ಪ್ರಾಣದ ಪ್ರಾಣ ನನ್ನ ಕರುಳಿನ ಬಳ್ಳಿ ನನ್ನ ಜೊತೆಲೇ ಇದೇನು ತೃಪ್ತಿಯಿಂದ ಸಹಾಯಕ್ಕೆ ಅವಕಾಶ ಮಾಡ್ಕೊಳ್ಳಿ ಪ್ಲೀಸ್. ಹ್ಯಾಂಗ್ ಮೇ ಕ್ವಿಕ್, ಹ್ಯಾಂಗ್ ಮೇ ಕ್ವಿಕ್. ರಾತ್ರಿ ಸ್ವಾತಂತ್ರ್ಯ ಅಂಧಕಾರ ಭೀಕರ ಅಂಗಾಂಗವ ಕಳೆದುಕೊಂಡ ಹೆತ್ತ ತಾಯಿ ಜೀವಿತ ಇದೇ ಇದೇ ಇಂದಿನ ಭಾರತ. ಭರತ ಮಾತೆಯ ಜೀವಿತ